हरे कृष्णा। हेलो गुरु, श्रीमद्भागवत रसमालय क्लास के स्वागत। इवत्तु मूरने स्कंद ऐदने अध्याय चर्चे माडलिद्देवे। इदर हेसरु विदुर मैत्रेय संवाद। ओम ज्ञान तिमिरंधस्य ज्ञानांजनशलाखय चक्षुरोन्मीलितं येन तस्मै श्री गुरुवे नमः। श्रीचैतन्य मनोभीष्टं स्थापितं येन भूतले स्वयं रूपकदा मह्यं ददाति स्वपदांतिकं। वंदेहं श्रीगुरो श्रीयुतापदकमलं श्रीगुरोन्वैष्णवांश्च श्रीरूपं सागरजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। नमो महावदन्याय कृष्णप्रेमप्रदायते कृष्णाय कृष्णचैतन्यनाम्ने गौरत्यसे नमः। हे कृष्णकरुणासिन्धो दीनबन्धो जगत्पते गोपेशगोपिकाकान्तराधाकान्त नमोऽस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वांछाकल्पतरुभ्यश्च कृपा सिंधुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। मुखं करोति वाचालं पंगुं लंघयते गिरिं यत्र पातमहं। वंदे श्रीगुरो दीनतारणं परमानन्दमयं श्रीचैतन्यमीश्वरं। हरे कृष्ण। नाव नाल्कने अध्यायदल्लि विदुर मैत्रेय मुनिगळ कडे बर्ताने। ಉದ್ಧವನ ಜೊತೆ ಸಂವಾದವನ್ನು ಮಾಡಿದ ನಂತರ ಉದ್ಧವನಿಂದ ಕೃಷ್ಣನ ಒಂದು ತಿರೋಭಾವ ಅಥವಾ ಕೃಷ್ಣ ಹೇಗೆ ತನ್ನ ಲೀಲೆಯನ್ನು ಇಲ್ಲಿ ಸಮಾಪ್ತಿಗೊಳಿಸಿ ಭಗವದ್ಧಾಮಕ್ಕೆ ಹೋದ, ಮತ್ತು ಉದ್ಧವನಿಗೆ ನೀನು ಭದ್ರಿಕಾಶ್ರಮಕ್ಕೆ ಹೋಗು, ಭದ್ರಿಕಾಶ್ರಮದಲ್ಲಿ ನೀನು ಭಕ್ತರ ಜೊತೆ ನೀನು ಇರು ಅಂತ, ಅಲ್ಲಿ ಭಕ್ತರಿಗೆ ನನ್ನ ಸಂದೇಶವನ್ನು ತಿಳಿಸು ಅಂತ ಒಂದು ಆದೇಶವನ್ನು ಕೊಟ್ಟು ಭಗವಂತ ಹಿಂತಿರುಗಿ ಹೋಗಿದ್ದ. ಉದ್ಧವ ಮತ್ತು ವಿದುರನ ಮಧ್ಯೆ ಸಂವಾದ ನಡೀತು. ಉದ್ಧವ ಕೂಡ ವಿದುರನಿಗೆ ಕೃಷ್ಣನ ಅಂತಿಮ ಲೀಲೆಗಳ ಬಗ್ಗೆ ಹೇಳಿದ್ದ. ಆದರೆ ವಿದುರನಿಗೆ ಕೃಷ್ಣ ಕೊಟ್ಟಿರುವಂತಹ ಸಂದೇಶ ತಿಳಿಬೇಕು ಅಂತ ಇಚ್ಛೆ ಇತ್ತು. ಅದಕ್ಕೆ ವಿದುರ ಉದ್ಧವನಿಗೆ ಪ್ರಶ್ನೆ ಮಾಡ್ತಾನೆ, ದಯವಿಟ್ಟು ಕೃಷ್ಣ ಕೊಟ್ಟಿದ್ದಂತಹ ಆ ದಿವ್ಯ ಜ್ಞಾನವನ್ನು ನನಗೆ ಕೊಡು ಅಂತ. ಆಗ ಉದ್ಧವ ಹೇಳ್ತಾರೆ, ನೀವು ಹಿರಿಯರು, ನಾನು ಚಿಕ್ಕವನು, ಚಿಕ್ಕವರು ದೊಡ್ಡವರಿಗೆ ಉಪದೇಶ ಮಾಡಬಾರ್ದು, ಅದು ಮರ್ಯಾದ ವ್ಯತಿಕ್ರಮ ಆಗುತ್ತೆ, ಅದು ಅಪರಾಧ ಆಗುತ್ತೆ. ಸೊ ನನ್ನ ಜೊತೆ ಮೈತ್ರಿ ಮುನಿಗಳು ಕೂಡ ಇದ್ದರು, ಅವರು ಕೂಡ ಈ ಜ್ಞಾನವನ್ನು ತಿಳಿದಿದ್ದಾರೆ. ದಯವಿಟ್ಟು ನೀವು ಮೈತ್ರಿ ಮುನಿಗಳಿಗೆ ಅಪ್ರೋಚ್ ಮಾಡಿ, ಅವರಿಗೆ ಈ ಪ್ರಶ್ನೆಯನ್ನು ಕೇಳಿ, ಅವರು ನಿಮಗೆ ಉತ್ತರ ಕೊಡ್ತಾರೆ ಅಂತ ಉದ್ಧವ ವಿದುರನಿಗೆ ವಿನಮ್ರವಾಗಿ ಹೇಳ್ತಾರೆ. ಇಷ್ಟು ಹೇಳಿ ಉದ್ಧವ ಒಂದು ರಾತ್ರಿ ಯಮುನಾ ನದಿಯಲ್ಲಿ ತಟದಲ್ಲಿ ಕಳೆದು ಅವರು ಭದ್ರಿಕಾಶ್ರಮಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ನಂತರ ವಿದುರ ಕೂಡ ಯಮುನಾ ನದಿಯ ತಟದಿಂದ ಅವರು ಕೂಡ ಹರಿದ್ವಾರಕ್ಕೆ ಬರ್ತಾರೆ. ಅಲ್ಲಿ ಮೈತ್ರಿಯ ಋಷಿಗಳನ್ನು ಭೇಟಿ ಮಾಡ್ತಾರೆ. ಸೊ ಮೈತ್ರಿಯ ಋಷಿಗಳನ್ನು ಭೇಟಿ ಮಾಡಿದ ನಂತರ ಏನಾಯಿತು ಅನ್ನುವ ವಿಷಯವನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಸೊ ಹರಿದ್ವಾರ ಗಂಗಾ ನದಿಯ ತಟದಲ್ಲಿ ಬರುತ್ತೆ. ಸೊ ತೃತೀಯ ಸ್ಕಂದ ಪಂಚಮ ಅಧ್ಯಾಯ, ಇದು ವಿದುರ ಮೈತ್ರೇಯ ಸಂವಾದ. ಇಲ್ಲಿ 6 ಸೆಕ್ಷನ್ಸ್ ಇದೆ. ಪ್ರಥಮವಾಗಿ ವಿದುರನ ಮೈತ್ರೇಯ ಋಷಿಯನ್ನು ಪ್ರಶ್ನಿಸುತ್ತಾನೆ. ಕೃಷ್ಣ ಕಥೆಯಲ್ಲಿ ವಿದುರನ ವಿಶೇಷ ಆಸಕ್ತಿ ಈ ಪ್ರಶ್ನೆಗಳಿಂದ ಗೊತ್ತಾಗುತ್ತೆ. ಸೊ ಅದು ಎರಡನೇ ಭಾಗ.
ಸೊ ಮೊದಲನೇ ಭಾಗ ವಿದುರನ ಪ್ರಶ್ನೆಗಳು, ಎರಡನೇ ಭಾಗ ಕೃಷ್ಣ ಕಥೆ ಕೇಳುವಂತಹ ಉತ್ಸಾಹವನ್ನು ಪ್ರಕಟಿಸ್ತಾನೆ, ಮೂರನೇದಾಗಿ ಮೈತ್ರೇಯ ಋಷಿ ವಿದುರನನ್ನು ಗೌರವಿಸುತ್ತಾನೆ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾರೆ. ಇದೊಂದು ಮುಖ್ಯವಾದ ಒಂದು ವೈಷ್ಣವ ಶಿಷ್ಟಾಚಾರ. ಇಬ್ಬರು ವೈಷ್ಣವರು ಭೇಟಿಯಾದಾಗ ಪರಸ್ಪರ ಅವರು ಇನ್ನೊಬ್ಬರನ್ನು ಹೊಗಳ್ತಾರೆ, ಇನ್ನೊಬ್ಬರನ್ನು ಸ್ವಾಗತಿಸ್ತಾರೆ, ಅವರ ಮಹಿಮೆಯನ್ನು ಹಾಡ್ತಾರೆ, ನಂತರ ಮಾತುಕತೆಯನ್ನು ಮಾಡ್ತಾರೆ. ಆ ಒಂದು ಎಟಿಕೆಟ್ ಅಥವಾ ಶಿಷ್ಟಾಚಾರವನ್ನು ಇಲ್ಲಿ ನಾವು ನೋಡ್ಬೋದು. ನಂತರ ಮೈತ್ರೇಯ ಋಷಿಯು ವಿದುರನ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಾರಂಭಿಸ್ತಾರೆ. ಸೊ ವಿದುರ ಸೃಷ್ಟಿಯ ಬಗ್ಗೆ ಕೇಳಿದ್ದ. ಸೊ ಪ್ರಪ್ರಥಮವಾಗಿ ಸೃಷ್ಟಿಯ ಪ್ರಕ್ರಿಯೆಯ ಒಂದು ವಿಚಾರವನ್ನು ವಿವರವಾಗಿ ಮೈತ್ರೇಯರು ವಿದುರನಿಗೆ ತಿಳಿಸ್ತಾರೆ. ಇಲ್ಲಿ ಬಂದಿರುವಂತಹ ಒಂದು ಎಕ್ಸ್ಪ್ಲನೇಷನ್, ವಿವರಣೆ ಏನಿದೆ, ಇದು ದ್ವಿತೀಯ ಸ್ಕಂದದಲ್ಲಿ ಬಂದ ಹಾಗೆ ಇದೆ. ದ್ವಿತೀಯ ಸ್ಕಂದದಲ್ಲಿ ಕೂಡ ಈ ಸೃಷ್ಟಿಯ ಪ್ರಕ್ರಿಯೆ ವರ್ಣನೆ ಇದೆ. ಸೊ ಬ್ರಹ್ಮ ಮತ್ತು ನಾರದ ಸಂವಾದದಲ್ಲಿ ಈ ಒಂದು ವಿವರಣೆ ಬರುತ್ತೆ. 5ನೇ ಅಧ್ಯಾಯ, 6ನೇ ಅಧ್ಯಾಯ, 8ನೇ ಅಧ್ಯಾಯ ಇಲ್ಲೆಲ್ಲ ಒಂದು ಸೃಷ್ಟಿಯ ಪ್ರಕ್ರಿಯೆ ಬರುತ್ತೆ. 10ನೇ ಅಧ್ಯಾಯದಲ್ಲೂ ಈ ಒಂದು ಪ್ರಕ್ರಿಯೆ ವಿವರಿಸಲಾಗಿದೆ. ಸೊ ಅದನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ತಾರೆ ಮೈತ್ರಿಯವರು. ಸೊ ನಾವು ಇದನ್ನು ನೋಡಬೇಕಾದಾಗ ಅದನ್ನು ಡೀಟೇಲಾಗಿ ನೋಡೋದಿಲ್ಲ, ಜಸ್ಟ್ ಒಂದು 2 ನಿಮಿಷದಲ್ಲಿ ಅದನ್ನು ನೋಡೋಣ. ಯಾಕೆಂದರೆ ಆಲ್ರೆಡಿ ಇದನ್ನು ಚರ್ಚೆ ಮಾಡಿದ್ವಿ, ಅದೇ ಸಿಮಿಲರ್ ರಿಪಿಟೇಷನ್ ಇಲ್ಲಿ ಬರುತ್ತೆ. ನಂತರ ಲಾಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಷನ್ ಯಾವುದು, ದೇವತೆಗಳ ಪ್ರಾರ್ಥನೆಗಳು. ಓಕೆ, ಸೊ ಈ ಒಂದು ಅಲ್ಲಿ ಒಂದು 2-3 ಪ್ರಾರ್ಥನೆಗಳನ್ನು ನಾವು ನೋಡೋಣ. ತುಂಬ ಸುಂದರವಾದಂಥ ಪ್ರಾರ್ಥನೆಗಳಿದೆ. ಈಗ ನಾವು 3ನೇ ಅಧ್ಯಾಯದಲ್ಲಿ ಪ್ರವೇಶ ಮಾಡೋಣ. ಇದು 5ನೇ ಅಧ್ಯಾಯದಲ್ಲಿ ಪ್ರವೇಶ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೇ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ ಈ 5ನೇ ಅಧ್ಯಾಯದಲ್ಲಿ ಫಸ್ಟಿಗೆ ವಿದುರರು ಮೈತ್ರಿಯರ ಹತ್ರ ಬರ್ತಾರೆ. ಹರಿದ್ವಾರದಲ್ಲಿ ಗಂಗಾ ನದಿಯ ತಟದಲ್ಲಿ ಮೈತ್ರಿಯ ಮುನಿಗಳು ಕೂತಿದ್ದರು, ಅಲ್ಲಿಗೆ ಅವರು ನಡ್ಕೊಂಡು ಬರ್ತಾರೆ. ಸೊ ಅದರ ಒಂದು ದೃಶ್ಯ ಪ್ರಥಮ ಶ್ಲೋಕದಲ್ಲಿ ಶುಕದೇವ ಗೋಸ್ವಾಮಿಯವರು ವಿವರಣೆ ಮಾಡ್ತಾರೆ. ನಾವು ನೆನ್ಪಿಟ್ಕೋಬೇಕು, ಈಗ ವಿದುರ ಮೈತ್ರಿಯ ಸಂವಾದ ನಡೀತಾ ಇತ್ತು, ಇದಕ್ಕಿಂತ ಮುಂಚೆ ಉದ್ಧವ ಮತ್ತು ವಿದುರ ಸಂವಾದ ನಡೀತಾ ಇತ್ತು. ಆದರೆ ಈ ಕಥೆನ ಯಾರು ಹೇಳ್ತಾ ಇದ್ದಾರೆ, ಇದನ್ನು ಶುಕದೇವ ಗೋಸ್ವಾಮಿಯರು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಪರೀಕ್ಷಿತ್ ಮಹಾರಾಜರು ಪ್ರಶ್ನೆ ಕೇಳಿದ್ದರು, ಕೆಲವೊಂದು ಪ್ರಶ್ನೆಗಳು ದ್ವಿತೀಯ ಸ್ಕಂದದ ಅಂತ್ಯದಲ್ಲಿ ಕೇಳಿದರು. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಅವರು ವಿದುರ ಮೈತ್ರಿಯ ಸಂವಾದವನ್ನು ಕೋಟ್ ಮಾಡ್ತಾ ಇದ್ದಾರೆ. ಈ ವಿದುರ ಮೈತ್ರಿಯ ಸಂವಾದ ಮುಖಾಂತರ ಪರೀಕ್ಷಿತ ಮಹಾರಾಜನಲ್ಲಿರುವಂತಹ ಪ್ರಶ್ನೆಗಳೆಲ್ಲ ಸಮಾಧಾನವಾಗುತ್ತೆ. ಸೊ ಈ ವಿದುರ ಮೈತ್ರಿಯ ಸಂವಾದ 3ನೇ ಸ್ಕಂದ, 4ನೇ ಸ್ಕಂದ, 2 ಸ್ಕಂದಗಳು ಕಂಪ್ಲೀಟಾಗಿ ವಿದುರ ಮೈತ್ರಿಯ ಸಂವಾದವೇ ಇದೆ. ಇದರಲ್ಲಿ ಹಲವಾರು ಕಥೆಗಳು, ಕಥೆಯಲ್ಲಿ ಕಥೆ ಬರ್ತಾ ಹೋಗುತ್ತೆ. ಪ್ರಥಮ ಸ್ಕಂದದಲ್ಲಿ ಸೂತ ಗೋಸ್ವಾಮಿ, ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿ ಪ್ರಶ್ನೆ ಕೇಳಿದರು, ದಯವಿಟ್ಟು ಈ 6 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಪರೀಕ್ಷಿತ ಶುಕದೇವ ಗೋಸ್ವಾಮಿ ಸಂವಾದವನ್ನು ಅವರು ಹೇಳ್ತಾರೆ 2ನೇ ಸ್ಕಂದದ ಆರಂಭದಲ್ಲಿ. ಮತ್ತು ಪರೀಕ್ಷಿತನ ಪ್ರಶ್ನೆಗೆ ಉತ್ತರಿಸೋದಕ್ಕೆ ವಿದುರ ಮೈತ್ರಿ ಸಂವಾದ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಕಥೆಯಲ್ಲಿ ಕಥೆ ಬರ್ತಾ ಹೋಗುತ್ತೆ, ಇನ್ನಿಷ್ಟು ಕಥೆಯಲ್ಲಿ ಕಥೆ ಬರ್ತಾ ಹೋಗುತ್ತೆ ಮುಂದೆ ನೀವು ನೋಡ್ತಾ ಹೋದಾಗೆ. ಸೊ ಅದಕ್ಕೆ ನಾವು ಸ್ವಲ್ಪ ನಾವು ಎಲ್ಲಿದ್ದೀವಿ ಅಂತ ನಾವು ತಿಳ್ಕೋಬೇಕು, ಅದನ್ನು ಮರಿಬಾರ್ದು. ಓಕೆ, ಸೊ ಈಗ ಹರಿದ್ವಾರಕ್ಕೆ ಹೋಗೋಣ. ಶುಕದೇವ ಗೋಸ್ವಾಮಿಯವರು ನಮ್ಮ ಹರಿದ್ವಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ.
ಶ್ರೀ ಶುಕೋವಾಚ ಇದು ಪ್ರಥಮ ಶ್ಲೋಕ ದ್ವಾರೀದ್ಯುನದ್ಯಾಂ ಋಷಭಕುರುಣಾಂ ಮೈತ್ರೇಯ ಮಾಸೀನ ಮಘಾದಬೋಧಂ ಕ್ಷತ್ತೋಪ್ಸತ್ಯಚ್ಯುತ ಭಾವಸಿದ್ಧಃ ಪಪ್ರಚ್ಚ ಶೌಶೀಲ್ಯ ಗುಣಾವಿತೃಪ್ತಃ. ಸೊ ದ್ಯುನದ್ಯಾಂ ಅಂದರೆ ದಿವ್ಯ ನದಿ, ಗಂಗಾ ನದಿ, ದ್ವಾರಿ ಆ ಗಂಗಾ ನದಿ, ದ್ವಾರ ಹರಿದ್ವಾರ, ದ್ವಾರಿ ಅಂದರೆ ಹರಿದ್ವಾರ, ಗಂಗಾ ನದಿಯ ಪಕ್ಕದಲ್ಲಿ ಒಂದು ಹರಿಯುವಂಥ ಒಂದು ಸ್ಥಳದಲ್ಲಿ ಒಂದು ತೀರ್ಥ ಸ್ಥಳ ಇದೆ, ಅದಕ್ಕೆ ಹರಿದ್ವಾರ ಅಂತ ಕರೀತಾರೆ. ಅಲ್ಲಿ ವಿದುರ ಬರ್ತಾನೆ. ವಿದುರನಿಗೆ ಇಲ್ಲಿ ಹೇಗೆ ಹೊಗಳ್ತಾರೆ ನೋಡಿ ಶುಕದೇವ ಗೋಸ್ವಾಮಿಯರು. ಋಷಭ ಕುರುಣಾಂ, ಕುರುವಂಶದಲ್ಲಿ ಶ್ರೇಷ್ಠವಾದವನು ಋಷಭ ಕುರುಣ. ಮತ್ತು ಅಚ್ಯುತ ಭಾವಸಿದ್ಧ, ಭಗವಂತನಲ್ಲಿ ಪ್ರೀತಿ ಇಟ್ಕೊಂಡಿದ್ದ, ಅದಕ್ಕೆ ಅಚ್ಯುತ ಭಾವಸಿದ್ಧ. ಸೌಶೀಲ್ಯ ಗುಣಾಭಿತೃಪ್ತ, ಮತ್ತವನು ಎಲ್ಲ ಆಧ್ಯಾತ್ಮಿಕ ಗುಣದಲ್ಲಿ ಅವನು ತೃಪ್ತನಾಗಿದ್ದನು. ವಿನಯಪೂರ್ಣನಾದ ಅಧ್ಯಾತ್ಮ ತೃಪ್ತನಾದ ವಿದುರನು ಯಾರಿಗೆ ಪ್ರಶ್ನಿಸುತ್ತಾನೆ? ಮೈತ್ರಿಯರ ಹತ್ರ ಬರ್ತಾನೆ. ಮೈತ್ರೇಯಂ ಆಸೀನ ಅಗಾಧ ಬೋಧಂ, ಮೈತ್ರಿಯರನ್ನು ಹೇಗೆ ಹೊಗಳ್ತಾ ಇದ್ದಾರೆ? ಅಗಾಧ ಬೋಧಂ, ಅವರು ತುಂಬ ತಿಳ್ಕೊಂಡಿದ್ದರು, ಅವರ ಜ್ಞಾನ ಏನು ಅಪರಿಮಿತವಾಗಿತ್ತು, ಅನ್ಲಿಮಿಟೆಡ್ ಆಗಿತ್ತು, ಅದಕ್ಕೆ ಅಗಾಧ ಬೋಧಂ. ಇಂಥ ಮಹಾಪುರುಷರು ಮೀಟ್ ಆಗ್ತಾ ಇದ್ದಾರೆ. ಇಬ್ಬರು ಮಹಾಪುರುಷರು, ಇಬ್ಬರು ಗಣ್ಯ ವ್ಯಕ್ತಿಗಳು ಒಂದು ಮೀಟಿಂಗ್ ಮಾಡಿದಾಗ ಆ ಮೀಟಿಂಗಲ್ಲಿ ನಡೆಯುವಂತಹ ಚರ್ಚೆ ಕೂಡ ಉತ್ತಮವಾಗಿರುತ್ತೆ. ಸೊ ಆ ಒಂದು ಈಗರ್ನೆಸ್, ಆ ಒಂದು ಉತ್ಸಾಹ, ಒಂದು ವಿಷಯವನ್ನು ತಿಳ್ಕೊಳ್ಳೋಂಥ ಉತ್ಸಾಹವನ್ನು ಹೆಚ್ಚಿಸೋದಕ್ಕೆ ಮೈತ್ರೇಯ ಮತ್ತು ವಿದುರರನ್ನು ಇಲ್ಲಿ ಹೊಗಳ್ತಾ ಇದ್ದಾರೆ, ಪ್ರಶಂಸೆ ಮಾಡ್ತಾ ಇದ್ದಾರೆ ಶುಕದೇವ ಗೋಸ್ವಾಮಿಯರು. ಇಬ್ಬರು ಮಹಾಪುರುಷರು ಇಲ್ಲಿ ಬರ್ತಾ ಇದ್ದಾರೆ. ಸೊ ಪ್ರಭಾತ ಬರೀತಾರೆ, ಅಚ್ಯುತ ಭಾವ ಅಂದರೆ ಕೃಷ್ಣನ ಮೇಲೆ ಪ್ರೀತಿ ಅಂತ ಅರ್ಥ. ಸೊ ಇದು ಜೀವನದ ಗುರಿಯಾಗಿರಬೇಕು, ಭಗವಂತನ ಪ್ರೀತಿಯನ್ನು ಪಡ್ಕೊಳ್ಳೋದು. ವಿದುರ ಆಲ್ರೆಡಿ ಸಿದ್ಧನಾಗಿದ್ದ, ಸಿದ್ಧ ಪುರುಷನಾಗಿದ್ದ, ಸಾಕ್ಷಾತ್ ಕೃಷ್ಣನ ಜೊತೆ ಮಾತಾಡ್ತಾ ಇದ್ದ, ಕೃಷ್ಣನೇ ಅವನ ಮನೆಗೆ ಬರೆದಿದ್ದ ಅಂತಹ ಮಹಾಪುರುಷ ವಿದುರ. ಆದರೂ ಕೂಡ ಮೈತ್ರಿಯರ ಹತ್ರ ಹೋಗಿ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ಅವನಿಗೆ ಸಿದ್ಧಾಂತ ಗೊತ್ತಿಲ್ವಾ? ವಿದುರನಿಗೆ ಸಿದ್ಧಾಂತ ಗೊತ್ತು, ಭಕ್ತರಿಗೆ ಎಲ್ಲ ಸಿದ್ಧಾಂತ ಗೊತ್ತು. ಗೊತ್ತಿದ್ದರೂ ಕೂಡ ಅವರು ಭಗವಂತನ ಬಗ್ಗೆ ಇನ್ನಿಷ್ಟು ಕೇಳಬೇಕು ಅಂತ ಉತ್ಸಾಹ ಇರುತ್ತೆ. ಗೊತ್ತಿದ್ದರೂ ಕೇಳ್ತಾರೆ. ಪರೀಕ್ಷಿತನಿಗೇನು ಗೊತ್ತಿರಲಿಲ್ವಾ? ಪರೀಕ್ಷಿತ ಮಹಾರಾಜ ಅರ್ಜುನನ ಮೊಮ್ಮಗ, ಪಾಂಡು ವಂಶದ ಅಂತಿಮ ಸಂತಾನ, ಸಾಕ್ಷಾತ್ ಕೃಷ್ಣನಿಂದಲೇ ರಕ್ಷಿಸಲ್ಪಟ್ಟಿದ್ದವನು. ಅವರಿಗೆ ಗೊತ್ತಿರಲಿಲ್ವಾ? ಎಲ್ಲ ಗೊತ್ತಿತ್ತು. ಆದರೂ ಕೂಡ ಕೃಷ್ಣನ ಬಗ್ಗೆ ಇನ್ನಿಷ್ಟು ತಿಳ್ಕೋಬೇಕು, ಇನ್ನಿಷ್ಟು ಕೃಷ್ಣನ ಬಗ್ಗೆ ಕೇಳಬೇಕು, ಅವರ ಸ್ಮರಣೆ ಮಾಡಬೇಕು ಅಂತ ಅವರಿಗೆ ಇಚ್ಛೆ ಇರುತ್ತೆ. ಅದಕ್ಕೋಸ್ಕರ ಅವರು ಪ್ರಶ್ನೆ ಕೇಳ್ತಾರೆ. ಮತ್ತು ಆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಬಂದಾಗ ಅದು ಅವರಿಗೆ ತುಂಬ ಆನಂದವಾಗುತ್ತೆ, ಆ ಉತ್ತರವನ್ನು ಕೇಳೋದು. ಮತ್ತು ಆ ಉತ್ತರವನ್ನು ಕೇಳೋದ್ರಿಂದ ಅನ್ಯ ಜನರಿಗೂ ಕೂಡ ಲಾಭ ಸಿಗುತ್ತೆ. ರೈಟ್, ಶ್ರೋತಾರಂ ಪೃಚ್ಛಕಂ ಶ್ರೋತ್ರನ್. ರೈಟ್, ಸೊ ಕೃಷ್ಣ ಕಥೆ ಕೇಳೋದ್ರಿಂದ ಮೂರು ಜನರಿಗೆ ಲಾಭ ಆಗುತ್ತೆ. ವಕ್ತಾರಂ ಪೃಚ್ಛಕಂ ಶ್ರೋತ್ರನ್, ಯಾರು ಕತೆ ಹೇಳ್ತಾರೋ, ಯಾರು ಪ್ರಶ್ನೆ ಕೇಳ್ತಾರೋ, ಮತ್ತು ಅನ್ಯ ಜನರು ಯಾರು ಸೇರಿದರಲ್ಲಿ ಎಲ್ಲರಿಗೂ ಲಾಭ ಆಗುತ್ತೆ. ಸೊ ಒಬ್ಬರು ಪ್ರಶ್ನೆ ಕೇಳೋದ್ರಿಂದ ಎಲ್ಲರಿಗೂ ಲಾಭ ಆಗುತ್ತೆ. ಅದಕ್ಕೆ ಈ ಪ್ರಶ್ನೆ ಕೇಳುವುದು ತುಂಬ ಇಂಪಾರ್ಟೆಂಟು ಅಂತ ಇಲ್ಲಿ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ಶುಕದೇವ ಗೋಸ್ವಾಮಿಯರು ಹೇಳ್ತಾರೆ, ವಿದುರ ಮೈತ್ರಿಯರ ಬಂದು ಫಸ್ಟ್ ಒಂದು ಅನಿಸಿಕೆಯನ್ನು ಇಲ್ಲಿ ಮೈತ್ರಿಯರ ಮುಂದೆ ಇಡ್ತಾರೆ. ವಿದುರೋವಾಚ, ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನಥೈ ಸುಖಂ ವಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ.
ತುಂಬ ಸುಂದರವಾಗಿದೆ ಶ್ಲೋಕ. ಸುಖಾಯ ಕರ್ಮಾಣಿ ಕರೋತಿ ಲೋಕೋ, ಜನರು ಸುಖಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಸುಖಕ್ಕೋಸ್ಕರ ಪ್ರಯಾಸಪಟ್ಟರೂ ಸುಖ ಸಿಗ್ತಾ ಇಲ್ಲ. ನತೈ ಸುಖಂ, ಸುಖ ಸಿಗ್ತಾ ಇಲ್ಲ, ಅದಷ್ಟೇ ಅಲ್ಲ ದುಃಖದ ನಿವಾರಣೆ ಕೂಡ ಆಗ್ತಾ ಇಲ್ಲ. ಅನ್ಯದುಪಾರಮಂ ವಾ, ಮತ್ತೇನು ಸಿಗುತ್ತೆ? ವಿಂದೇತ ಭೂಯ ತತ ಏವ ದುಃಖಂ. ದುಃಖ ನಿವಾರಣೆ ಮಾಡೋಕ್ಕೆ ಹೋಗಿ ಏನು ಪ್ರಯಾಸ ಪಟ್ಟರು ಅದು ಪ್ರಯಾಸ ಇನ್ನಿಷ್ಟು ದುಃಖವನ್ನು ಕೊಡುತ್ತೆ. ದುಃಖೌಷಧಂ ತದಪಿ ದುಃಖಂ, ಪ್ರಹ್ಲಾದ್ ಮಹಾರಾಜರು ಕೂಡ ಹೇಳ್ತಾರೆ ಸಪ್ತಮ ಸ್ಕಂದದಲ್ಲಿ. ಒಂದು ದುಃಖಕ್ಕೆ ಒಂದು ಔಷಧಿ ಇನ್ನಿಷ್ಟು ದುಃಖ ಸೃಷ್ಟಿ ಮಾಡ್ತು ಅಂತ. ಯದತ್ರ ಯುಕ್ತಂ ಭಗವಾನ್ ವದೇನ್ನ. ಸೊ ಅದಕ್ಕೆ ನಮಗೋಸ್ಕರ ಒಂದು ಮಾರ್ಗದರ್ಶನವನ್ನು ಕೊಡಿ, ದಯವಿಟ್ಟು ಹೇಗೆ ನಮಗೆ ಸುಖ ಸಿಗುತ್ತೆ ಅನ್ನೋ ಒಂದು ನಿರ್ದೇಶನವನ್ನು ಕೊಡಿ ಅಂತ ಇಲ್ಲಿ ವಿದುರ ಮೈತ್ರಿಯರಿಗೆ ಪ್ರಶ್ನೆ ಕೊಡ್ತಾನೆ. ನೋಡಿ, ಸ್ಟೂಡೆಂಟ್ಸು ಓದಬೇಕು ಅಂತ ಸ್ಕೂಲು ಕಾಲೇಜ್ ಹೋಗ್ತಾರೆ, ಆದರೆ ಓದಿ 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 ಇನ್ನಷ್ಟು ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ರೈಟ್? ಸೊ ಚಿಕ್ಕ ಮಗು ಕೂಡ ಸ್ಕೂಲಿಗೆ ದೊಡ್ಡ ಬ್ಯಾಗ್ ಹಾಕ್ಕೊಂಡು ಹೋಗ್ತಾನೆ, ರೈಟ್? ಸೊ ಆ ಬುಕ್ಸು ಓದಿ 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 ಅವ್ರಿಗೆ ಇನ್ನಷ್ಟು ಟೆನ್ಷನ್ ಆಗುತ್ತೆ. ಜ್ಞಾನ ಸಿಗಬೇಕು, ಜ್ಞಾನ ಇಂಪಾರ್ಟೆಂಟು, ಆದರೆ ಒಂದು ಆ ಒಂದು ಸಿಸ್ಟಮ್ ಏನಿದೆಯಲ್ಲ ತುಂಬ ಕಾಂಪಿಟೇಟಿವ್ ಆಗಿಬಿಟ್ರೆ, ಬರೀ ಮಾರ್ಕ್ಸ್ ತರಬೇಕು, ಮಾರ್ಕ್ಸ್ ತರಬೇಕು, ಮಾರ್ಕ್ಸ್ ತರಬೇಕು, ಮೌಲ್ಯಗಳನ್ನು ಕೊಡದೆ ಕೇವಲ ಮಾರ್ಕ್ಸ್ಗೋಸ್ಕರ ಅವ್ರು ಓದಿದರೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ರೈಟ್? ಸೊ ಯಾಕೆ ಓದಬೇಕು? ಓದಿದರೆ ಮುಂದೆ ಜೀವನ ಸುಖವಾಗಿರುತ್ತೆ ಅನ್ನೋ ಅನಿಸಿಕೆಯಿಂದ ಅವ್ರು ಓದ್ತಾರೆ, ಆಯಿತು. ಓದಿ ಓದು ಮುಗೀತು, ಓದು ಮುಗಿದ ಮೇಲೆ ಜಾಬ್ ಸಿಗಬೇಕು, ಜಾಬ್ ಸಿಕ್ಕರೆ ನಾನು ಸುಖವಾಗಿರ್ತೀನಿ ಅಂತ ಅವ್ರ ಅನಿಸಿಕೆ. ಜಾಬ್ಗೆ ಹೋಗ್ತಾರೆ, ಕೆಲಸ ಮಾಡೋಕ್ಕಂತ ಹೋಗ್ತಾರೆ, ಆದರೆ ತುಂಬ ಪರಿಶ್ರಮ ಪಡ್ತಾರೆ, ರೈಟ್? ನೀವು ಬಾಂಬೆ ಟ್ರೈನಲ್ಲಿ ಹೋದರೆ ನೋಡ್ತೀರಾ ಹೇಗೆ ಜನರು ಒಂದು ಕೈಯಲ್ಲಿ ನಿಂತ್ಕೊಂಡು ಹೋಗ್ತಾ ಇರ್ತಾರೆ, ಒಂದು ಕೈಯಲ್ಲಿ ರಾಡ್ ಹಿಡ್ತಿದ್ದಾರೆ, ಇನ್ನೊಂದು ಕೈಯಲ್ಲಿ ಬ್ಯಾಗ್ ಇದೆ, ರೈಟ್? ಬ್ಯಾಗಲ್ಲಿ ಕಳ್ಳತನ ಆಗುತ್ತೋ ಅಂತ ಭಯ. ತೊ ಬೆಳಿಗ್ಗೆ ಒಂದು 2 ಗಂಟೆ ಟ್ರಾವೆಲ್ ಮಾಡ್ತಾರೆ, ಸಂಜೆ 2 ಗಂಟೆ ಟ್ರಾವೆಲ್ ಮಾಡ್ತಾರೆ, ಮತ್ತು ಮಧ್ಯದಲ್ಲಿ ನಡೆದಾಡ್ತಾ ನಡೆದು ಊಟ ಮಾಡ್ತಾರೆ, ಊಟ ಮಾಡೋಕ್ಕೂ ಸಮಯ ಸಿಗೋದಿಲ್ಲ. ಸೊ ಬೆಳಿಗ್ಗೆ ಹೊರಟು ರಾತ್ರಿ ಬರ್ತಾರೆ, ಕೇವಲ ಮಲಗೋದಕ್ಕಂತ ಮನೆಗೆ ಬರ್ತಾರೆ, ರೈಟ್? ನಿದ್ರೆಯ ಹಿರಿಯತೆಯ ನಕ್ತಂ ಯಾವ ಏನು ಚಭಾವೇಹ ದಿವಾಚ ಅರ್ಥಈಹಯ ರಾಜನ್ ಕುಟುಂಬ ಭರಣಿನವ. ಕೇವಲ ಒಂದು ಕುಟುಂಬ ಭರಣ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ದುಃಖದ ನಿವಾರಣೆ ಮಾಡಬೇಕಂತ ಕೆಲಸಕ್ಕೆ ಹೋದರು, ಆದರೆ ಕೆಲಸದಲ್ಲೂ ಕೂಡ ದುಃಖ ಬಂತು, ಸುಖ ಸಿಗಲಿಲ್ಲ, ಮತ್ತು ದುಃಖದ ನಿವಾರಣೆ ಕೂಡ ಆಗಲಿಲ್ಲ, ರೈಟ್? ಸೊ ಈ ರೀತಿ ಕಷ್ಟಪಡ್ತಾನೇ ಇರ್ತಾರೆ. ಆಫೀಸಲ್ಲಿ ಹೋದರೂ ಕೂಡ ವರ್ಕ್ ಪ್ರೆಷರು, ಡೆಡ್ ಲೈನ್ಸು, ಬಾಸ್ ತಲೆ ಮೇಲೆ ಕೂತಿರ್ತಾನೆ, ಕೆಲಸ ಮಾಡಬೇಕು ಮಾಡಬೇಕು ಅಂತ. ಸೊ ಈ ರೀತಿ ತುಂಬ ಟೆನ್ಷನ್ ಆಗುತ್ತೆ. ಕೆಲವೊಮ್ಮೆ ಬೆಂಗಳೂರಲ್ಲೂ ಕತೆ ಬೇರೆದೇನೂ ಅಲ್ಲ, ಬೆಂಗಳೂರಲ್ಲೂ ಕೂಡ ಹಾಗೆ ತುಂಬ ಟ್ರಾಫಿಕ್ಕು, ಬೆಳಗ್ಗೆ 2 ಗಂಟೆ ಟ್ರಾವೆಲ್ ಮಾಡ್ತಾರೆ, ಮತ್ತು ವಾಪಸ್ ಬರೋದಕ್ಕೆ 2 ಗಂಟೆ, 4 ಗಂಟೆ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹೋಗುತ್ತೆ. ಕೆಲವರು ಬೆಂಗಳೂರಿಂದ ಮೈಸೂರು ಹೋಗ್ತಾರೆ ಬೆಳಿಗ್ಗೆ, ಮತ್ತು ರಿಟರ್ನ್ ಸಂಜೆ ಬರ್ತಾರೆ, ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಬಂದು ಮಲ್ಕೊಂಡ್ಬಿಡ್ತಾರೆ ಅಷ್ಟೇ. ಅದು ಈ ರೀತಿ ಇಷ್ಟೊಂದು ಕಷ್ಟಪಡೋದ್ರಿಂದ ಏನಾಗುತ್ತೆ, ಆರೋಗ್ಯ ಕೆಟ್ಟೋಗುತ್ತೆ, ಅನಾರೋಗ್ಯವಾಗುತ್ತೆ. ಸೊ ಗಳಿಸಿರೋ ದುಡ್ಡನ್ನೆಲ್ಲ ಡಾಕ್ಟ್ರಿಗೆ ಕೊಡಬೇಕಾಗುತ್ತೆ, ರೈಟ್? ಸೊ ಈ ರೀತಿ ದುಃಖೌಷಧಂ ತದಪಿ ದುಃಖಂ, ಜನರು ಈ ಜಗತ್ತಿನಲ್ಲಿ ಸುಖ ಬಯಸ್ತಾ ಇದ್ದಾರೆ, ಆದರೆ ಸುಖ ಸಿಗ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ ಸುಖ ಎಲ್ಲೂ ಕಾಣ್ತಾ ಇಲ್ಲ. ಸೊ ಹೇಗೆ ಇವರು ಸುಖವಾಗಿರ್ಬೋದು ಅನ್ನೋ ಒಂದು ನಿರ್ದೇಶನವನ್ನು ಕೊಡಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕೃಷ್ಣ ಭಕ್ತಿ ಇಲ್ಲದೆ ಯಾರೂ ಸುಖವಾಗಿರೋಕ್ಕೆ ಸಾಧ್ಯವಿಲ್ಲ. ಸೊ ಜನರು ಅನ್ಯ ಕರ್ಮಗಳನ್ನು ಮಾಡಿದರೆ ಅವರು ದುಃಖದಲ್ಲೇ ಇರ್ತಾರೆ, ದುಃಖ ನಿವಾರಣೆ ಆಗೋದಿಲ್ಲ. ಯಾವಾಗ ಅವರು ಕೃಷ್ಣನಿಗೆ ಶರಣಾಗ್ತಾರೋ ಆಗ ದುಃಖದ ನಿವಾರಣೆ ಆಗೋದಕ್ಕೆ ಸಾಧ್ಯ. ಆ ವಿಚಾರವನ್ನು ಇಲ್ಲಿ 2ನೇ ಶ್ಲೋಕದಲ್ಲಿ ವ್ಯಕ್ತಪಡಿಸ್ತಾರೆ. ಜನಸ್ಯ ಕೃಷ್ಣ ದ್ವಿಮುಖಸ್ಯ ದೈವಾದ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ಧನಸ್ಯ. ಇಲ್ಲಿ ಹೇಳ್ತಾರೆ ಜನಸ್ಯ ಕೃಷ್ಣ ದ್ವಿಮುಖಸ್ಯ, ಜನರು ಕೃಷ್ಣನಿಂದ ವಿಮುಖರಾಗಿದ್ದಾರೆ. ಸೊ ಕೃಷ್ಣ ಇಲ್ಲದಂದರೆ ಕೃಷ್ಣ ಉನ್ಮುಖ, ವಿಮುಖ ಅಂದರೆ ರಿವರ್ಸ್, ಕೃಷ್ಣನಿಂದ ಮುಖ ದೂರ ಮಾಡೋದು, ಉನ್ಮುಖ ಕೃಷ್ಣ ವಿಮುಖ. ಸೊ ಕೃಷ್ಣನಿಂದ ದೂರ ಆದ ಕಾರಣ
ದೈವಾದ ಅಧರ್ಮಶೀಲಸ್ಯ ತಮ್ಮ ಸ್ವಂತ ಇಚ್ಛೆಯಿಂದ ತಮ್ಮ ಸ್ವಂತ ಕರ್ಮದಿಂದ ಅವರು ಕೃಷ್ಣನಿಂದ ದೂರವಾಗಿ ಮಾಯಾಶಕ್ತಿ ಪ್ರಭಾವದಿಂದ ಕೃಷ್ಣನಿಂದ ದೂರವಾಗಿ ಅವರು ಅಧರ್ಮಶೀಲರಾಗಿದ್ದಾರೆ. ಯಾವಾಗ ಒಬ್ಬ ವ್ಯಕ್ತಿ ಕೃಷ್ಣನನ್ನು ಮರಿತಾನೋ ಆಗ ಅಧರ್ಮವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ಪಾಪ ಕಾರ್ಯಗಳನ್ನು ಮಾಡ್ತಾನೆ. ಕೃಷ್ಣ ಸ್ಮರಣೆ ಇದ್ದಲ್ಲಿ ಅವನು ಪಾಪ ಕಾರ್ಯ ಮಾಡೋದಿಲ್ಲ, ಕೃಷ್ಣನನ್ನು ಮರೆತಾಗ ಅವನು ಪಾಪ ಕಾರ್ಯಗಳನ್ನು ಮಾಡ್ತಾನೆ. ಸೊ ಕೃಷ್ಣಾದ್ ವಿಮುಖಸ್ಯ ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾದ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ. ಅಧರ್ಮಶೀಲರಾದ ಕಾರಣ ಅವರು ಇನ್ನೆಷ್ಟು ದುಃಖಕ್ಕೆ ಒಳಗಾಗ್ತಾರೆ. ಸುದುಃಖಿತಸ್ಯ, ಹೇಗೆ ಒಬ್ಬ ವ್ಯಕ್ತಿ ಭಗವಂತನನ್ನು ಮರೆತು ಈ ಜಗತ್ತಿಗೆ ಬಂದ, ಈ ಜಗತ್ತಲ್ಲೂ ಕೂಡ ಪಾಪ ಮಾಡಿ ಜೈಲಿಗೆ ಹೋಗ್ತಾನೆ, ಇನ್ನಿಷ್ಟು ದುಃಖಕ್ಕೆ ಒಳಗಾಗ್ತಾನೆ. ಅನುಗ್ರಹಾಯೇಹ ಚರಂತಿ ನೂನಂ, ಇವರ ಮೇಲೆ ಅನುಗ್ರಹವನ್ನು ತೋರಿಸೋದಕ್ಕೆ ಪರ್ಯಟನ ಮಾಡ್ತಾರೆ ಯಾರು? ಭೂತಾನಿ ಭವ್ಯಾನಿ ಜನಾರ್ದನಸ್ಯ, ಭಗವಂತನ ಭಕ್ತರು. ಭಗವಂತನ ಭಕ್ತರು ಈ ಜನರ ಮೇಲೆ ಒಂದು ಅನುಕಂಪೆಯನ್ನು ಇಟ್ಕೊಂಡು ಅವರಿಗೆ ಉದ್ಧಾರ ಮಾಡೋದಕ್ಕೆ ಪ್ರಯಾಣ ಮಾಡ್ತಾರೆ. ಅವರು ಪ್ರಯತ್ನವನ್ನು ಪಡ್ತಾರೆ, ಸ್ವಂತ ಅವರು ಕಷ್ಟವನ್ನು ತಗೊತಾರೆ. ಅಂಥವರಿಗೆ ಮಹಾಪುರುಷರು ಅಥವಾ ಪರಮಹಂಸರು ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಪ್ರಭುಪಾದರ ವಿಷಯವನ್ನು ನೀವು ನೋಡ್ಬೋದು. ಪ್ರಭುಪಾದರು ಹೇಗೆ 70 ವರ್ಷದ ವಯಸ್ಸಿನಲ್ಲಿ ಕೂಡ ಅವರು ಈ ಭಾರತವನ್ನು ಬಿಟ್ಟು ಇಡೀ ಜಗತ್ತನ್ನು ಸುತ್ತಿದ್ರು. ಸುಮಾರು 14 ಬಾರಿ ಅವರು ಈ ಜಗತ್ತಿನ ಭ್ರಮಣ ಮಾಡ್ತಾರೆ 70 ವರ್ಷದ ವಯಸ್ಸಿನಲ್ಲಿ. ರೈಟ್. ಸೊ ಅಷ್ಟೊಂದು ಎನರ್ಜಿ, ಅಷ್ಟೊಂದು ಉತ್ಸಾಹ ಪ್ರಚಾರ ಮಾಡೋದಕ್ಕೆ, ಅಷ್ಟೊಂದು ಕರುಣೆ. ಸೊ ಇದು ಮಹಾಭಕ್ತರ ಒಂದು ಲಕ್ಷಣ ಅಂತ ಇಲ್ಲಿ ಹೇಳ್ಬೋದು. ಚೈತನ್ಯ ಮಹಾಪ್ರಭುಗಳು ಕೂಡ ಅವರು ಭಾರತ, ದಕ್ಷಿಣ ಭಾರತದ ಒಂದು ಪರ್ಯಟನ ಮಾಡಿದರು. ಜಗನ್ನಾಥ್ಪುರಿಯಿಂದ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಮುಖಾಂತರ ಮತ್ತೆ ಅವರು ಜಗನ್ನಾಥ್ಪುರಿಗೆ ಹೋಗ್ತಾರೆ. ಈ ರೀತಿ ಪ್ರಯಾಣ ಮಾಡಿದಲ್ಲಿ ಅವರು ಪ್ರಚಾರ ಮಾಡಿ ಎಲ್ಲರಿಗೂ ಕೃಷ್ಣ ಭಕ್ತಿಯನ್ನು, ಕೃಷ್ಣ ನಾಮವನ್ನು ಕೊಡ್ತಾರೆ. ಈ ರೀತಿ ಮಹಾಪ್ರಚಾರ ಕಾರ್ಯವನ್ನು ಮಾಡಿದರು. ಸೊ ಚೈತನ್ಯ ಮಹಾಪ್ರಭುಗಳು ಇಡೀ ದಕ್ಷಿಣ ಭಾರತದಲ್ಲಿ ಮಾಡಿದರು. ನಂತರ ಅವರ ಶಿಷ್ಯರೆಲ್ಲರೂ ಹಲವಾರು ಶಾಸ್ತ್ರಗಳನ್ನು ಬರೆದು ಭಾರತದಲ್ಲಿ ಪ್ರಚಾರ ಮಾಡಿದರು. ಆದರೆ ಚೈತನ್ಯ ಮಹಾಪ್ರಭು ಒಂದು ಭವಿಷ್ಯವಾಣಿ ನುಡಿದಿದ್ದರು, ಈ ಕೃಷ್ಣ ಭಕ್ತಿ ಪ್ರತಿಯೊಂದು ಮನೆ ಮನೆಗೆ ಹೋಗುತ್ತೆ ಅಂತ. ಭಾರತದಲ್ಲಿ ಅಷ್ಟೇ ಅಲ್ಲ, ಎಲ್ಲ ವಿದೇಶದಲ್ಲೂ ಕೂಡ ಹೋಗುತ್ತೆ. ಅದು ಈಗ ಸತ್ಯವಾಗ್ತಾ ಇದೆ. ಅದನ್ನು ಸಾಧಿಸಿದವರು ಶ್ರೀಲ ಪ್ರಭುಪಾದರು, ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಈ ಕಾರ್ಯ ಸಂಪನ್ನಗೊಳ್ಳಿತು. ಮತ್ತು ಅವರ ಶಿಷ್ಯರು ಕೂಡ ಈಗ ಈ ಸಂಸ್ಥೆಯನ್ನು, ಈ ಪ್ರಚಾರ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಇದು ನಿಜವಾದ ಕರುಣೆ, ಇದು ನಿಜವಾದ ಸಮಾಜ ಸೇವೆ. ರೈಟ್. ಊಟ ತಿಂಡಿ ಬಟ್ಟೆ ಕೊಡೋದು ಅದು ಸೇವೆ, ಸಮಾಜ ಸೇವೆ ಹೌದು. ಆದರೆ ನಿಜವಾದ ಸಮಾಜ ಸೇವೆ ಅಂದರೆ ಭಗವಂತನ ಸಂಪರ್ಕವನ್ನು ಕೊಡುವುದು. ಯಾವಾಗ ಒಬ್ಬ ವ್ಯಕ್ತಿ ಭಗವಂತನ ಜೊತೆ ಸಂಪರ್ಕ ಬೆಳೆಸ್ಕೊತಾನೋ ಆಗ ಎಲ್ಲ ದುಃಖದ ನಿವಾರಣೆ ಆಗುತ್ತೆ. ಇವತ್ತು ಊಟ ಕೊಟ್ಟರೆ ಅವನು ನಾಳೆ ಮತ್ತೆ ಹೊಸ್ಕೊಂಡು ಬರ್ತಾನೆ ಊಟ ಕೊಡಿ ಅಂತ. ಎಷ್ಟು ದಿನ ಅಂತ ಊಟ ಹಾಕೋಕ್ಕೆ ಸಾಧ್ಯ? ಆ ವ್ಯಕ್ತಿಯನ್ನು ಅವನ ತಂದೆ ಜೊತೆ ಮೀಟ್ ಮಾಡಿಸಿದ್ರೆ ಆ ತಂದೆ ಅವ್ರನ್ನೆಲ್ಲ ನೋಡ್ಕೊಂಡ್ಬಿಡ್ತಾನೆ. ಅದೇ ರೀತಿ ನಾವೆಲ್ಲರೂ ಕೃಷ್ಣನ ಮಕ್ಕಳು, ಕೃಷ್ಣನನ್ನು ಮರೆತಿದ್ದೀವಿ. ಕೃಷ್ಣನನ್ನು ಮರೆತಿದ್ದ ಕಾರಣ ನಾವು ದುಃಖದಲ್ಲಿದ್ದೀವಿ. ಸೊ ಯಾವಾಗ ನಾವು ಮತ್ತೆ ಕೃಷ್ಣನ ಸಂಪರ್ಕದಲ್ಲಿ, ಕೃಷ್ಣನ ಸೇವೆಯಲ್ಲಿ ತೊಡಗ್ತೀವೋ ಆಗ ನಮ್ಮ ದುಃಖದ ನಿವಾರಣೆ ಆಗುತ್ತೆ. ಅದಕ್ಕೆ ನಾವು ಈ ಕೃಷ್ಣ ಭಕ್ತಿಯ ಪ್ರಚಾರ ಕಾರ್ಯವನ್ನು ಮಾಡಬೇಕು. ಅದೇ ಅತ್ಯುತ್ತಮವಾದಂತಹ ಒಂದು ಲೋಕ ಕಲ್ಯಾಣ ಕಾರ್ಯ. ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ಯಾರು ಈ ಭಗವದ್ಗೀತೆ ಜ್ಞಾನವನ್ನು ಬೇರೆಯವರಿಗೆ ಹಂಚಿಕೊಳ್ತಾರೋ, ಪುಸ್ತಕ ವಿತರಣೆ ಮಾಡ್ತಾರೋ, ಅವರು ನನಗೆ ತುಂಬ ಪ್ರಿಯರು. ಈ ಜ್ಞಾನವನ್ನು ಬರೀ ನಾನಷ್ಟೇ ಅಲ್ಲ, ಎಲ್ಲರಿಗೂ ಸಿಗಬೇಕು ಅಂತ ಭಾವನೆಯನ್ನು ಇಟ್ಕೊಂಡು ಯಾರು ಪ್ರಚಾರ ಕಾರ್ಯ ಮಾಡ್ತಾರೆ ಅವರು ಕೃಷ್ಣನಿಗೆ ಅತ್ಯಂತ ಪ್ರಿಯರಾಗ್ತಾರೆ ಅಂತ ಭಗವದ್ಗೀತೆಯಲ್ಲಿ ಅಂತಿಮ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. 18ನೇ ಅಧ್ಯಾಯ 68ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ ಇಂಥ ಮಹಾಸಂತರು, ಮಹಾ ಪುರುಷರಿಗೆ ಅತ್ಯಂತ ಗೌರವವನ್ನು ನಾವು ಸಲ್ಲಿಸಬೇಕು, ಯಾಕೆಂದರೆ ಅವರು ಲೋಕ ಕಲ್ಯಾಣದಲ್ಲಿ ನಿರತರಾಗಿದ್ದಾರೆ.
ಸೊ ನಂತರ ನಾಲ್ಕನೇ ಶ್ಲೋಕದಲ್ಲಿ ಕೇಳ್ತಾರೆ, ತತ್ ಸಾಧುವರ್ಯಾದಿಶಂ ವರ್ತ್ಮಶಂನ ಸಂರಾಧಿತೋ ಭಗವಾನ್ ಯೇನ ಪುಂಸಾಂ ಹೃದಯ ಸ್ಥಿತೋ ಯಚ್ಛತಿ ಭಕ್ತಿಪೂತೆ ಜ್ಞಾನಂ ಸತತ್ವಾಧಿಗಮಂ ಪುರಾಣಂ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ್ಯಕ್ಚುಲಿ ನಿವೇದನೆ ಮಾಡ್ತಾರೆ, ದಯವಿಟ್ಟು ಆ ಒಂದು ಜ್ಞಾನವನ್ನು ನನಗೆ ಕೊಡಿ ಅಂತ. ರೈಟ್, ಹೇ ಸಾಧುವರ್ಯ, ಎಲ್ಲ ಸಾಧುಗಳಲ್ಲಿ ಶ್ರೇಷ್ಠವಾದವನು, ಎಲ್ಲ ಲೋಕಹಿತಕ್ಕೋಸ್ಕರ ಈ ದಿವ್ಯ ಜ್ಞಾನ ಅತ್ಯಂತ ಅವಶ್ಯಕ, ಆ ದಿವ್ಯ ಜ್ಞಾನವನ್ನು ನಮಗೆ ಕೊಡಿರಿ. ಆ ಒಂದು ದಿವ್ಯ ಜ್ಞಾನ ಪಡೆಯೋದ್ರಿಂದ ಭಗವಂತ ಸಂತುಷ್ಟನಾಗ್ತಾನೆ, ಭಗವಂತ ನಮ್ಮ ಹೃದಯದಲ್ಲಿ ಅವನು ಕಾಣಿಸ್ಕೊಳ್ತಾನೆ, ಅಂತಹ ಒಂದು ಜ್ಞಾನವನ್ನು ನಮಗೆ ಕೊಡಿ ಅಂತ ಇಲ್ಲಿ ವಿದುರ ನಿವೇದನೆ ಮಾಡ್ತಾರೆ. ಕರೋತಿ ಕರ್ಮಾಣಿ ಕೃತಾವತಾರೋ ಯಾನ್ಯಾತ್ಮತಂತ್ರೋ ಭಗವಾನ್ ಸ್ತ್ರದೀಶಃ ಯಥಾ ಸಸರ್ಜಾಗ್ರ ಇದಂ ನಿರೀಹ ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿಧತ್ತೆ. ಭಗವಂತ ಕೂಡ ಈ ಭೂಮಿ ಮೇಲೆ ಅವತರಿಸಿ ಹಲವಾರು ಕರ್ಮಗಳನ್ನು ಮಾಡ್ತಾರೆ. ಕರೋತಿ ಕರ್ಮಾಣಿ ಕೃತ ಅವತಾರೋ, ಈ ಜಗತ್ತಿನಲ್ಲಿ ಅವತರಿಸಿ ಹಲವಾರು ಕರ್ಮಗಳನ್ನು ಮಾಡ್ತಾರೆ. ಯಾನ್ಯಾತ್ಮತಂತ್ರ ಭಗವಾನ್ ತ್ರಧೀಶಃ, ಭಗವಂತ ಸ್ವತಂತ್ರ, ಸರ್ವಸ್ವತಂತ್ರ, ಯಾರ ಮೇಲೂ ನಿರ್ಭರನಾಗಿಲ್ಲ, ಅಂತಹ ಸ್ವತಂತ್ರವಾದಂತಹ ಭಗವಂತ ತ್ರಧೀಶಃ, ಈ ಇಡೀ ಮೂರು ಲೋಕಗಳ ಸ್ವಾಮಿ, ಮೂರು ಗುಣಗಳ ಸ್ವಾಮಿ ಕೂಡ, ಸೊ ಮೂರು ಪುರುಷಾವತಾರಗಳ ಸ್ವಾಮಿಯಾದಂತಹ ಕೃಷ್ಣ ಹಲವಾರು ಲೀಲೆಗಳನ್ನು ಮಾಡ್ತಾನೆ. ಯಥಾ ಸಸರ್ಜಾಗ್ರ ಇದಂ ನಿರೀಹ, ಅವನಲ್ಲಿ ಏನು ಇಚ್ಛೆ ಇಲ್ಲ, ಇಚ್ಛೆ ಇಲ್ಲದೇ ಇದ್ದರೂ ಕೂಡ ಅವರು ಸೃಷ್ಟಿಯನ್ನು ಮಾಡಿದರು. ಸಾಮಾನ್ಯವಾಗಿ ಜನರು ಸೃಷ್ಟಿ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಯಾಕೆ ಕೆಲಸ ಮಾಡೋದಕ್ಕೆ ಒಂದು ಇಚ್ಛೆ ಇದೆ, ಇಚ್ಛೆ ಇರೋದ ಕಾರಣ ಅವರು ಕೆಲಸ ಮಾಡ್ತಾರೆ. ಇಚ್ಛೆ ಇಲ್ಲಾಂದರೆ ಕೆಲಸ ಮಾಡಬೇಕಾಗಿಲ್ಲ, ಕೇವಲ ಹರೇ ಕೃಷ್ಣ ಜಪ ಮಾಡಿ ಸಂತೋಷ ಆಗಿರ್ಬೋದು. ಸೊ ಸಸ್ಯಜಾಗ್ರ ಇದಂ ನಿರೀಹ ಸಂಸ್ಥಾಪಿ ವೃತ್ತಿಂ ಜಗತೋ ವಿಧತ್ತೆ, ಈ ಒಂದು ಸೃಷ್ಟಿಯನ್ನು ಅವರು ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಯಾಕೆ ಅಂತವರ ಪ್ರಶ್ನೆ. ಸೊ ಭಗವಂತ ಇಲ್ಲಿ ಎಲ್ಲವನ್ನು ನಿಯಂತ್ರಿಸಿದ್ದಾನೆ. ಪುರುಭಾದುರು ತಾತ್ಪರ್ಯದಲ್ಲಿ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ, ಒಂದು ನ್ಯಾಯವನ್ನು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅಜಗಲಸ್ಥನ ನ್ಯಾಯ ಅಂತಾರೆ. ಅಜಗಲಸ್ಥನ ನ್ಯಾಯ ಅಂದರೆ ಒಂದು ಮೇಕೆ ಆಡು, ಜನರಲ್ಲಿ ಸ್ತನದಲ್ಲಿ ಹಾಲು ಬರುತ್ತೆ, ಆದರೆ ಆಡಿನ ಅದು ಮೇಕೆ ಮುಖದಲ್ಲಿ ಕೂಡ ಒಂದು ಒಂದು ರೀತಿ ಒಂದು ನಿಪ್ಪಲ್ಸ್ ಕಾಣುತ್ತೆ ಸ್ತನ, ಆ ಸ್ತನದಿಂದ ಹಾಲು ಬರುತ್ತೆ ಅಂತ ನಾವು ಈಗ ತಿಳ್ಕೊಳ್ಳೋದು ತಪ್ಪಾಗತ್ತೆ. ಯಾಕೆಂದರೆ ಇಲ್ಲಿ ಮುಖದ ಹತ್ರ ಇರುವಂಥ ಸ್ತನದಿಂದ ಹಾಲು ಬರೋದಿಲ್ಲ. ಅದೇ ರೀತಿ ನಾಸ್ತಿಕರು ಏನು ಹೇಳ್ತಾರೆ, ಸಾಂಖ್ಯಯೋಗಿಗಳು ಏನು ಏನು ಹೇಳ್ತಾರೆ ಅಂದರೆ, ಈ ಜಗತ್ತಿಗೆ ಈಶ್ವರನೇ ಇಲ್ಲ, ಎಲ್ಲವೂ ಸ್ವತಂತ್ರವಾಗಿ ನಡೀತಾ ಇದೆ, ಇಂಡಿಪೆಂಡೆಂಟಾಗಿ ನಡೀತಾ ಇದೆ, ಆಕಸ್ಮಿಕವಾಗಿ ನಡೀತಾ ಇದೆ ಅಂತ ಹೇಳ್ತಾರೆ, ಬೈ ಚಾನ್ಸ್. ಅಂತಹ ಒಂದು ಅನಿಸಿಕೆ ತಪ್ಪು, ಅದು ಅಜಗಲಸ್ಥಾನ ನ್ಯಾಯ ಅಂತ ಆಗುತ್ತೆ. ಸೊ ಅದು ಮುಖದ ಹತ್ರ ಇರುವಂತಹ ಸ್ಥಾನದಿಂದ ಹಾಲು ಬರುತ್ತೆ ಅಂತ ಅಂದ್ಕೊಂಡಾಗುತ್ತೆ, ಸಾಧ್ಯವೇ ಇಲ್ಲ. ಅದೇ ರೀತಿ ಜಗತ್ತು ಆಕಸ್ಮಿಕವಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಭಗವಂತನ ಒಂದು ವ್ಯವಸ್ಥೆ ಇದೆ, ಭಗವಂತನ ನಿಯಂತ್ರಣ ಇದೆ, ಅವರ ಅನುಸಾರ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇದೆ. ಮಯಾಧ್ಯಕ್ಷೇನ ಪ್ರಕೃತಿ ಸುವೇತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ರೈಟ್, ಸೊ ಈ ಜಗತ್ತು ಭಗವಂತನ ನಿಯಂತ್ರಣದಲ್ಲಿ ಕಾರ್ಯ ನಡೀತಾ ಇದೆ, ಸ್ವತಂತ್ರವಾಗಿ ನಡೀತಾ ಇಲ್ಲ. ಡಾರ್ವಿನ್ ಸಿದ್ಧಾಂತದ ಪ್ರಕಾರ ಇಡೀ ಜಗತ್ತು ಬೈ ಚಾನ್ಸ್ ನಡೀತಾ ಇದೆ, ಎಲ್ಲ ಒಂದು ಸ್ಪೀಸೀಸ್ ಅಥವಾ ಯೋನಿಗಳು ಆಕಸ್ಮಿಕವಾಗಿ ಹುಟ್ಟಿವೆ ಅಂತ ಅವರ ಅನಿಸಿಕೆ, ಬೈ ಚಾನ್ಸ್. ಆದರೆ ಇದು ವೈಜ್ಞಾನಿಕವಾಗಿಯೂ ಕೂಡ ಅಪ್ರಮಾಣಿತವಾಗಿಲ್ಲ. ರೈಟ್, ಸೊ ಒಂದು ಯೋನಿ ಇನ್ನೊಂದು ಯೋನಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಯಾವುದು ಪ್ರಮಾಣ ಕೂಡ ಇನ್ನೂ ಸಿಕ್ಕಿಲ್ಲ. ರೈಟ್, ಸಿಕ್ಕಿರೋ ಪ್ರಮಾಣಗಳೆಲ್ಲ ಕೂಡ ಸುಳ್ಳು ಅಂತ ಆಲ್ರೆಡಿ ಒಂದು ಪುಸ್ತಕ ಕೂಡ ಬರೆದಾಗಿದೆ, ಫಾರ್ಬಿಡನ್ ಆರ್ಕಿಯಾಲಜಿ ಅಂತ. ಸೊ ನಿಜವಾದ ತತ್ವ ಏನಂದರೆ, ಭಗವಂತ ಈ ಜಗತ್ತನ್ನು ಸೃಷ್ಟಿಸಿದ್ದು, ಭಗವಂತ ಜಗತ್ತನ್ನು ನಿಯಂತ್ರಿಸ್ತಾ ಇದ್ದಾನೆ, ನಿಯಂತ್ರಕ ಇರಲೇಬೇಕು. ಈಗ ಲೈಟ್ ಇದೆ, ಲೈಟ್ ಆನ್ ಮಾಡಬೇಕಂದ್ರೆ ಯಾರಾದರೂ ಹೋಗಿ ಬಟನ್ ಒತ್ತಬೇಕು, ಆಕಸ್ಮಿಕವಾಗಿ ಲೈಟ್ ಚಾಲೂ ಆಗೋದಿಲ್ಲ.
ಅದೇ ರೀತಿ ಜಗತ್ತು ಕೂಡ ಸ್ಟಾರ್ಟ್ ಆಗಬೇಕಂದ್ರೆ ಯಾರೋ ಒಬ್ಬರು ಜಗತ್ತಿನ ಬಟನ್ ಒತ್ತಬೇಕು. ಆ ಫಸ್ಟ್ ಬಟನ್ ಒತ್ತಿದವರು ಯಾರು? ಅದು ಕೃಷ್ಣ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ, ಸಮುದ್ರದ ಮೇಲೆ ಅಲೆಗಳಿರುತ್ತೆ. ಅಲೆಗಳು ಯಾಕೆ ಬಂತು? ಗಾಳಿ ಬೀಸ್ತಾ ಇದೆ, ಅದಕ್ಕೆ ಅಲೆಗಳು ಬಂತು. ಗಾಳಿ ಯಾಕೆ ಬೀಸ್ತು? ಗಾಳಿ ಯಾಕೆ ಬೀಸ್ತು ಅಂದರೆ ಒಂದು ಟೆಂಪರೇಚರ್ ಡಿಫ್ರೆನ್ಸ್ ಆಯಿತು. ಟೆಂಪರೇಚರ್ ಡಿಫ್ರೆನ್ಸಿಂದ ಪ್ರೆಷರ್ ವೇರಿಯೇಷನ್ ಆಯಿತು. ಹೈ ಪ್ರೆಷರ್ ಏರಿಯಾದಿಂದ ಲೋ ಪ್ರೆಷರ್ ಏರಿಯಾಗೆ ಗಾಳಿ ಓಡುತ್ತೆ. ಆ ಟೆಂಪರೇಚರ್ ಡಿಫ್ರೆನ್ಸ್ ಮಾಡಿದವ್ರು ಯಾರು? ಸೂರ್ಯನ ಪ್ರಕಾಶದಿಂದ ಆ ಒಂದು ತಾಪಮಾನದ ಒಂದು ವ್ಯತ್ಯಾಸ ಆಗುತ್ತೆ. ಸೂರ್ಯನಲ್ಲಿ ಶಕ್ತಿ ಬರ್ತಾ ಇರೋದು ಎಲ್ಲಿಂದ? ಭಗವಂತನಿಂದ. ಭಗವಂತ ಹೇಳ್ತೇನೆ ಭಗವದ್ಗೀತೆಯಲ್ಲಿ, ಸೂರ್ಯನ ಶಕ್ತಿ ನಂದೇ ಅಂತ. ಸೊ ಚಂದ್ರ ಮತ್ತು ಸೂರ್ಯನಲ್ಲಿ ಇರುವಂತಹ ಪ್ರಕಾಶ ನನ್ನಿಂದ ಬರ್ತಾ ಇದೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ಈ ರೀತಿ ಭಗವಂತನೇ ಅಲ್ಟಿಮೇಟ್ ನಿಯಂತ್ರಕ. ಭಗವಂತ ಬಟನ್ ಒತ್ತಿದ ಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ, ರೈಟ್? ಅದು ಅರ್ಥ ಮಾಡ್ಕೋಬೇಕು. ಯಾವುದು ಆಕಸ್ಮಿಕವಾಗಿ ನಡೀತಾ ಇಲ್ಲ. ಯಥಾ ಪುನಃಸ್ವಖೇ ಇದಂ ನಿವೇಶ್ಯ ಶೇತೆ ಗುಹಾಯಾಂ ಸ ನಿವೃತ್ತವೃತ್ತಿಃ ಯೋಗೇಶ್ವರಾಧೀಶ್ವರ ಏಕ ಏತದ್ ಅನುಪ್ರವಿಷ್ಟೋ ಬಹುದಾ ಯಥಾಸೀತ್. ಸೊ ಭಗವಂತ ತನ್ನ ಶಕ್ತಿಯಿಂದನೇ ಒಂದು ಆಕಾಶವನ್ನು ಸೃಷ್ಟಿ ಮಾಡಿ, ಅಥವಾ ಇಲ್ಲಿ ಒಂದು ಗರ್ವೋದಕ ಸಾಗರವನ್ನು ಸೃಷ್ಟಿ ಮಾಡಿ ಅವರು ಅಲ್ಲಿ ನೆಲೆಸ್ತಾ ಇದ್ದಾರೆ, ಅಥವಾ ಅವರು ಅಲ್ಲಿ ಶೇತೆ ಅಂದರೆ ಅಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಯೋಗ ಈಶ್ವರ ಅಧೀಶ್ವರ, ಮತ್ತು ಅವರು ಎಲ್ಲ ಯೋಗ ಶಕ್ತಿಗಳ ನಿಯಂತ್ರಕರು ಕೂಡ, ಮತ್ತು ಅವರು ಎಲ್ಲ ವಸ್ತುಗಳ ಒಡೆಯ ಕೂಡ ಅಂತಹ ಭಗವಂತ. ಅನುಪ್ರವಿಷ್ಟೋ ಬಹುದ ಯಥಾಸೀತ್, ಅದೇ ಒಂದು ಭಗವಂತ ಅವರೊಬ್ಬರೇ, ಆದರೆ ಅವರು ಈ ಇಡೀ ಬ್ರಹ್ಮಾಂಡವಾಗಿ ವಿಸ್ತರಿಸಿದ್ದಾರೆ. ತಮ್ಮ ಯೋಗಶಕ್ತಿಯಿಂದ ಅವರೇ ವಿಸ್ತರಿಸಿಕೊಂಡು ಈ ಬ್ರಹ್ಮಾಂಡದಲ್ಲಿ ನೆಲೆಸಿದ್ದಾರೆ, ಮತ್ತು ಅವರಿಂದಲೇ ಎಲ್ಲ ಜೀವಿಗಳು ಕೂಡ ಬರ್ತಾ ಇದ್ದಾವೆ, ರೈಟ್? ಸೊ ಅನುಪ್ರವಿಷ್ಟ ಬಹುದಾ ಯಥಾ ಆಸೀತ್. ಸೊ ಅವರು ಇನ್ಯೂಮರಬಲ್, ಅಸಂಖ್ಯ ರೂಪಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇದು ವೇದಾಂತ ಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ, ಸರ್ವಂ ಖಲು ಇದಂ ಬ್ರಹ್ಮ, ಎಲ್ಲವೂ ಬ್ರಹ್ಮನ್, ಎಲ್ಲವೂ ಆಧ್ಯಾತ್ಮಿಕವಾದದ್ದು, ಎಲ್ಲವೂ ಚಿನ್ಮಯವಾದದ್ದು ಅಂತ ಇದರ ಅರ್ಥ. ಸರ್ವಂ ಖಲು ಇದಂ ಬ್ರಹ್ಮ, ಇದರ ಅರ್ಥ ಏನಂದರೆ ಎಲ್ಲವೂ ಭಗವಂತನ ಶಕ್ತಿ. ಹೌದು, ರೈಟ್? ಎಲ್ಲವೂ ಭಗವಂತನ ಶಕ್ತಿ ಇದ್ದ ಕಾರಣ ಭಗವಂತನ ಥರನೇ ಇದೆ, ರೈಟ್? ಎಲ್ಲವೂ ಭಗವಂತನೇ. ಶಕ್ತಿ ಶಕ್ತಿ ಮತಯೋರ್ ಅಭೇದ, ರೈಟ್? ಹೇಗೆ ಸೂರ್ಯ ಮತ್ತು ಸೂರ್ಯನ ಕಿರಣಗಳು ಅದನ್ನು ಬೇರೆ ಬೇರೆ ಮಾಡೋಕ್ಕಾಗಲ್ಲ, ಎರಡು ಒಂದೇ. ಸೂರ್ಯ ಅಂದರೆ ಸೂರ್ಯನ ಕಿರಣ ಇರಲೇಬೇಕು, ಸೂರ್ಯಕಿರಣ ಕಾಣ್ತಾ ಇದೆ ಅಂದರೆ ಸೂರ್ಯ ಇರಲೇಬೇಕು. ಅದೇ ರೀತಿ ಭಗವಂತ ಇದ್ದಾನೆ ಅಂದರೆ ಭಗವಂತನ ಶಕ್ತಿ ಕೂಡ ಶಾಶ್ವತವಾಗಿದೆ. ಸೊ ಶಕ್ತಿ ಶಕ್ತಿಮತ ಶಕ್ತಿಮತಯೋರ್ ಅಭೇದ. ಅದೇ ರೀತಿ ಎಲ್ಲವೂ ಭಗವಂತನ ಶಕ್ತಿ, ಈ ಜಗತ್ತೆಲ್ಲ ಭಗವಂತನ ಶಕ್ತಿ. ಆದರೆ ಭಗವಂತ ಎಲ್ಲ ಕಡೆ ತನ್ನ ಶಕ್ತಿಯಲ್ಲಿ ರೂಪದಲ್ಲಿ ಇದ್ದರೂ ಕೂಡ ತನ್ನ ಶಕ್ತಿ ಭಗವಂತನಾಗೋದಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಕಲ್ಲಿದೆ, ಆ ಕಲ್ಲು ಭಗವಂತನ ಶಕ್ತಿ, ಹೌದು, ಆದರೆ ಆ ಕಲ್ಲು ಭಗವಂತ ಅಲ್ಲ. ಈ ಒಂದು ಭೇದವನ್ನು ನಾವು ನೋಡಬೇಕು. ಕೆಲವರು ಈ ಒಂದು ವೇದಾಂತ ಸೂತ್ರವನ್ನು ತಪ್ಪು ತಿಳ್ಕೊತಾರೆ. ಸರ್ವಂ ಖಲು ಇದಂ ಬ್ರಹ್ಮ, ಓ ನಾನು ದೇವರು, ಈ ಕಲ್ಲು ದೇವರು, ಈ ಮಣ್ಣು ದೇವರು, ಈ ಸೂರ್ಯನ ದೇವರು, ನೀರು ದೇವರು, ಎಲ್ಲವೂ ದೇವರು ಅಂತ ತಿಳ್ಕೊತಾರೆ. ಅದು ತಪ್ಪಾಗತ್ತೆ. ಇದರ ಅರ್ಥ ಏನಂದರೆ ಎಲ್ಲದೂ ನಿಜವಾಗಿಯೂ ಬ್ರಹ್ಮನ್, ಎಲ್ಲವೂ ಚಿನ್ಮಯ ಆಧ್ಯಾತ್ಮಿಕವಾಗಿದೆ, ಆದರೆ ಭಗವಂತ ತನ್ನ ಆಧ್ಯಾತ್ಮಿಕ ರೂಪದಲ್ಲಿ ಸಚ್ಚಿದಾನಂದ ರೂಪದಲ್ಲಿ ಅವರು ಯಾವಾಗಲೂ ಇರ್ತಾರೆ. ಅದು ಅರ್ಥ ಮಾಡ್ಕೋಬೇಕು. ಓಕೆ, ಮುಂದಿನ ಶ್ಲೋಕದಲ್ಲಿ ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣಾಂ ಕ್ಷೇಮಾಯ ಕರ್ಮಾಣಿ ಅವತಾರ ಭೇದೈ ಮನೋನ ತೃಪ್ಯತ್ತಪಿ ಶೃಣ್ವತಾಂ ನಃ ಶುಶ್ಲೋಕ ಮೌಲೇ ಚರಿತಾಮೃತಾನಿ. ಸೊ ಭಗವಂತ ಅಲ್ಲಿ ಹಲವಾರು ಲೀಲೆಗಳನ್ನು ಮಾಡ್ತಾನೆ. ಯಾವುದಕ್ಕೋಸ್ಕರ? ದ್ವಿಜ ಗೋಸುರಾಣಾಂ ಕ್ಷೇಮಾಯ. ದ್ವಿಜ ಅಂದರೆ ಭಕ್ತರು ಅಥವಾ ಬ್ರಾಹ್ಮಣರು, ಗೋ ಅಂದರೆ ಹಸುಗಳು, ಮತ್ತು ಸುರ
ಸುರ ಅಂದರೆ ದೇವತೆಗಳು. ಕ್ಷೇಮಾಯ ಕರ್ಮಾಣಿ ಅವತಾರ ಭೇದಯೇಹಿ, ಸೊ ಈ ಮೂರು ಜನರ ರಕ್ಷಣೆಗೋಸ್ಕರ ಅವರು ಹಲವಾರು ಅವತಾರಗಳಲ್ಲಿ ಬರ್ತಾರೆ, ಅಸಂಖ್ಯ ಅವತಾರಗಳಲ್ಲಿ ಬರ್ತಾರೆ, ಯುಗ ಯುಗದಲ್ಲೂ ಕೂಡ ಬರ್ತಾರೆ. ಮನೋನ ತೃಪ್ಯತಿ ಶೃಣುತಾಂ ನಃ ಶುಶ್ಲೋಕ ಮೌಲೇರ್ ಚರಿತಾಮೃತಾಣಿ. ಮನಸ್ಸು ಈ ಭಗವಂತನ ಲೀಲೆಗಳನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ, ಸಂತೃಪ್ತವಾಗ್ತಾ ಇಲ್ಲ, ಪದೇ ಪದೇ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ಈ ಕೃಷ್ಣನ ಬಗ್ಗೆ ವಿವರಣೆ ಮಾಡಿ ಅಂತ ಹೇಳ್ತಾರೆ. ರೈಟ್, ಸೊ ಇಲ್ಲಿ ದ್ವಿಜ ಗೋಸುರಾಣ, ದ್ವಿಜ ಅಂದರೆ ಭಕ್ತರು ಅಥವಾ ಬ್ರಾಹ್ಮಣರು. ಸೊ ಇಲ್ಲಿ ಭಗವಂತ ಭಕ್ತನನ್ನು ರಕ್ಷಿಸೋದಕ್ಕೆ ಸ್ವಯಂ ಬರ್ತಾ ಇದ್ದಾರೆ ನೋಡಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ, ಯಾರು ನನ್ನ ಅನನ್ಯ ಭಕ್ತರಾಗಿದ್ದಾರೋ ಅವರು ನನ್ನ ಅನನ್ಯ ಚಿಂತನೆಯನ್ನು ಮಾಡ್ತಾರೋ ಅಂಥವರನ್ನು ರಕ್ಷಿಸೋದಕ್ಕೆ ನಾನು ಸ್ವಯಂ ಬರ್ತೀನಿ ಅಂತ ಹೇಳ್ತಾರೆ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥಂ ಯಾವೇಶತ ಚೇತಸಾಂ. ಯಾರು ನನ್ನ ಭಕ್ತಿಯನ್ನು ಮಾಡ್ತಾ ಇದ್ದಾರೋ ಅವರನ್ನು ನಾನು ತುಂಬ ಬೇಗನೆ ಕರ್ಕೊಂಬಿಡ್ತೀನಿ, ಎತ್ಕೊಂಡ್ಬಿಡ್ತೀನಿ ಅಂತ 12ನೇ ಅಧ್ಯಾಯದ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಇದು ಭಗವಂತ ಮತ್ತು ಭಕ್ತನ ಮಧ್ಯೆ ಇರುವಂತಹ ಒಂದು ಸಂಬಂಧ. ಸೊ ಭಕ್ತರು ಭಗವಂತನಿಗೆ ತುಂಬ ಪ್ರಿಯವಾದವರು. ಮತ್ತು ಹಸು ಕೂಡ, ಗೋ ಅಂದರೆ ಹಸು. ಕೃಷ್ಣನ ಹೆಸರು ಗೋವಿಂದ, ಕೃಷ್ಣರ ಲೋಕ ಗೋಲೋಕ, ಕೃಷ್ಣನ ಪರ್ವತದ ಹೆಸರು ಗೋವರ್ಧನ, ಕೃಷ್ಣನ ಕುಲ ಗೋಕುಲ. ಈ ರೀತಿ ಕೃಷ್ಣನಿಗೆ ಹಸು ಅಂದರೆ ತುಂಬ ಪ್ರಿಯವಾದದ್ದು, ಅದಕ್ಕೆ ಗೋರಕ್ಷಣೆ ಮಾಡಲೇಬೇಕು. ಗೋ ಹತ್ಯೆ ಮಾಡುವುದು ಮಹಾಪಾಪ. ಹಸು ನಮ್ಮ ತಾಯಿ, ತಾಯಿ ಹಾಲನ್ನು ಕುಡಿದು ಅವಳನ್ನು ಕೊಲ್ಲಬಾರ್ದು. ಆದರೆ ಈಗ ಈಗ ಆಧುನಿಕ ಜಗತ್ತಿನಲ್ಲಿ ಹಸು ಹಾಲು ಕುಡಿತಾರೆ, ಅದ್ರ ಜೊತೆ ಬೀಫ್ ಕೂಡ ತಿಂತಾರೆ, ಅದು ತಪ್ಪಾಗತ್ತೆ, ಅದು ಮಹಾಪಾಪ. ಸೊ ಇದನ್ನು ನಿಲ್ಲಿಸಬೇಕು. ಇದರಿಂದ ಕೃಷ್ಣ ಸಂತುಷ್ಟನಾಗ್ತಾನೆ, ಹಸುಗಳನ್ನು ಸಂರಕ್ಷಣೆ ಮಾಡಿದರೆ ಕೃಷ್ಣ ಸಂತುಷ್ಟನಾಗ್ತಾನೆ. ಸೊ ಭಗವಂತ ಹಲವಾರು ರೂಪಗಳಲ್ಲಿ ಬರ್ತಾರೆ, ಇಲ್ಲಿ ದಶಾವತಾರಗಳಿದೆ. ಸೊ ದಶಾವತಾರ ಅಷ್ಟೇ ಅಲ್ಲ, ಹಲವಾರು ರೂಪಗಳಲ್ಲಿ ಬಂದು ಕೃಷ್ಣ ಲೀಲೆಗಳನ್ನು ಮಾಡ್ತಾನೆ. ಸೊ ಮುಂದಿನ ಶ್ಲೋಕದಲ್ಲಿ ಏಸ್ತತ್ವಭೇದೇರಧಿ ಲೋಕನಾಥೋ ಲೋಕಾನ್ ಅಲೋಕಾನ್ ಸಹ ಲೋಕಪಾಲಾನ್ ಅಚಿಕ್ಲಪದ್ಯತ್ರ ಹಿ ಸರ್ವಸತ್ವ ನಿಕಾಯ ಭೇದೋ ಅಧಿಕೃತ ಪ್ರತೀತಃ. ಇಲ್ಲಿ ಜೀವಿಗಳಿಗೆ ಇರುವಂತಹ ಸ್ಥಾನದ ಬಗ್ಗೆ ಕೇಳಬೇಕು ಅಂತ ಅವರಿಗೆ ಇಚ್ಛೆ. ವಿವಿಧ ಗ್ರಹಗಳ ಮೇಲೆ ವಿಭಿನ್ನ ಜೀವನ ಪರಿಸ್ಥಿತಿಗಳನ್ನು ವಿವರಿಸಿ. ರೈಟ್, ಲೋಕಾನ್ ಅಲೋಕಾನ್ ಸಹಲೋಕಪಾಲಾನ್. ಲೋಕಾನ್ ಅಂದರೆ 14 ಲೋಕಗಳು, ಅಲೋಕ ಅಂದರೆ ಎಲ್ಲಿ ಯಾರೂ ವಾಸ ಮಾಡೋದಿಲ್ಲೋ, ಲೋಕಾಲೋಕ ಅಂತ ಕರೀತಾರೆ. ಲೋಕ ಅಲೋಕ, ಆ ಲೋಕದಲ್ಲಿ ಅದೊಂದು ಪರ್ವತ ಇದೆ, ಲೋಕಾಲೋಕ ಪರ್ವತ. ಅದರ ನಂತರ ಇರುವಂತಹ ಸ್ಥಳದಲ್ಲಿ ಯಾರೂ ಜೀವನ ಮಾಡೋದಿಲ್ಲ, ಜೀವನವೇ ಇಲ್ಲ. ಆದರೆ ಲೋಕಾಲೋಕ ಪರ್ವತದ ಈಚೆಗೆ ಜೀವನ ಇದೆ ಅಂತೆ, 5ನೇ ಸ್ಕಂದದಲ್ಲಿ ಬರುತ್ತೆ. 5ನೇ ಸ್ಕಂದಕ್ಕೆ ಬಂದಾಗ ಅದಕ್ಕೆ ಚರ್ಚೆ ಮಾಡಿ. ಸೊ ಲೋಕ ಅಲೋಕಾನ್ ಸಹಲೋಕ ಪಾಲಾನ್. ಮತ್ತು ಆ ಲೋಕಪಾಲಕರು ಇಂದ್ರ ಮತ್ತು ಸೂರ್ಯ, ಯಮ, ವರುಣ, ಈ ಹಲವಾರು ಲೋಕಪಾಲಕರಿದ್ದಾರೆ. ಸೊ ಇವರ ಬಗ್ಗೆ ಕೂಡ ಹೇಳಿ, ಎಲ್ಲ ಲೋಕಗಳು ಬೇರೆ ಬೇರೆ ಲೋಕಪಾಲಕರಿದ್ದಾರೆ, ಅಂಥವ್ರ ಬಗ್ಗೆ ಕೂಡ ನಾನು ಕೇಳಬೇಕು ಅಂತ ಇಚ್ಛೆ ಇದೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಜೀವಿಗಳು ಬರೀ ಭೂಮಿ ಮೇಲಷ್ಟೇ ಅಲ್ಲ, ಎಲ್ಲ ಲೋಕಗಳಲ್ಲೂ ಕೂಡ ಜೀವಿಗಳಿದ್ದಾರೆ. ಸೊ ಚಂದ್ರ, ಸೂರ್ಯ ಮತ್ತು ನವಗ್ರಹಗಳಲ್ಲೂ ಕೂಡ ಈ ಜೀವಿಗಳು ವಾಸ ಮಾಡ್ತಾ ಇದ್ದಾರೆ. ಮತ್ತು ನವಗ್ರಹಗಳು ಕೂಡ ದೇವತೆಗಳು, ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ. ಅದಕ್ಕೆ ಎಲ್ಲೂ ಜೀವನ ಇಲ್ಲ ಅಂತಲ್ಲ, ಎಲ್ಲ ಕಡೆ ಜೀವನ ಇದೆ. ಅದಕ್ಕೆ ಆತ್ಮಕ್ಕೆ ಇನ್ನೊಂದು ಹೆಸರು ಸರ್ವಗತಃ, ನಿತ್ಯ ಸರ್ವಗತ ಸ್ಥಾನೋ ರಚಲೋಯಂ ಸನಾತನಃ. ಸೊ ಭಗವದ್ಗೀತೆ ಹೇಳ್ತಾರೆ,
ಸರ್ವಗತಃ ಎಲ್ಲ ಕಡೆ ಆತ್ಮ ಇದೆ ಅಂತ. ಹೀಗೆ ಭೂಮಿ ಮೇಲೆ ನಾವಿದ್ದೀವಿ, ನಾವು ನೆಲದ ಮೇಲೆ ವಾಸ ಮಾಡ್ತೀವಿ, ಪಕ್ಷಿಗಳು ಆಕಾಶದಲ್ಲಿದ್ದಾರೆ, ಮತ್ತು ಮೀನುಗಳು ನೀರಲ್ಲಿದ್ದಾರೆ. ಸೊ ಬೇರೆ ಬೇರೆ ರೀತಿಯ ಜೀವಿ ಬೇರೆ ಬೇರೆ ಸ್ಥಳದಲ್ಲಿ ಇರ್ತಾನೆ. ನಮ್ಮ ಹತ್ರ ನಮ್ಮ ಶರೀರದಲ್ಲಿ, ಮನುಷ್ಯರ ಶರೀರದಲ್ಲಿ ಹೆಚ್ಚು ಪೃಥ್ವಿ ಅಂಶ ಇದೆ. ಅದಕ್ಕೆ ನಾವು ಪೃಥ್ವಿ ಮೇಲೆ ಅಂದರೆ ಭೂಮಿ ಮೇಲೆ ನಾವು ಕಂಫರ್ಟಬಲ್ ಆಗಿರ್ತೀವಿ. ಮತ್ತು ಪಕ್ಷಿಗಳಲ್ಲಿ ವಾಯು ಅಂಶ ಜಾಸ್ತಿ ಇದೆ, ಅದಕ್ಕೂ ಗಾಳಿಲಿ ಸಂತೋಷವಾಗಿರ್ತವೆ. ಹದ್ದನ್ನು ನೋಡುವುದು ಹೇಗೆ, ಗಾಳಿಲಿ ಗಂಟೆಗಟ್ಟಲೆ ಅದು ಹಾರಾಡ್ತಾ ಇರುತ್ತೆ. ಕೆಲವೊಂದು ಪಕ್ಷಿಗಳು ನಾರ್ತ್ ಉತ್ತರ ಭಾಗದಿಂದ, ವಿಶ್ವದ ಉತ್ತರ ಭಾಗದಿಂದ ದಕ್ಷಿಣ ಭಾಗ ಬರ್ತವೆ ಹಾರಿಕೊಂಡು, ಸುಮಾರು ವಾರಗಳ ಕಾಲ ಹಾರಿಕೊಂಡು ಬರ್ತವೆ, ರೈಟ್? ಸೊ ಅವ ಮೇಲೆ ಆಕಾಶದಲ್ಲಿ ಕಂಫರ್ಟಬಲ್ ಅಂತ ಅವ್ರು ಅನಿಸುತ್ತೆ. ಮತ್ತು ಮೀನುಗಳು ನೀರಲ್ಲಿರುತ್ತವೆ, ಯಾಕೆಂದರೆ ಅವರ ಶರೀರದಲ್ಲಿ ನೀರಿನ ಅಂಶ ಜಾಸ್ತಿ ಇದೆ. ಅದೇ ರೀತಿ ಬೇರೆ ಬೇರೆ ಲೋಕಗಳಲ್ಲೂ ಕೂಡ ಆ ಒಂದು ಈ ಪಂಚಮಹಾಭೂತಗಳ ಅಂಶ ಬೇರೆ 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 ಥರ ಇರುತ್ತೆ. ಆಗ ಅವರಿಗೆ ಜೀವನ ಅಥವಾ ಜೀವಿಗೆ ಒಂದು ಶರೀರ ಬೇರೆ ರೀತಿಯವರಿಗೆ ದೊರಕುತ್ತೆ. ಬೇರೆ ಲೋಕಗಳಲ್ಲಿ ಈ ಪೃಥ್ವಿಯಲ್ಲಿರುವಂತಹ ಒಂದು ಶರೀರ ಅಲ್ಲಿ ಇರಲಿಕ್ಕಿಲ್ಲ, ಅಲ್ಲಿ ಸೂಕ್ಷ್ಮವಾದಂತಹ ಶರೀರಗಳು ಅವರಿಗೆ ದೊರಕುತ್ತೆ. ಅದು ನಮ್ಮ ನಗ್ನ ಕಣ್ಣಿನಿಂದ ಕಾಣೋದಿಲ್ಲ, ಯಾಕೆಂದರೆ ನಮಗೆ ಕರ್ಮದ ಆ ಒಂದು ಕರ್ಮ ನಮಗಿಲ್ಲ, ಆ ಒಂದು ಅರ್ಹತೆ ನಮಗಿಲ್ಲ, ರೈಟ್? ಸೊ ಆ ಒಂದು ಲೋಕಗಳಿಗೆ ಹೋಗಬೇಕಂದ್ರೆ ನಾವು ಇಲ್ಲಿ ಆ ಒಂದು ಅರ್ಹತೆಯನ್ನು ಬೆಳೆಸ್ಕೊಳ್ಬೇಕು, ಪುಣ್ಯವನ್ನು ಮಾಡಿ, ಆಗ ಮಾತ್ರ ಸ್ವರ್ಗ ಲೋಕಗಳಿಗೆ ಹೋಗೋದಕ್ಕೆ ಸಾಧ್ಯ, ಅಲ್ಲಿನ ನಿವಾಸಿಯರನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಯೇನ ಪ್ರಜಾನಾಂ ಉತ ಆತ್ಮಕರ್ಮ ರೂಪಾವಿಧಾನಂ ಚ ವಿಧಾಂ ವ್ಯಧತ್ತ ನಾರಾಯಣೋ ವಿಶ್ವಸೃಗ್ ಆತ್ಮಯೋನಿರ್ ಏತಚ್ಚನೋ ವರ್ಣಯ ವಿಪ್ರವರ್ಯಾ. ಹೇ ವಿಪ್ರವರ್ಯ, ಎಲ್ಲ ಬ್ರಾಹ್ಮಣರಲ್ಲಿ ಶ್ರೇಷ್ಠನಾದವನಿ, ವರ್ಣನೆ ಮಾಡು. ಏನು ವರ್ಣನೆ ಮಾಡು? ಹೇಗೆ ನಾರಾಯಣ ಬೇರೆ ಬೇರೆ ವಿಧ ವಿಧವಾದಂತಹ ಸೃಷ್ಟಿಯನ್ನು ಮಾಡಿದ್ದಾನೆ. ಆತ್ಮಕರ್ಮ ರೂಪ ಅಭಿಧಾನಂ ಚ ವಿಧಂ ವ್ಯದತ್ತ. ಸೊ ಜೀವಿಗಳಿಗೆ ಬೇರೆ ಬೇರೆ ರೀತಿಯ ಶರೀರವನ್ನು ಅವರು ಸೃಷ್ಟಿ ಮಾಡಿದ್ದಾರೆ, ಅದು ಹೇಗೆ ಮಾಡಿದರು ಅದರ ಬಗ್ಗೆ ಕೂಡ ಕೇಳಬೇಕು ಅಂತ ಅವರಿಗೆ ಇಚ್ಛೆ ಆಗ್ತಾ ಇದೆ. ಸೊ ವಿದುರ ಮಹಾಭಕ್ತ ಆದರೂ ಕೂಡ ಮೂಲಭೂತ ಬೇಸಿಕ್ ಕ್ವಶನ್ಸ್ ಇಲ್ಲಿ ಕೇಳ್ತಾ ಇದ್ದಾರೆ, ಯಾಕೆಂದರೆ ಡೈರೆಕ್ಟಾಗಿ ಕೃಷ್ಣನ ಬಗ್ಗೆ ಕೇಳಬೇಕಂತ ಇಚ್ಛೆ ಇತ್ತು, ಆದರೆ ಅವರು ನೇರವಾಗಿ ಆ ಪಾಯಿಂಟಿಗೆ ಬರಲಿಲ್ಲ. ಫಸ್ಟು ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡಿ ನಂತರ ನೇರವಾಗಿ ಕೃಷ್ಣನ ಬಗ್ಗೆ ಅವರು ಕೇಳ್ತಾರೆ. ಪರಾವರೇಶಂ ಭಗವನ್ ವೃತಾನಿ ಶ್ರುತಾನಿ ಮೇ ವ್ಯಾಸ ಮುಖಾಧವೀಕ್ಷ್ಣಂ ಅತೃಪ್ನಮಕ್ಷುಲ್ಲ ಸುಖಾವಹಾನಾಂ ತೇಷಾಮೃತೆ ಕೃಷ್ಣ ಕಥಾಮೃತೌಘಾತ್. ಸೊ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಬರುತ್ತೆ. ಶ್ಲೋಕ 10, 11, 12 ಈ ಮೂರು ಶ್ಲೋಕಗಳಲ್ಲಿ ಇಲ್ಲಿ ವಿದುರ ಹೇಳ್ತಾ ಇದ್ದಾನೆ ಹಲವಾರು ವಿಷಯಗಳು. ಮತ್ತು ಕೇಳಿದ್ದೀನಿ ನಾನು ಹಲವಾರು ಪುರಾಣಗಳನ್ನು ಕೂಡ ನಾನು ಕೇಳಿದ್ದೀನಿ, ವಿಶೇಷವಾಗಿ ಮಹಾಭಾರತ ಮತ್ತು ಅನ್ಯ ಪುರಾಣಗಳನ್ನು ನಾನು ಕೇಳಿದ್ದೀನಿ. ಆದರೆ ಅದನ್ನು ಕೇಳಿ ನನಗೆ ಸಂತೋಷ ಸಿಕ್ಕಿಲ್ಲ, ಸಾಕಾಗಿದೆ ಕೇಳಿ. ಆದರೆ ನನಗೆ ಡೈರೆಕ್ಟಾಗಿ ಕೃಷ್ಣನ ಬಗ್ಗೆ ಕೇಳಬೇಕು. ಮಹಾಭಾರತದಲ್ಲಿ ಹಲವಾರು ವಿಚಾರಗಳಿದೆ, ಆದರೆ ಆ ವಿಚಾರಗಳಿಂದ ತುಂಬ ಡಿಸ್ಟರ್ಬ್ ಆಗುತ್ತೆ ಮನಸ್ಸು, ಯಾಕೆಂದರೆ ಡೈರೆಕ್ಟ್ ಕೃಷ್ಣನ ಬಗ್ಗೆ ಇಲ್ಲ ಅಲ್ಲಿ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಪರಾವರೇಷಾಂ ಭಗವನ್ ವೃತಾನಿ ಶ್ರುತಾನಿ ಮೇ ವ್ಯಾಸ ಮುಖಾದ ಅಭೀಕ್ಷಣಂ. ಡೈರೆಕ್ಟ್ ನೇರವಾಗಿ ವ್ಯಾಸನಿಂದ ಕೇಳಿದ್ದೀನಿ. ವ್ಯಾಸ ಯಾರು? ವ್ಯಾಸ ವಿದುರನ ತಂದೆ, ರೈಟ್? ಸೊ ವ್ಯಾಸನಿಂದನೇ ವಿದುರ ಹುಟ್ಟಿದ್ದು. ಸೊ ವ್ಯಾಸರಿಂದ ನಾನು ಕೇಳಿದ್ದೀನಿ ಮಹಾಭಾರತವನ್ನು, ಆದರೆ ಅತೃಪ್ನು ಸಂತುಷ್ಟನಾಗಿದ್ದೀನಿ, ಅದು ಕೇಳಕ್ಕೆ ಇಚ್ಛೆ ಇಲ್ಲ ನನಗೆ. ಕ್ಷುಲ್ಲ ಸುಖಾವಹಾನಂ, ರೈಟ್? ಅಲ್ಲಿ ಒಂದು ಸ್ವಲ್ಪ ಸುಖ ಮಾತ್ರ ಸಿಕ್ಕಿದೆ ನನಗೆ. ತೇಷಾಮೃತೆ, ಮಹಾಭಾರತದಲ್ಲಿರುವಂಥ ವಿಷಯಗಳನ್ನು ಬಿಟ್ಟು ಕೃಷ್ಣ ಕಥಾಮೃತ ಅವಘಾತ್.
ಕೃಷ್ಣಕಥೆಯನ್ನು ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಯೋಚನೆ ಮಾಡುವುದು ಮಹಾಭಾರತ ಅಂತ ಮಹಾಗ್ರಂಥ, ಮಹಾಭಾರತವನ್ನು ಎಲ್ಲರೂ ಪಾಠ ಮಾಡ್ತಾರೆ, ಮಹಾಭಾರತ ಸೀರಿಯಲ್ ಬರುತ್ತೆ, ಮಹಾಭಾರತ ಎಷ್ಟು ಪ್ರಸಿದ್ಧವಾಗಿದೆ. ಅದರಲ್ಲಿ ವಿದುರ ಹೇಳ್ತಾ ಇದ್ದಾನೆ ಮಹಾಭಾರತ ಬಿಟ್ಟು ಬೇರೆದು ಹೇಳು ಅಂತ. ಯಾಕಂದರೆ ವಿದುರ ಕೂಡ ಮಹಾಭಾರತದ ಪಾತ್ರಧಾರಿಯಾಗಿದ್ದ. ಸೊ ವಿದುರ ಮಹಾಭಾರತದಲ್ಲೇ ಇದ್ದಾನೆ, ಆದರೆ ಮಹಾಭಾರತದಲ್ಲಿ ಹಲವಾರು ಬೇರೆ ಬೇರೆ ವಿಷಯಗಳು ಬರುತ್ತೆ, ಹಲವಾರು ಸಬ್ ಸ್ಟೋರೀಸ್, ಸೈಡ್ ಸ್ಟೋರೀಸ್ ಬರುತ್ತೆ. ಅಲ್ಲಿ ರೊಮ್ಯಾನ್ಸ್ ಇದೆ, ಅಲ್ಲಿ ಯುದ್ಧ ಇದೆ, ಅಲ್ಲಿ ಚೀಟಿಂಗ್ ಇದೆ, ಅಲ್ಲಿ ಸಸ್ಪೆನ್ಸ್ ಇದೆ, ಗ್ಲ್ಯಾಮರ್ ಇದೆ, ಮತ್ತು ಸಾಕಷ್ಟು ಸಂಪತ್ತು, ಎಲ್ಲ ಎಲ್ಲದ ಬಗ್ಗೆ ಬೇರೆ ಬೇರೆ, ಸ್ವರ್ಗದ ಬಗ್ಗೆ ವರ್ಣನೆ ಇದೆ, ಎಲ್ಲ ಕರ್ಮಕಾಂಡದ ಬಗ್ಗೆ ವರ್ಣನೆ ಇದೆ, ಕೃಷ್ಣನ ಬಗ್ಗೆನೂ ಇದೆ. ಆದರೆ ಬೇರೆ ವಿಷಯಗಳು ಎಷ್ಟು ಪ್ರಮಾಣದಲ್ಲಿ ಅಂದರೆ ಕೃಷ್ಣನ ವಿಷಯ ಅಷ್ಟು ಚೆನ್ನಾಗಿ ವರ್ಣನೆ ಆಗಿಲ್ಲ. ಕೃಷ್ಣನ ವಿಷಯ ಅಲ್ಲಿ ಇಲ್ಲಿ ಸ್ವಲ್ಪ 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 ಬರುತ್ತೆ, ರೈಟ್. ಅದಕ್ಕೆ ಮಹಾಭಾರತವನ್ನು ಕೇಳಿ ನಾನು ಅಷ್ಟು ಸಂತುಷ್ಟನಾಗಿಲ್ಲ ಅಂತ ವಿದುರ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಪ್ರಭುಪಾದರು ಹೇಳ್ತಾರೆ ಇಲ್ಲಿ ಸಾಮಾನ್ಯ ಜನರು ಮಹಾಭಾರತವನ್ನು ಓದ್ತಾರೆ ಯಾಕೆಂದರೆ ಅಲ್ಲಿ ಸೋಷಿಯಲ್, ಪಾಲಿಟಿಕಲ್, ಎಕನಾಮಿಕ್ ಪ್ರಾಬ್ಲಮ್ಸ್ ಅದಕ್ಕೆ ಸೊಲ್ಯೂಷನ್ ಇದೆ. ಅಲ್ಲಿ ಸಾಮಾಜಿಕ ಮತ್ತು ಪಾಲಿಟಿಕಲ್ ಮತ್ತು ಒಂದು ಆರ್ಥಿಕ ವ್ಯವಸ್ಥೆ ಬಗ್ಗೆ ವಿವರಣೆ ಇದೆ. ಆದರೆ ಮಹಾಭಾರತದ ಅತ್ಯುತ್ತಮವಾದಂತಹ ಒಂದು ಭಾಗ ಅಂದರೆ ಭಗವದ್ಗೀತಾ, ರೈಟ್. ಅದು ನೇರವಾಗಿ ಕೃಷ್ಣನ ಬಗ್ಗೆ ವರ್ಣನೆ ಮಾಡುತ್ತೆ. ಆದರೆ ಜನರು ಬೇರೆ ಬೇರೆ ಕಥೆಗಳು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಬೇರೆ ಕಥೆಗಳನ್ನು ಓದ್ತಾರೆ, ಭಗವದ್ಗೀತೆಯನ್ನು ಓದೋದಿಲ್ಲ. ಭಗವದ್ಗೀತೆ ಬಂದಾಗ ಅಯ್ಯೋ ತುಂಬ ಫಿಲಾಸಫಿ ಅರ್ಥ ಆಗ್ತಾ ಇಲ್ಲ ಅಂತ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಪ್ರಪದಲ್ಲಿ ಬರಿತಾ ಇದ್ದಾರೆ ಈ ಮಹಾಭಾರತದ ಒಂದು ಕುರುಕ್ಷೇತ್ರ ಯುದ್ಧ ಎಷ್ಟು ರೋಮಾಂಚಕಾರಿಯಾಗಿದೆ ಅಂದರೆ ನೀವು ಮಹಾಭಾರತ ಓದಿದರೆ ಅಲ್ಲಿ ಯುದ್ಧದ ಪ್ರಸಂಗನೇ ಎಷ್ಟು ದೊಡ್ಡದಾಗಿದೆ, ರೈಟ್. ಭೀಷ್ಮ ಪರ್ವ, ದ್ರೋಣ ಪರ್ವ, ಮತ್ತು ಕರ್ಣ ಪರ್ವ, ಶಾಲ್ಯ ಪರ್ವ, ಮತ್ತು ಅಂತಿಮವಾಗಿ ಈ ಸುಮಾರು ಪರ್ವಗಳಲ್ಲಿ ಬರೀ ಯುದ್ಧದ ವರ್ಣನೆ ಇದೆ. ರಕ್ತಪಾತ, ಪಾಲಿಟಿಕ್ಸು, ಅದು ಇದು ಹಲವಾರು ವಿಚಾರಗಳಿದೆ, ಅದನ್ನೇ ಜನರು ಓದ್ತಾರೆ. ಆದರೆ ಭಗವದ್ಗೀತೆ ಅಷ್ಟು ಚೆನ್ನಾಗಿ ಓದೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಕಥೆಯಲ್ಲಿ ಇಂಟ್ರೆಸ್ಟ್ ಬರೋದು ಕಷ್ಟ ಅಂತ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ನೇರವಾಗಿ ಕೃಷ್ಣ ಕಥೆ, ಕೃಷ್ಣ ಕೀರ್ತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ ದೇರ್ ಟು ಕೈಂಡ್ಸ್ ಆಫ್ ಕೃಷ್ಣ ಕಥಾ, ಒಂದು ಭಗವದ್ಗೀತೆ, ಇನ್ನೊಂದು ಶ್ರೀಮದ್ ಭಾಗವತಂ. ಈ ಎರಡರ ಪ್ರಚಾರವನ್ನು ನಾವು ಮಾಡಬೇಕು, ರೈಟ್. ಇಸ್ಕಾನ್ ಸಂಸ್ಥೆ ಕೂಡ ಈ ಎರಡನ್ನೇ ತುಂಬ ಪ್ರಚಾರ ಮಾಡುತ್ತೆ, ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಂ. ಇವೆರಡು ಎಲ್ಲ ವೇದಗಳ ಸಾರ. ಕೆಲವರು ಬಂದು ಕೇಳ್ತಾರೆ ಪ್ರಭುಜಿ ಭವಿಷ್ಯ ಪುರಾಣ ಹೇಳ್ತೀರಾ, ಗರುಡ ಪುರಾಣ ಹೇಳ್ತೀರಾ, ಸ್ಕಂದ ಪುರಾಣ ಹೇಳ್ತೀರಾ, ಈ ಉಪನಿಷತ್ ಆ ಉಪನಿಷತ್ ಎಲ್ಲವನ್ನು ಹೇಳ್ತೀರಾ ಅಂತ. ಅದೆಲ್ಲ ಇದೆ, ಅದು ಎಲ್ಲ ವೇದಗಳ ಒಂದು ಅಂಗ. ಆದರೆ ಕಲಿಯುಗದಲ್ಲಿ ಅದನ್ನೆಲ್ಲ ಓದಿ ಅದರ ಸಾರವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಶಿಲ ಪ್ರಭಾದರು ಮತ್ತು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ ಶ್ರೀಮದ್ ಭಾಗವತವನ್ನು ಓದಿದ್ರೆ ಸಾಕು ಅಂತ. ಶ್ರೀಮದ್ ಭಾಗವತಂ ಪ್ರಮಾಣ ಮಮಲಂ ಪ್ರೇಮ ಪುಮರ್ಥೋ ಮಹಾನ್. ಚೈತನ್ಯ ಮಹಾಪ್ರಭು ಹೇಳ್ತಾರೆ ಶ್ರೀಮದ್ ಭಾಗವತಂ ಪ್ರಮಾಣ ಮಮಲಂ, ಅತ್ಯುತ್ತಮವಾದಂತಹ ಪ್ರಮಾಣ. ಕೃಷ್ಣನೇ ಪುರುಷೋತ್ತಮ, ಪರಮ ಪುರುಷೋತ್ತಮ ಅಂತ ಹೇಳೋದಕ್ಕೆ ಯಾವುದು ಪ್ರಮಾಣ? ಶ್ರೀಮದ್ ಭಾಗವತಂ. ಯಾಕೆಂದರೆ ವ್ಯಾಸದೇವರು ಎಲ್ಲ ಪುರಾಣಗಳನ್ನು ರಚನೆ ಮಾಡಿದ ನಂತರ ಅವರು ಭಾಗವತವನ್ನು ಬರೀತಾರೆ. ಎಲ್ಲ ಪುರಾಣಗಳು ಬರೆದಿದ್ದರೂ ಕೂಡ ಅವರಿಗೆ ಸಂತುಷ್ಟಿ ಸಿಗಲಿಲ್ಲ, ಮನಸ್ಸು ತೃಪ್ತವಾಗಿರಲಿಲ್ಲ. ಭಾಗವತವನ್ನು ಬರೆದ ಮೇಲೆ ಅವರು ಕಂಪ್ಲೀಟ್ ಸ್ಯಾಟಿಸ್ಫೈ ಆಗಿಬಿಡ್ತಾರೆ, ಸಂತುಷ್ಟರಾಗಿಬಿಡ್ತಾರೆ. ಸೊ ಅದಕ್ಕೆ ಭಾಗವತ ಒಂದೇ ಸಾಕು, ಅಷ್ಟೇ ಓದಿ, ಭಾಗವತವನ್ನು ಓದಿ, ಭಗವದ್ಗೀತೆಯನ್ನು ಚೆನ್ನಾಗಿ ಓದಿ, ನಂತರ ಚೈತನ್ಯ ಚರಿತಾಮೃತವನ್ನು ಓದಿ. ಬೇರೆ ಅನ್ಯಾನ್ಯ ಗ್ರಂಥಗಳನ್ನು ಓದೋದು ಅವಶ್ಯಕತೆ ಇಲ್ಲ. ಇಂಟ್ರೆಸ್ಟ್ ಇದ್ದರೆ ಫಸ್ಟ್ ಈ ಮೂರನ್ನು ಓದಿ, ನಂತರ ಅದನ್ನು ಓದಿ, ರೈಟ್. ಸೊ ಅದಕ್ಕೆ ಯಾಕೆಂದರೆ ಜೀವನ ತುಂಬ ಚಿಕ್ಕದ್ದು, ಸಮಯವನ್ನು ವ್ಯರ್ಥ ಮಾಡಬಾರ್ದು, ರೈಟ್. ಸೊ ಎಷ್ಟು ಮೂಲಭೂತ ಪುಸ್ತಕಗಳನ್ನು ನಾವು ಓದಬೇಕು ಫಸ್ಟ್. ಅದಕ್ಕೆ ಪ್ರಭುಪಾದರು ಇದನ್ನು ಅನುವಾದ ಮಾಡಿದ್ದಾರೆ, ಭಗವದ್ಗೀತಾ ಭಾಗವತವನ್ನು ಅನುವಾದ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಓದೋದಕ್ಕೆ. ಮತ್ತು ಈ ಪುಸ್ತಕವನ್ನು ಎಲ್ಲ ಭಾಷೆಗಳಲ್ಲಿ ಕೂಡ ಅನುವಾದ ಮಾಡಿದ್ದಾರೆ. ಮತ್ತು ಮಹಾಭಾರತ ಹೌದು ಒಳ್ಳೆಯದು, ಅಂದರೆ ಕಥೆಗಳು ಚೆನ್ನಾಗಿದೆ. ಆದರೆ ಈಗ ಆಧುನಿಕ ಒಂದು ಸಿನಿಮಾ ಧಾರಾವಾಹಿಗಳು ಬರ್ತಾವಲ್ಲ,
ಅದರಲ್ಲಿ ಮಹಾಭಾರತದಲ್ಲಿರುವಂತಹ ಪಾತ್ರಗಳು ಕಥೆಯನ್ನೆಲ್ಲ ಬದಲಾಯಿಸಿ ಮಸಾಲೆ ಹಾಕಿ ಏನೇನೋ ಮಾಡಿ ಮಹಾಭಾರತ ಹೆಸರು ಕೊಟ್ಟು ಏನೋ ಕಥೆ ಹೇಳ್ತಾರೆ. ಹ್ಞೂ, ಅದು ಮಹಾ ತಪ್ಪು. ಹ್ಞೂ, ರೈಟ್. ಶಾಸ್ತ್ರವನ್ನೇ ಬದಲಾಯಿಸಿ ತಮ್ಮದೇ ಆದಂಥ ಊಹಾಪೋಹ ಕಥೆಗಳನ್ನು ಅಲ್ಲಿ ಹಾಕ್ತಾರೆ. ಅದನ್ನು ನೋಡಿ ಜನರು ಇದೇ ಸತ್ಯ ಮಹಾಭಾರತ ಅಂತ ತಿಳ್ಕೊತಾರೆ. ಅವರು ನಿಜವಾದ ವ್ಯಾಸ ಮಹಾಭಾರತ ಓದಿಲ್ಲ, ಅವರು ಈ ಟಿವಿಯಲ್ಲಿ ಬರೋದನ್ನೇ ಸತ್ಯ ಅಂತ ತಿಳ್ಕೊತಾರೆ. ಸೊ ಇದು ಕೂಡ ಅಪಪ್ರಚಾರ. ಸೊ ಅದಕ್ಕೆ ಟಿವಿ ನೋಡಬಾರ್ದು, ಆದರೆ ಟಿವಿಯಲ್ಲಿ ಬರುವಂಥ ಇಂತಹ ಸೀರೆಗಳನ್ನ ನೋಡಬಾರ್ದು. ಸೊ ನಾವು ಪ್ರಾಮಾಣಿಕವಾದಂತಹ ಪರಂಪರೆಯಲ್ಲಿ ಬರುವಂತಹ ಪುಸ್ತಕಗಳನ್ನು ಮಾತ್ರ ಓದಬೇಕು, ಅವರಿಂದ ಮಾತ್ರ ಕೇಳಬೇಕು. ವಿದುರ ಮುಂದೆ ಹೇಳ್ತಾರೆ, ಕಸ್ತೃಪ್ನೀಯ ತೀರ್ಥಪದೋಭಿಧಾನಾತ್ ಸತ್ರೇಷು ವಹ ಸೂರಿಭಿರೀಡ್ಯಮಾನಾತ್ ಯಹ ಕರ್ಣನಾಡಿಂ ಪುರುಷಸ್ಯ ಯಾತೋ ಭವತ್ಪ್ರದಾಂಗೇ ಹರತಿಂ ಛಿನತ್ತೀಹಿ. ಇಲ್ಲಿ ಹೇಳ್ತಾರೆ, ಯಾವ ವ್ಯಕ್ತಿ ಈ ಭಗವಂತನ ಲೀಲೆಯನ್ನು ಕೇಳಿ ಸಂತೃಪ್ತನಾಗೋದಕ್ಕೆ ಸಾಧ್ಯ? ಆಗೋಕ್ಕೆ ಸಾಧ್ಯನೇ ಇಲ್ಲ. ಸತ್ರೇಷು ವಹ ಸೂರಿ ವಿರೀಡ್ಯಮಾನಾತ್, ಒಂದು ಸತ್ರದಲ್ಲಿ ಅಥವಾ ಒಂದು ಸಂಘದಲ್ಲಿ ಭಗವಂತನ ಕಥೆಯನ್ನು ಕೇಳಿ ಯಾರು ಕಂಪ್ಲೀಟಾಗಿ ಸಂತುಷ್ಟರಾಗಿ ಸಾಧ್ಯ? ಇನ್ನಿಷ್ಟು ಕೇಳಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಯಹ ಕರ್ಣ ನಾಡಿಂ ಪುರುಷಸ್ಯ ಯಾತು, ಆ ಒಂದು ಕೃಷ್ಣ ಕಥೆ ಕಿವಿಯಲ್ಲಿ ಪ್ರವೇಶ ಮಾಡಿದಾಗ ಭವಪ್ರದಾಂ ಗೇಹರತಿಂ ಚಿನತ್ತಿ. ಈ ಭವ ಪ್ರದಾಂ ಅಂದರೆ ಈ ಭೌತಿಕ ಸಂಸಾರ ಬಂಧನಕ್ಕೆ ಕಾರಣವಾದಂತಹ ಗೇಹರತಿ, ಒಂದು ಶಾರೀರಿಕ ಅಥವಾ ಒಂದು ಮನೆಗೆ ಒಂದು ಆಸಕ್ತಿ ಏನಿದೆಯಲ್ಲ, ಕೌಟುಂಬಿಕ ಆಸಕ್ತಿ, ಅದು ಚಿನತ್ತಿ, ಆ ಕೌಟುಂಬಿಕ ಒಂದು ಆಸಕ್ತಿ ಕಟ್ಟಾಗುತ್ತೆ, ರೈಟ್. ಸೊ ಆಗ ಕೃಷ್ಣನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಸೊ ಅದೇ ಕೃಷ್ಣ ಕಥೆಯ ಒಂದು ಪ್ರಭಾವ. ಸೊ ಅದಕ್ಕೆ ಕೃಷ್ಣ ಕಥೆಯನ್ನು ಕೇಳ್ತಾ 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 ಎಲ್ಲ ಭೌತಿಕ ಬಂಧನಗಳು ಕೂಡ ನಷ್ಟವಾಗುತ್ತೆ. ಮುನಿರ್ವಿಚಕ್ಷುರ್ಭಗವದ್ಗುಣಾನಾಂ ಸುಖಾಪಿತೇ ಭಾರತ ಮಾಹ ಕೃಷ್ಣ ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾವದಾದೈರ್ ಸುಖಾನುವಾದೈರ್ ಮತಿರ್ಗೃಹೀತಾನು ಹರೇ ಕಥಾಯಾಂ. ಸೊ ಮುನಿ ಅಂದರೆ ಇಲ್ಲಿ ವ್ಯಾಸಮುನಿ, ಅವರು ಭಾರತಂ ಆಹ ಕೃಷ್ಣ, ಅವರು ಮಹಾಭಾರತವನ್ನು ಬರೆದಿದ್ದಾರೆ. ಕೃಷ್ಣ ದ್ವೈಪಾಯನ ವ್ಯಾಸರು, ಕೃಷ್ಣ ಅಂದರೆ ಇಲ್ಲಿ ಕೃಷ್ಣ ದ್ವೈಪಾಯನ ವ್ಯಾಸರು ಭಾರತವನ್ನು ಬರೆದಿದ್ದಾರೆ ಮಹಾಭಾರತವನ್ನು. ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖ ಅನುವಾದೈರ್, ಮಹಾಭಾರತದಲ್ಲಿ ಗ್ರಾಮ್ಯ ಸುಖ ಭೌತಿಕ ಸುಖದ ವರ್ಣನೆ ಇದೆ. ಮತಿರ್ಗೃಹೀತ, ಸಾಮಾನ್ಯ ಜನರು ಮಹಾಭಾರತ ಓದಿ ಕೇವಲ ಈ ಸಾಮಾನ್ಯ ವಿಷಯಗಳನ್ನು ಮಾತ್ರ ಅವರು ಆಸಕ್ತಿ ಇಟ್ಕೊತಾರೆ. ನ ಹರೇ ಕಥಾಯಾಮ್, ಹರಿ ಕಥೆಯ ಕೇಳೋದಕ್ಕೆ ಇಚ್ಛೆ ಬೆಳೆಸ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ವಿದುರ ಹೇಳ್ತಾನೆ, ಮಹಾಭಾರತ ನಾನು ಕೇಳಬೇಕಾಗಿಲ್ಲ, ಮಹಾಭಾರತ ಬಿಟ್ಟು ಬೇರೆ ಏನು ವಿಷಯನ ಹೇಳಿ, ಅಂದರೆ ಕೃಷ್ಣ ಕಥೆಯನ್ನು ಹೇಳಿ, ಭಾಗವತವನ್ನು ಹೇಳಿ ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಮುಖ್ಯವಾದದ್ದು. ಸೊ ನೀವು ಮುಂದೆ ಮಹಾಭಾರತ ಓದಿದರೆ ನೀವು ಅಲ್ಲಿ ಬರುವಂತಹ ಮುಖ್ಯ ವಿಷಯ ಯಾರು? ಕೃಷ್ಣ. ಸೊ ಕೃಷ್ಣ ವಿಷಯ ಅದನ್ನು ನೀವು ಚೆನ್ನಾಗಿ ಓದಬೇಕು, ಎಸ್ಪೆಷಲಿ ಭಗವದ್ಗೀತೆಯನ್ನು ಓದಬೇಕು. ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳದೆ ಮಹಾಭಾರತ ಅರ್ಥ ಆಗೋದೇ ಇಲ್ಲ, ಯಾಕೆಂದರೆ ಮಹಾಭಾರತದ ಸಾರ ಭಗವದ್ಗೀತೆ. ಸೊ ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರಾದ್ ವಿನಿಸೃತಂ. ಸೊ ಮಹಾಭಾರತದ ಒಂದು ಸಾರ ಏನಿದೆ ಅದು ಭಗವದ್ಗೀತೆ, ಸಾಕ್ಷಾತ್ ಕೃಷ್ಣನ ಮುಖದಿಂದ ಅದು ಬಂದಿದೆ. ಮತ್ತು ಪ್ರಥಮ ಸ್ಕಂದದಲ್ಲಿ ಹೇಳ್ತಾರೆ, ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವ ಭವೇದ್ ಇಹ ಇದು ಭಾರತಮಾಖ್ಯಾನಂ ಕೃಪಯ ಮುನಿನಾಕೃತಂ. ಸೊ ಪ್ರಥಮ ಸ್ಕಂದ ಐ ಥಿಂಕ್ 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಒಂದು ಶ್ಲೋಕ ಬರುತ್ತೆ. ಅಲ್ಲಿ ಹೇಳ್ತಾರೆ ವ್ಯಾಸದೇವರು ಅಲ್ಪಬುದ್ಧಿ ಇರುವಂತಹ ಜನರಿಗೋಸ್ಕರ ಈ ಒಂದು ಮಹಾಭಾರತವನ್ನು ಬರೆದಿದ್ದಾರೆ. ಅವರು ಅಟ್ಲೀಸ್ಟ್ ಒಂದು ಸ್ಟೋರೀಸ್ ಓದೋಕ್ಕೋಸ್ಕರ ಮಹಾಭಾರತ ಓದ್ತಾರೆ, ಅದರಲ್ಲಿ ಭಗವದ್ಗೀತೆ ಕೂಡ ಸಿಕ್ಬಿಡುತ್ತೆ. ಆ ಒಂದು ಮನಸ್ಸಲ್ಲಿಟ್ಕೊಂಡು ಅವರು ಬರೆದಿದ್ದು, ಆದರೆ ಜನರು ಕಥೆಗಳನ್ನೇ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಭಗವದ್ಗೀತೆಗಷ್ಟು ಒತ್ತು ಕೊಡಲಿಲ್ಲ. ಸೊ ಈಗ ಮುಂದೆ ಗೀತಾ ಜಯಂತಿ ಬರ್ತಾ ಇದೆ, ಕೇವಲ ಒಂದು ತಿಂಗಳು ಮಾತ್ರ, 14ನೇ ತಾರೀಕು.
ಸಾಧಷ್ಟು ತಾವೆಲ್ಲರೂ ಭಗವದ್ಗೀತೆ ಜ್ಞಾನವನ್ನು ಅನ್ಯರ ಜೊತೆ ಹಂಚಿಕೊಳ್ಳೋದಕ್ಕೆ, ಭಗವದ್ಗೀತೆ ಪುಸ್ತಕವನ್ನು ವಿತರಣೆ ಮಾಡೋದಕ್ಕೆ ಪ್ರಯಾಸ ಮಾಡಿ. ಇದರಿಂದ ಭಗವಂತ ತುಂಬ ಸಂತುಷ್ಟನಾಗ್ತಾನೆ. ಸಾ ಶ್ರದ್ಧಧಾನಸ್ಯ ವಿವರ್ಧಮಾನ ವಿರಕ್ತಿಮನ್ಯತ್ರ ಕರೋತಿ ಪುಂಸಃ ಹರೇ ಪದಾನುಸ್ಮೃತಿ ನಿರ್ವೃತಸ್ಯ ಸಮಸ್ತ ದುಃಖಾಪ್ಯಯಮಾಶುಧತೇ. ಸೊ ಈ ಕೃಷ್ಣ ಕಥೆ, ಸಾ ಅಂದರೆ ಇಲ್ಲಿ ಕೃಷ್ಣ ಕಥೆ, ಶ್ರದ್ಧಾದಾನಸ್ಯ ವಿವರ್ಧಮಾನ. ಸೊ ಒಬ್ಬ ಭಕ್ತನ ಭಕ್ತಿಯ ವರ್ಧನೆ ಆಗುತ್ತೆ, ವಿರಕ್ತಿ ಮನ್ಯತ್ರ ಮತ್ತು ಅನ್ಯ ವಿಷಯಗಳಿಂದ ವಿರಕ್ತಿ ಉಂಟಾಗುತ್ತೆ. ವಿರಕ್ತಿ ಮನ್ಯತ್ರ ಕವೃತಿ ಪುಂಸ ಹರೇ ಪದಾನುಸ್ಮೃತಿ ನಿವೃತ್ತಸೆ ಸಮಸ್ತ ದುಃಖಾಪ್ಯಮಾಶುಧತೆ. ಮತ್ತು ಕೃಷ್ಣ ಕಥೆ ಕೇಳುವನ ಒಂದು ಹೃದಯದಲ್ಲಿ ವಿರಕ್ತಿ ಉಂಟಾಗಿ ಎಲ್ಲ ದುಃಖಗಳು ನಾಶವಾಗುತ್ತೆ. ಅದೇ ಒಂದು ಕೃಷ್ಣ ಕಥೆ ಕೇಳುವಂಥ ಲಾಭ. ಸೊ ಕೃಷ್ಣ ಕಥೆ ಕೇಳೋದ್ರಿಂದ ಬ್ರಹ್ಮ ಸುಖ ಕೂಡ ತುಚ್ಛವಾಗಿ ಕಂಡುಬರುತ್ತೆ. ಬ್ರಹ್ಮಜ್ಯೋತಿಯಲ್ಲಿ ವಿಲೀನವಾಗುವಂಥ ಸುಖ ಕೂಡ ಒಂದು ತುಚ್ಛವಾಗಿ ಅವನು ನೋಡ್ತಾನೆ. ಅದು ಕೃಷ್ಣ ಕಥೆಯ ಒಂದು ಪ್ರಭಾವ. ಮೋಕ್ಷ ಲಘುತಾಕೃತ, ಮೋಕ್ಷವು ಕೂಡ ತುಂಬ ತುಚ್ಛ ಅಂತ ಅನುಭವ ಆಗುತ್ತೆ. ಯಾಕೆಂದರೆ ಅವನು ಭಕ್ತಿಯ ಸಾಗರದಲ್ಲಿ ಮುಳುಗಿದ್ದಾನೆ. ಸೊ ಭಕ್ತಿಯ ಸಾಗರಕ್ಕೆ ಹೋಲಿಸಿದರೆ ಒಂದು ಮೋಕ್ಷ ಒಂದು ಬಿಂದು ಥರ ಅಷ್ಟೆ, ರೈಟ್? ಸೊ ಬ್ರಹ್ಮಾನಂದ ಏನಿದೆಯಲ್ಲ ಅದು ಒಂದು ಬಿಂದು ಥರ. ಭಕ್ತಿ ಆನಂದಕ್ಕೆ ಹೋಲಿಸಿದರೆ ಬ್ರಹ್ಮಾನಂದ ಒಂದು ಕೇವಲ ಒಂದು ಬಿಂದು ಥರ ಅಂತ ಶ್ರೀಮದ್ ಭಕ್ತಿರ ಸಾಮೃತ ಸಿಂಧುವಲ್ಲಿ ಹೇಳ್ತಾರೆ. ಸರಿ, ಮತ್ತೆ ಮುಂದೆ ವಿದುರವರು ಹೇಳ್ತಾರೆ, ಯಾರು ಈ ರೀತಿ ಭಗವದ್ ಗುಣಕಥೆಯನ್ನು ಕೇಳೋದಿಲ್ವೋ ಅಂತಹ ವ್ಯಕ್ತಿಗಳು, ಐ ಪಿಟಿ ಆನ್ ಎಮ್, ಸೋಚ್ಯ ಸೋಚ್ಯ ಅಂಥವರನ್ನು ನೋಡಿ ನಾನು ಶೋಕ ವ್ಯಕ್ತಪಡಿಸ್ತೀನಿ. ಎಷ್ಟು ದುಃಖದಲ್ಲಿದ್ದಾರೆ ಅವರು. ಕೇವಲ ಗ್ರಾಮ್ಯ ಕಥೆಯನ್ನೇ ಕೇಳ್ತಾ ಇದ್ದಾರೆ, ಅವರು ತಮ್ಮ ಜೀವನವನ್ನೇ ವ್ಯರ್ಥ ಮಾಡ್ತಾ ಇದ್ದಾರೆ. ಭಗವಂತನ ಬಗ್ಗೆ ಕೇಳೋದು ಬಿಟ್ಟು ಎಷ್ಟೋ ಅನ್ಯ ವಿಷಯಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಈ ಆಧುನಿಕ ದುನಿಯಾದಲ್ಲಿ ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ಎಲ್ಲ ಇಡೀ ಜಗತ್ತಿನ ನ್ಯೂಸಲ್ಲಿ ಬರುತ್ತೆ. ಎಷ್ಟೊಂದು ಕಥೆಗಳು ಬರುತ್ತೆ, ಎಷ್ಟೊಂದು ನ್ಯೂಸ್ ಪೇಪರ್ಸ್ ಇದೆ, ಎಷ್ಟೊಂದು ವೆಬ್ಸೈಟ್ಸ್ ಇದೆ, ಯೂಟ್ಯೂಬಲ್ಲೂ ಕೂಡ ಎಷ್ಟೊಂದು ವೀಡಿಯೋಸ್ ಬರುತ್ತೆ. ಎಲ್ಲ ಸ್ಟೋರೀಸನ್ನು ನೋಡ್ತಾ 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 ಏನಾಗಿದೆ, ಸುಮಾರು ಎಲ್ಲವೂ ಕೃಷ್ಣನಿಗೆ ಸಂಬಂಧವಾದದ್ದಲ್ಲ, ಗ್ರಾಮ್ಯ ಕಥೆ ಇರುತ್ತದೆ. ಅದನ್ನು ಕೇಳಿ ಕೇಳಿ ಏನಾಗುತ್ತೆ, ಮನಸ್ಸು ವಿಚಲಿತವಾಗುತ್ತೆ. ಕೃಷ್ಣನ ಮೇಲೆ ಮನಸ್ಸು ನೆಲೆಸೋದಿಲ್ಲ, ಅನ್ಯ ವಿಷಯಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಇರುತ್ತೆ ಮನಸ್ಸು. ಸೊ ಅದಕ್ಕೆ ಇಲ್ಲಿ ಈ ರೀತಿ ಹೇಳ್ತಾರೆ. ಸೊ ನಾವು ಕೃಷ್ಣ ಕಥೆಯನ್ನು ಕೇಳಬೇಕು ಅಂತ. ಕೆಲವು ಮುಖ್ಯ ಶ್ಲೋಕಗಳನ್ನು ಮಾತ್ರ ಈಗ ತಗೊತೀನಿ. ಇಲ್ಲಿ 15ನೇ ಶ್ಲೋಕದಲ್ಲಿ ಹೇಳ್ತಾರೆ, ತದಸ್ಯ ಕೌಶಾರವ ಶರ್ಮ ಧಾತೂರ್ ಹರೇ ಕಥಾಮೇವ ಕಥಾ ಸುಸಾರಂ ಉದ್ಧೃತ್ಯ ಪುಷ್ಪೇಭ್ಯ ಇವಾರ್ಥ ಬಂಧೋ ಶಿವಾಯನ ಕೀರ್ತಯ ತೀರ್ಥಕೀರ್ತೇ. ಸೊ ಇಲ್ಲಿ ಇದ್ರ ಹೇಳ್ತಾನೆ, ಹೇ ಕೌಶಾರವ, ಹೇ ಮೈತ್ರೇಯ, ಶರ್ಮಧಾತು, ಶರ್ಮಧಾತು ಅಂದರೆ ದಟ್ ವಿಚ್ ಕ್ರಿಯೇಟ್ಸ್ ಆಸ್ಪೀಷಿಯಸ್ನೆಸ್, ಅಂದರೆ ಎಲ್ಲರಿಗೂ ಶುಭ ಉಂಟು ಮಾಡುವಂತಹ ಒಂದು ಕಾರ್ಯ, ಅದ್ಯಾವುದು ಕೃಷ್ಣ ಕಥೆ. ಹರೇ ಕಥಾಮೇವ ಕಥಾಸು ಸಾರಂ, ಅದಕ್ಕೆ ಎಲ್ಲ ಕಥೆಗಳ ಸಾರವಾದಂಥ ಹರಿಕಥೆಯನ್ನು ಹೇಳಿ. ಉದ್ಧೃತ್ಯ ಪುಷ್ಪೇಬೆ ಇವಾರ್ಥ ಬಂಧೋ, ಹೇಗೆ ಒಂದು ಜೇನುನೊಣ ಹೂವಿನಲ್ಲಿರುವಂತಹ ಮಕರಂದವನ್ನು ಹೇಳ್ಕೊಳ್ಳುತ್ತೆ, ಕುಡಿಯುತ್ತೆ, ಆ ರೀತಿ ನೀನು ಕೂಡ ಎಲ್ಲ ಕಥೆಗಳ ಸಾರ, ಎಲ್ಲ ಗ್ರಂಥಗಳ ಸಾರವಾದಂಥ ಕೃಷ್ಣ ಕಥೆಯನ್ನು ನೀನು ಆರಿಸಿಕೊಂಡು ಅದನ್ನು ಹೇಳು. ಶಿವಾಯ ನಃ ಕೀರ್ತಯ ತೀರ್ಥಕೀರ್ತೇ, ಅದಕ್ಕೆ ನನ್ನ ಒಳ್ಳೆಯದಕ್ಕೋಸ್ಕರ. ಶಿವಾಯ ಅಂದರೆ, ಶಿವ ಅಂದರೆ ಆಸ್ಪೀಷಿಯಸ್, ಶುಭವಾಗುವುದು ಅಂತ ಅರ್ಥ. ಸೊ ಶಿವಾಯ ನಃ, ನಮಗೋಸ್ಕರ ಕೀರ್ತಯ ಹೇಳು, ಏನು ಹೇಳು, ತೀರ್ಥಕೀರ್ತಿ, ತೀರ್ಥ ಅಂದರೆ ಕೃಷ್ಣ, ಇನ್ನೊಂದು ಹೆಸರು ತೀರ್ಥಕೀರ್ತಿ. ಸೊ ಕೃಷ್ಣನ ಕೀರ್ತಿಯನ್ನು ನಮಗೆ ಹಾಡಿಸು, ಅಂದರೆ ನಮಗೆ ಕೇಳಿಸು ಅಂತ ಇಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಆಗ ಮೈತ್ರಿ ಮುನಿ ಯೋಚನೆ ಮಾಡ್ತಾಯಿದ್ರು, ಕೃಷ್ಣ ಕಥೆ ಹೇಳಬೇಕು, ಯಾವ ಕಥೆ ಹೇಳಿ ನಿಮಗೆ, ಎಷ್ಟೊಂದು ಕಥೆಗಳಿದೆ, ಎಷ್ಟೊಂದು ಅವತಾರಗಳಿದೆ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಮೈತ್ರಿ ಮುನಿಗಳ ಮನಸ್ಸಲ್ಲಿ ಇದ್ದಿರ್ಬೋದು. ಅದಕ್ಕೆ ಇಲ್ಲಿ ವಿದುರ ನೇರವಾಗಿ ಕೇಳ್ತಾರೆ, ಸೃಷ್ಟಿ ಬಗ್ಗೆ ಹೇಳಿ, ಪುರುಷಾವತಾರಗಳಿಂದ ಸ್ಟಾರ್ಟ್ ಮಾಡಿ ಅಂತ. ಅಂದರೆ
ಕಾರಣದಕ್ಷ ವಿಷ್ಣು, ಗರ್ಭದಕ್ಷ ವಿಷ್ಣು, ಕ್ಷೀರದಕ್ಷ ವಿಷ್ಣು, ಈ ಮೂರು ಅವತಾರಗಳ ಲೀಲೆಗಳನ್ನು ಫಸ್ಟ್ ವರ್ಣನೆ ಮಾಡಿ, ನಂತರ ಬೇರೆ ಲೀಲೆಗಳಿಗೆ ಹೋಗೋಣ ಅಂತ ವಿದುರ ರಿಕ್ವೆಸ್ಟ್ ಮಾಡ್ತಾನೆ. ಸ ವಿಶ್ವ ಜನ್ಮಸ್ಥಿತಿ ಸಂಯಮಾರ್ಥೇ ಕೃತ ಅವತಾರ ಪ್ರಗೃಹೀತ ಶಕ್ತಿ ಚಕಾರ ಕರ್ಮಾಣಿ ಅತಿ ಪುರುಷಾಣಿ ಯಾನೀಶ್ವರ ಕೀರ್ತಯ ತಾನಿ ಮಹ್ಯಂ. ಕೃತಾವತಾರ ಪ್ರಗೃಹೀತ ಶಕ್ತಿ, ಸ ಭಗವಂತನ ಶಕ್ತಿಯ ಜೊತೆ ಭಗವಂತ ಅವತರಿಸ್ತಾನೆ. ರೈಟ್, ಅದು ಮಾಯಾಶಕ್ತಿ ಜೊತೆ, ಆ ಮಾಯಾಶಕ್ತಿ ಜೊತೆ ಮಾಡಿದಂತಹ ಲೀಲೆಗಳನ್ನು, ಚಕಾರ ಕರ್ಮಾಣಿ ಅತಿ ಪೂರುಷಾಣಿ ಅಂತಹ ಒಂದು ಮಹಾ ಕಾರ್ಯಗಳ ಬಗ್ಗೆ ನಾನು ಕೇಳಬೇಕಂತ ಇಚ್ಛೆ ಇದೆ, ದಯವಿಟ್ಟು ತಿಳಿಸಿ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ವಿದುರ ಕೂಡ ನಮಗೇನು ತಿಳಿಸ್ತಾ ಇದೆ, ಫಸ್ಟು ನಾವು ಭಗವಂತನ ಮಹಿಮೆಯನ್ನು ಅರ್ಥ ಮಾಡ್ಕೋಬೇಕು, ನಂತರ ಭಗವಂತನ ಮಾಧುರ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನೇರವಾಗಿ ನಾವು ದಶಮ ಸ್ಕಂದದಲ್ಲಿ ಕೃಷ್ಣನ ಬೆಣ್ಣೆ ಕದಿಯುವಂಥ ಲೀಲ ಅಥವಾ ರಾಸಲೀಲೆ ಅಥವಾ ಬೇರೆ ರಾಣಿಯರ ಜೊತೆ ಇರುವಂತಹ ಲೀಲೆಗಳು, ಅದನ್ನು ನೇರವಾಗಿ ಓದಕ್ಕೆ ಪ್ರಾರಂಭ ಮಾಡಬಾರ್ದು. ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅಪಾರ್ಥ ಮಾಡ್ಕೊಳ್ಬೋದು. ಅದಕ್ಕೆ ಫಸ್ಟು ನಾವು ಭಗವಂತನ ಮಹಿಮೆ, ಅದು ಪ್ರಥಮ ಸ್ಕಂದಗಳಲ್ಲಿ ವರ್ಣನೆ ಆಗಿದೆ. ಪ್ರಥಮ ಸ್ಕಂದ, ದ್ವಿತೀಯ ಸ್ಕಂದ, ಮೂರನೇ ಸ್ಕಂದ, ನಾಲ್ಕನೇ ಐದನೇ ಸ್ಕಂದದವರೆಗೂ ಈ ಭಗವಂತನ ದಿವ್ಯ ಮಹಿಮೆಗಳ ಬಗ್ಗೆ ವರ್ಣನೆ ಬರುತ್ತೆ. ನಂತರ ಬೇರೆ ಅವತಾರಗಳ ಬಗ್ಗೆ, ಆರು, ಏಳು, ಎಂಟು, ಒಂಬತ್ತರಲ್ಲಿ ಹಲವಾರು ಅವತಾರಗಳ ಬಗ್ಗೆ ವರ್ಣನೆ ಬರುತ್ತೆ. ಏಳನೇ ಸ್ಕಂದದಲ್ಲಿ ನರಸಿಂಹ, ಎಂಟನೇ ಸ್ಕಂದದಲ್ಲಿ ವಾಮನ, ಒಂಬತ್ತನೇ ಸ್ಕಂದದಲ್ಲಿ ರಾಮಚಂದ್ರರು, ಪರಶುರಾಮರು, ಈ ರೀತಿ ಹಲವಾರು ಅವತಾರಗಳು. ನಂತರ ದಶಮ ಸ್ಕಂದದಲ್ಲಿ ಕೃಷ್ಣನ ಅವತಾರ. ಸೊ ಕೃಷ್ಣನ ಬಗ್ಗೆ ವರ್ಣನೆ ಇದೆ. ಸೊ ಅದಕ್ಕೆ ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೋಬೇಕು, ನೇರವಾಗಿ ಜಂಪ್ ಮಾಡೋದಕ್ಕೆ ಹೋಗಬಾರ್ದು ಅಂತ ನಾವು ವೇದರಿಂದ ತಿಳ್ಕೋಬಹುದು. ಈಗ ಶುಕದೇವ ಗೋಸ್ವಾಮಿಯರು ಹೇಳ್ತಾರೆ, ಈ ರೀತಿ ವಿದುರ ಪ್ರಶ್ನೆ ಮಾಡಿದ ನಂತರ ಮೈತ್ರಿಯರಿಗೆ ತುಂಬ ಸಂತೋಷವಾಯಿತು. ಅವರು ನಿಶ್ರೇಯಸಾರ್ಥೇನ ಲೋಕ ಕಲ್ಯಾಣಗೋಸ್ಕರ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ವಿದುರನಿಗೆ ತುಂಬ ಗೌರವವನ್ನು ಕೊಟ್ಟು ಅವರು ಉತ್ತರವನ್ನು ನೀಡ್ತಾರೆ ಅಂತ ಹೇಳ್ತಾರೆ. ಮೈತ್ರಿ ಮುನಿಗಳು ಹೇಳಿದ್ರು, ಮೈತ್ರಿ ಮುನಿಗಳು ಫಸ್ಟು ಪ್ರಶಂಸೆ ಮಾಡ್ತಾರೆ, ಎಂತೋ ಉತ್ತಮವಾದ ಪ್ರಶ್ನೆ ಕೇಳಿದೆ ನೀನು ಸಾಧು ಪೃಷ್ಟ, ತುಂಬ ಉತ್ತಮವಾದ ಪ್ರಶ್ನೆ. ಲೋಕಾನ್ ಸಾಧು ಅನುಗೃಹತ, ಲೋಕ ಸಾಮಾನ್ಯ ಜನರಿಗೆ ಇದು ಅನುಗ್ರಹ ತೋರಿಸಿದ ಹಾಗೆ, ಅವರಿಗಷ್ಟೇ ಅಲ್ಲ ನನಗೂ ಕೂಡ ಅನುಗ್ರಹ ತೋರಿಸಿದೆ. ಯಾಕೆಂದರೆ ಈ ಪ್ರಶ್ನೆಗಳನ್ನು ಕೇಳಿ ನನಗೂ ಕೂಡ ಕೃಷ್ಣ ಸ್ಮರಣೆ ಆಗ್ತಾ ಇದೆ, ನನಗೂ ಕೂಡ ಒಂದು ಲಾಭ ಈ ಥರ ಸಿಗ್ತಾ ಇದೆ ಅಂತ ಮೈತ್ರಿ ಮುನಿಯವರು ಹೇಳ್ತಾರೆ. ಆಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೈತಚಿತ್ರಂ ತ್ವಯಿ ಕ್ಷತ್ರಿರ್ಬಾದರಾಯಣ ವೀರ್ಯಜೇ ಗೃಹೀತೋ ಅನನ್ಯಭಾವೇನ ಯತ್ವಯ ಹರಿರೀಶ್ವರ. ಇದು ಆಶ್ಚರ್ಯವಾಗ್ತಾ ಇಲ್ಲ ನನಗೆ, ಈ ಪ್ರಶ್ನೆಗಳನ್ನು ಕೇಳಿದ್ರು ನನಗೆ ಆಶ್ಚರ್ಯವಾಗ್ತಾ ಇಲ್ಲ. ಯಾಕೆಂದರೆ ನೀನು ವ್ಯಾಸ ವೀರ್ಯೇಣ, ನೀನು ವ್ಯಾಸನಿಂದ ಜನ್ಮ ತಗೊಂಡವನು. ಸೊ ಅದಕ್ಕೆ ನೀನು ಭಗವಂತನ ಅನನ್ಯ ಭಕ್ತನಾಗಿದ್ದೀಯ, ಅದಕ್ಕೆ ನೀನು ಇಂಥ ಪ್ರಶ್ನೆಯನ್ನು ಕೇಳಿದೀಯ, ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ ಅಂತ ಮೈತ್ರಿಯ ಹೇಳ್ತಾನೆ. ಮತ್ತು ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ನೀನು ಪೂರ್ವ ಜನ್ಮದಲ್ಲಿ ಯಮರಾಜನಾಗಿದ್ದೆ, ಮಾಂಡವ್ಯ ಮುನಿಗಳ ಶಾಪದಿಂದ ನೀನು ಈ ಜಗತ್ತಿಗೆ ಬಂದೆ, ಒಂದು ಶೂದ್ರನ ಪುತ್ರನಾಗಿ ನೀನು ಜನ್ಮಿಸಿದೆ. ರೈಟ್, ಸೊ ಹಸ್ತಿನಾಪುರದ ಅರಮನೆಯಲ್ಲಿ ಹಲವಾರು ದಾಸಿಯರಿದ್ದರು, ಸೊ ದಾಸಿಯರಿಂದ ನೀನು ಹುಟ್ಟಿದ್ದು. ಸೊ ಅದಕ್ಕೆ ನೀನು ಶೂದ್ರ ಪುತ್ರ ಅಂತ, ಒಂದು ಕೀಳು ಜಾತಿಯಲ್ಲಿ ಹುಟ್ಟಿದವನು ಅಂತ, ನಿನಗೆ ಹುಟ್ಟಬೇಕು ಅಂತ ನಿನಗೆ ಶಾಪ ಕೊಟ್ಟಿದ್ದವರು ಮಾಂಡವ್ಯ ಮುನಿಗಳು, ಅದಕ್ಕೆ ನೀನು ಬಂದಿದೀಯಾ. ಆದರೆ ನೀನು ಒಬ್ಬ ಮಹಾಜನ, ನೀನು ಸಾಕ್ಷಾತ್ ಯಮರಾಜ ಅಂತ ಗುರುತಿಸ್ತಾನೆ ಮೈತ್ರಿ ಮುನಿಗಳು, ಗುರುತಿಸ್ತಾರೆ. ಇದರ ವರ್ಣನೆ ಪ್ರಥಮ ಸ್ಕಂದದಲ್ಲಿದೆ. ಪ್ರಥಮ ಸ್ಕಂದದಲ್ಲಿ ಹದಿಮೂರನೇ ಅಧ್ಯಾಯ ಧೃತರಾಷ್ಟ್ರ ಕೂಡಿಸು. ಸೊ ಧೃತರಾಷ್ಟ್ರನ ಗೃಹತ್ಯಾಗ ಅಂತ ಒಂದು ಅಧ್ಯಾಯ ಇದೆ, ಆ ಅಧ್ಯಾಯದಲ್ಲಿ ವಿದುರನ ಪೂರ್ವ ಜನ್ಮದ ಒಂದು ವಿವರಣೆ ಅಲ್ಲಿ ಬರುತ್ತೆ.
ಸೊ ಹೆಚ್ಚು ವಿಷಯ ಬೇಕಂದರೆ ನೀವು ಆ ಲೆಕ್ಚರ್ನ ರೆಫರ್ ಮಾಡಿ. ಸೊ ಇಲ್ಲಿ ಮಾಂಡವ್ಯ ಮುನಿಗಳ ಶಾಪದಿಂದ ಯಮರಾಜ ಇಲ್ಲಿ ವಿದುರನಾಗಿ ಬಂದಿದ್ದ. ಸೊ ಇವರು ಮಹಾಜನರು ಅಂತ ಗೊತ್ತಿತ್ತು. ಸತ್ಯವತಿ ಭ್ರಾತು ಕ್ಷೇತ್ರೆ ಭುಜಿಸ್ಯಾಯಾಮ್ ಜಾತ ಸತ್ಯವತಿ ಸುತ. ಸತ್ಯವತಿ ಸುತ ಯಾರು? ವ್ಯಾಸದೇವರು. ಸೊ ವ್ಯಾಸರ ಮಗನಾಗಿ ಒಬ್ಬ ದಾಸಿಯ ಮುಖಾಂತರ ನೀನು ಹುಟ್ಟಿದ್ದೆ ಅಂತ ಇಲ್ಲಿ ಗುರುತಿಸ್ತಾರೆ. ಸೊ ಸೊ ಪ್ರಭಾದರ ತತ್ವದಲ್ಲಿ ಬರೀತಾರೆ, ಆ್ಯಕ್ಚುಲಿ ಗರ್ಭಧಾನ ಸಂಸ್ಕಾರ ತುಂಬ ಮುಖ್ಯ. ಸೊ ಒಳ್ಳೆಯ ಗರ್ಭಧಾನ ಮಾಡಿದರೆ ಒಳ್ಳೆಯ ಮಗು ಕೂಡ ಹುಟ್ಟುತ್ತೆ ಅಂತ. ಸೊ ಗರ್ಭಧಾನ ಒಂದು ಒಂದು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆಯನ್ನು ಮಾಡಿದರೆ ನಮ್ಮ ಚಿತ್ತ ಶುದ್ಧವಾಗುತ್ತೆ. ಆ ಶುದ್ಧ ಸ್ಥಿತಿಯಲ್ಲಿ ಯಾವಾಗ ಒಬ್ಬ ಮಹಿಳೆ ಗರ್ಭಿಣಿ ಆಗ್ತಾಳೋ ಆಗ ಅದು ಒಳ್ಳೆಯ ಸಂತಾನಕ್ಕೆ ಅದು ಜನ್ಮ ಕೊಡುತ್ತೆ, ಅವರು ಜನ್ಮ ಕೊಡ್ತಾರೆ. ಸೊ ಅದು ತುಂಬ ಮುಖ್ಯವಾದ ಒಂದು ಸಂಸ್ಕಾರ, ಅದನ್ನು ಮಾಡಬೇಕು ಅಂತ ಪ್ರಭಾದರು ಇಲ್ಲಿ ತಾತ್ಪರ್ಯದಲ್ಲೂ ಕೂಡ ಬರೀತಾರೆ. ಸೊ ಇಲ್ಲಿ ಸೊ ಮುಂದಿನ ಶ್ಲೋಕ, ಭವಾನ್ ಭಗವತೋ ನಿತ್ಯಂ. ನೀನು ಭಗವಂತನ ನಿತ್ಯ ಸೇವಕ, ರೈಟ್? ಸೊ ನೀನು ಭಗವಂತನನ್ನು ಮರೆತಿಲ್ಲ, ನೀನು ಭಗವಂತನ ನಿತ್ಯ ಸೇವಕ. ಸಮ್ಮತ ಸಾಗುಣಸ್ಯ, ಇದು ತುಂಬ ಇಂಪಾರ್ಟೆಂಟ್ ಶ್ಲೋಕ. ಇದನ್ನು ಕೇಳಿದ ತಕ್ಷಣ ವಿದುರನಿಗೆ ಕಣ್ಣೀರು ಬರುತ್ತೆ. ಯಾಕೆ? ಭವಾನ್ ಭಗವತೋ ನಿತ್ಯಂ ಸಮ್ಮತ ಸಾಗುಣಸ್ಯ ಸಾನುಗಸ್ಯ ಯಸ್ಯ ಜ್ಞಾನೋಪದೇಶಾಯ ಮಾ ದಿಶತ್ ಭಗವಾನ್ ವ್ರಜನ್. ಭಗವಾನ್ ವ್ರಜನ್, ಭಗವಂತ ಈ ಲೋಕವನ್ನು ಬಿಟ್ಟು ಹೋಗಬೇಕಾದಾಗ ನನಗೆ ಆದೇಶವನ್ನು ಕೊಟ್ಟರು. ಮಾ ಆದೇಶದ ಏನು ಆದೇಶ ಕೊಟ್ಟರು? ಯಸ್ಯ ಜ್ಞಾನೋಪದೇಶಾಯ, ಈ ಜ್ಞಾನವನ್ನು ನಿನಗೆ ಕೊಡು ಅಂತ ಅವರು ನನಗೆ ಉಪದೇಶವನ್ನು ಮಾಡಿದರು, ಆದೇಶವನ್ನು ನೀಡಿದರು. ಇದನ್ನು ಏನರ್ಥ ಆಗುತ್ತೆ? ಭಗವಂತ ಹೋಗೋದಕ್ಕಿಂತ ಮುಂಚೆ ವಿದುರನನ್ನು ನೆನೆಸ್ಕೊಂಡ. ಸೊ ವಿದುರನನ್ನು ನೆನೆಸ್ಕೊಂಡಿದ್ದಾನೆ, ನನ್ನನ್ನು ಭಗವಂತ ನೆನಪಿಸ್ಕೊಂಡ ಅಂತ ಕೇಳಿ ಭಗವಂತ ನನ್ನ ಮೇಲೆ ಎಷ್ಟೊಂದು ಕೃಪೆ ತೋರಿಸ್ತಾ ಇದ್ದೀನಿ ಅಂತ ಕೇಳಿ ವಿದುರನಿಗೆ ಕಂಡಿರುವಂಥ. ರೈಟ್, ಇದರ ಉಲ್ಲೇಖ ಹಿಂದಿನ ಅಧ್ಯಾಯದಲ್ಲಿ ಬರುತ್ತೆ, 4ನೇ ಸ್ಕಂದ 35ನೇ ಅಧ್ಯಾಯ. ಸೊ ವಿದುರ ಭಗವಂತನನ್ನು ಸ್ಮರಣೆ ಮಾಡೋದಂತ ತಿಳ್ಕೊಂಡ ತಕ್ಷಣ ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ. ಜೋರಾಗಿ ಅಳ್ತಾನೆ ಅಂತ ಅಲ್ಲಿ ವರ್ಣನೆ ಬಂತು, ರುರೋದ, ಜೋರಾಗಿ ಅಳ್ತಾರೆ. ಸೊ ಇದು ತುಂಬ ವಿಶೇಷವಾದಂಥ ಒಂದು ಘಟನೆ. ರೈಟ್, ಸೊ ಒಂದು ಶ್ಲೋಕ ಇಲ್ಲಿ ಇಲ್ಲಿ ನೋಡಿ. ಆತ್ಮನಃ ಚ ಕುರುಶ್ರೇಷ್ಠ ಕೃಷ್ಣೇನ ಮನಸೇಕ್ಷಿತಂ ಧ್ಯಾಯನ್ ಗತೆ ಭಗವತೆ ರುರೋದ ಪ್ರೇಮ ವಿಫಲ. ಸೊ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರೇಮದಿಂದ. ಸ್ವಂತ ಮಹಾಭಾಗವತನಾಗಿದ್ದ ವಿದುರ. ಅತತೆ ಅಭಿಧಾಸ್ ಭಗವಲ್ಲೀಲಾ ಯೋಗ ಮಾಯೋರು ಭ್ರಮಿತ ವಿಶ್ವಸ್ಥಿತಿ ಉದ್ಭವಾಂತಾರ್ಥ ವರ್ಣಯಾಮಿ ಅನುಪೂರ್ವಶಃ. ಸೊ ನೀನು ಕೇಳಿದಂತಹ ಪ್ರಶ್ನೆ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಅಂತ ಹೇಗಾಯಿತು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ನಾನು ತಿಳಿಸ್ತೀನಿ ಅಂತ ಈ ಒಂದು ವರ್ಣನೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನಾವು ಡೀಟೇಲಾಗಿ ಈಗ ಡಿಸ್ಕಸ್ ಮಾಡೋದಿಲ್ಲ, ಯಾಕಂದರೆ ಸಮಯ ಕೂಡ ಕಮ್ಮಿ ಇದೆ. ಆಲ್ರೆಡಿ ಇದ್ರ ಬಗ್ಗೆ ವಿವರಣೆ 2ನೇ ಸ್ಕಂದದಲ್ಲಿ ನಾವು ಮಾಡಿದ್ದೀವಿ. ಸಿಮಿಲರ್ ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಒಂದು ಚಾರ್ಟ್ ತೋರಿಸ್ತೀನಿ, ಇಲ್ಲಿಂದ ಅರ್ಥ ಆಗುತ್ತೆ ನಿಮಗೆ. ಸೊ ಇಲ್ಲಿ ಫಸ್ಟು ಭಗವಂತ ತಾನು ಕಾರಣದಕ್ಷಾಯಿ ವಿಷ್ಣುವಾಗಿ ವಿಸ್ತರಿಸ್ತಾನೆ. ಸೊ ಕಾರಣದಕ್ಷಾಯಿ ವಿಷ್ಣು ಎಲ್ಲ ಏನು ಭೌತಿಕ ಅಂಶಗಳ ನಿರ್ಮಾಣವನ್ನು ಮಾಡ್ತಾರೆ. ಫಸ್ಟು ಈ ಭೌತಿಕ ಒಂದು ಅಂಶ, ಅದಕ್ಕೆ ಪ್ರಧಾನ ಅಂತ ಕರೀತಾರೆ, ಅದರಲ್ಲಿ ಯಾವುದೇ ವೈಶಿಷ್ಟ್ಯತೆ ಇರಲಿಲ್ಲ. ಭಗವಂತ ತನ್ನ ದೃಷ್ಟಿಪಾತವನ್ನು ಮಾಡಿದಾಗ ಆ ಒಂದು ಪ್ರಧಾನ ಸಕ್ರಿಯವಾಗುತ್ತೆ, ಅದರಲ್ಲಿ ಗುಣಗಳು ಬೇರೆ ಬೇರೆಯಾಗಿ ಕಂಡುಬರುತ್ತೆ. ಗುಣಗಳು ಸಂಚರಿತವಾಗ್ತವೆ ಆ್ಯಕ್ಟಿವ್ ಆಗ್ತವೆ,
ಆಗ ಎಲ್ಲ ವೈಶಿಷ್ಟ್ಯತೆ ಕಂಡು ಬರುತ್ತೆ. ಎಲ್ಲ ಅಂಶಗಳು, 23 ಅಂಶಗಳು ವಿಧ ವಿಧವಾಗಿ ಅವರು ಬೇರೆ ಬೇರೆಯಾಗಿ ಕಂಡು ಬರ್ತವೆ. ಅದಕ್ಕೆ ಮಹತ್ತತ್ವ ಅಂತ ಕರೀತಾರೆ. ಸೊ ಭಗವಂತನ ಮಾಯಾಶಕ್ತಿಯಿಂದ ಎಲ್ಲವೂ ಒಟ್ಟಾಗಿ ಸಂಘಟಿತವಾಗಿದೆ. ಸೊ 100 ವರ್ಷಗಳ ನಿಷ್ಕ್ರಿಯತೆಯ ನಂತರ ಗರ್ಭದಕ್ಷ ವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಪ್ರವೇಶಿಸಿದಾಗ ಅವು ಜೀವಂತಗೊಳ್ಳುತ್ತವೆ. ಸೊ ಈ ಭಗವಂತನ ದೃಷ್ಟಿ ಹಾಕಿದಾಗ ಎಲ್ಲ ಮಹತ್ತತ್ವ ಸೃಷ್ಟಿಯಾಯಿತು. ಆಗ ಬೇರೆ ಬೇರೆ ವಿಶ್ವಗಳು ನಿರ್ಮಾಣವಾಯಿತು, ಅವು ನಿಷ್ಕ್ರಿಯವಾಗಿದ್ವು. ಆಗ ಭಗವಂತ ಅದರೊಳಗಡೆ ಗರ್ಭದಕ್ಷಾಯಿ ವಿಷ್ಣು ಆಗಿ ಪ್ರವೇಶವಾಗ್ತಾರೆ. ನಂತರ ಭಗವಂತ ಬ್ರಹ್ಮಾಂಡದೊಳಗೆ ವಿರಾಟ ರೂಪ ತಾಳಿದನು. ಸೊ ಈ ರೀತಿ ಒಂದು ಸಿಂಪಲ್ ಡಿಸ್ಕ್ರಿಪ್ಷನ್ 2ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಇಲ್ಲಿ ಕೂಡ ಅದೇ ವರ್ಣನೆ ಬರುತ್ತೆ. ಸೊ ಭಗವಂತನ ಸೃಷ್ಟಿಯ ಪ್ರಾರಂಭದಲ್ಲಿ ಯಾರೂ ಇರಲಿಲ್ಲ, ಭಗವಂತ ಒಬ್ಬನೇ ಇದ್ದ. ಲಾರ್ಡ್ ವಾಸ್ ಎಕ್ಸಿಸ್ಟಿಂಗ್ ಅಲೋನ್. ಸೊ ಭಗವಂತ ಒಬ್ಬನೇ ಇದ್ದ. ಸೊ ಭಗವಂತ ಪ್ರಧಾನ ಶಕ್ತಿಯ ಮೇಲೆ ದೃಷ್ಟಿಪಾತ ಮಾಡ್ತಾನೆ. ಆಗ ಎಲ್ಲ ಗುಣಗಳು ಸಕ್ರಿಯವಾಗ್ತವೆ. ನಂತರ ಮಹತ್ತತ್ವ ಉಂಟಾಗುತ್ತೆ. ಮಹತ್ತತ್ವದಿಂದ ಹಲವಾರು ಅಂಶಗಳು ಸೃಷ್ಟಿಯಾಗ್ತವೆ. ಅದರ ವಿವರಣೆ ಇಲ್ಲಿ ಬರುತ್ತೆ ನೋಡಿ. ಸೊ ಇದು 2ನೇ ಸ್ಕಂದದ 5ನೇ ಅಧ್ಯಾಯದ ಸ್ಲೈಡ್ ಇದೆ. ಸೊ ಅದನ್ನೇ ಮತ್ತೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಕಾರಣದಕ್ಷ ವಿಷ್ಣು ಮಹಾವಿಷ್ಣು ಅವರು ಕಾಲಕರ್ಮ ಸ್ವಭಾವ ಶಕ್ತಿಯ ಅವರ ದೃಷ್ಟಿಯಲ್ಲಿ ಕಾಲಶಕ್ತಿ, ಕರ್ಮಶಕ್ತಿ, ಸ್ವಭಾವ ಅವೆಲ್ಲೂ ಮೂರೂ ಇತ್ತು. ಅದರಿಂದ ಈ ಭೌತಿಕ ಶಕ್ತಿ ಆ್ಯಕ್ಟಿವ್ ಆಗುತ್ತೆ. ಆಗ ಅದು ಮಹತ್ತತ್ವವಾಗಿ ಪರಿವರ್ತನೆಗೊಳ್ಳುತ್ತೆ. ಮಹತ್ವದಲ್ಲಿ ತತ್ವದಕ್ಕೂ 2 ಭಾಗ ಇದೆ. ಮಹತ್ತತ್ವ ಸತ್ವಗುಣದಲ್ಲಿ, ಮಹತ್ತತ್ವ ರಜಗುಣದಲ್ಲಿ. ಸೊ ರಜಗುಣದಲ್ಲಿರುವಂತಹ ಮಹತ್ತತ್ವಕ್ಕೆ ಸೂತ್ರ ತತ್ವ ಅಂತ ಕೂಡ ಕರೀತಾರೆ. ಅದು ಅಹಂಕಾರವಾಗಿ ಪರಿವರ್ತನೆಗೊಳ್ಳುತ್ತೆ. ಅಹಂಕಾರವು ಸತ್ವಗುಣ, ರಜಗುಣ ಮತ್ತು ತಮೋಗುಣದ ಪ್ರಭಾವದಿಂದ ಅದು ಅಧಿದೈವ, ಅಧಿಆತ್ಮ ಮತ್ತು ಅಧಿಭೂತವಾದ ಶಕ್ತಿಯಾಗಿ ಅದು ಬೇರೆ ಬೇರೆ ಅಂದರೆ 23 ಅಂಶಗಳಿಗೆ ಸೃಷ್ಟಿ ಮಾಡುತ್ತೆ. ಸೊ ಸತ್ವಗುಣದಲ್ಲಿ ಮನಸ್ಸು ಮತ್ತು 10 ದೇವತೆಗಳು, ಇಂದ್ರಿಯ ದೇವತೆಗಳು. ಮತ್ತು ರಜಗುಣದಲ್ಲಿ ಪ್ರಾಣ, 10 ಇಂದ್ರಿಯಗಳು ಅಂದರೆ ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ ಮತ್ತು ಬುದ್ಧಿ. ನಂತರ 5 ತನ್ಮಾತ್ರ ಮತ್ತು 5 ಪಂಚಮಹಾಭೂತಗಳು ಇವೆಲ್ಲ ಸೃಷ್ಟಿಯಾಗುತ್ತೆ. ಇದೆಲ್ಲ ಹಂತ ಹಂತವಾಗಿ ಸೃಷ್ಟಿಯಾದವು. ಸೊ ಮತ್ತು ಎಲ್ಲ ಇಂದ್ರಿಯಗಳಿಗೆ, ಇಂದ್ರಿಯ ದೇವತೆಗಳು ಕೂಡ ಸೃಷ್ಟಿಯಾಗ್ತಾರೆ. ಮತ್ತು ತನ್ಮಾತ್ರದಿಂದ ಹೇಗೆ ಪಂಚಮಹಾಭೂತಗಳು ಸೃಷ್ಟಿಯಾದವು ಅಂತ ಕೂಡ ವಿವರಣೆ ಬರುತ್ತೆ, ಸಂಕ್ಷಿಪ್ತವಾಗಿ ಬರುತ್ತೆ ಈ ಶ್ಲೋಕಗಳಲ್ಲಿ. ಫಸ್ಟು ಶಬ್ದ, ಶಬ್ದದಿಂದ ಆಕಾಶ, ಆಕಾಶ ಮತ್ತು ಸ್ಪರ್ಶದಿಂದ ವಾಯು ಸೃಷ್ಟಿಯಾಯಿತು. ವಾಯು ಮತ್ತು ರೂಪದಿಂದ ಅಗ್ನಿ ಆಯಿತು. ಅಗ್ನಿ ಮತ್ತು ರುಚಿಯಿಂದ ನೀರು, ನೀರು ಮತ್ತು ವಾಸನೆಯಿಂದ ಭೂಮಿ. ಈ ರೀತಿ ಪಂಚಮಹಾಭೂತಗಳು ಮತ್ತು ಪಂಚತನ್ಮಾತ್ರಗಳು ಸೃಷ್ಟಿಯಾಯಿತು. ಸೊ ಇದರ ವಿವರಣೆ ಆಲ್ರೆಡಿ 2ನೇ ಸ್ಕಂದದಲ್ಲಿ ವಿವರವಾಗಿ ಮಾಡಿದ್ದೀವಿ. ಸೊ ಅದಕ್ಕೇನು ಮತ್ತೆ ರಿಪಿಟೇಷನಲ್ಲಿ ಮಾಡೋದಿಲ್ಲ. ಸೊ ಹೆಚ್ಚು ವಿವರಣೆ ಬೇಕಿದ್ದರೆ ನೀವು ಆ ಅಧ್ಯಾಯವನ್ನು ರೆಫರ್ ಮಾಡಿ, 2ನೇ ಸ್ಕಂದ 5ನೇ ಅಧ್ಯಾಯ. ಈಗ 39ನೇ ಶ್ಲೋಕಕ್ಕೆ ಹೋಗೋಣ ನೇರವಾಗಿ. ಇಲ್ಲಿ 39ನೇ ಶ್ಲೋಕದಲ್ಲಿ ಏನಾಗ್ತಾಯಿದೆ ಅಂದರೆ ಎಲ್ಲ ಸೃಷ್ಟಿಯಾಗಿದೆ, ಆದರೆ ದೇವತೆಗಳು ಅಂದರೆ ಈ ಎಲ್ಲ ಭೌತಿಕ ವಸ್ತುಗಳ ದೇವತೆಗಳು, ದ ಕಂಟ್ರೋಲಿಂಗ್ ಡ್ಯೂಟೀಸ್ ಆಫ್ ದ ಎಲಿಮೆಂಟ್ಸ್, ಅವರು ನಿಷ್ಕ್ರಿಯವಾಗಿದ್ದರು. ಅವ್ರು ಏನು ಮಾಡಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಏತೇ ದೇವಾ ಕಲಾ ವಿಷ್ಣೋ ಕಾಲ ಮಾಯಾಂಶ ಲಿಂಗಿನಃ. ಸೊ ಈ 38ನೇ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಸೊ ಎಲ್ಲ ದೇವತೆಗಳು ಭಗವಂತನ ಅಂಶಗಳು ಇವರೆಲ್ಲರೂ, ಆದರೆ ಅವರು ನಿಷ್ಕ್ರಿಯವಾಗಿದ್ದವು. ಅವ್ರು ಏನು ಮಾಡಬೇಕು, ನಾವೇನು ಮಾಡಬೇಕು ಅಂತ ಅವರಿಗೆ ತಿಳಿತಿರಲಿಲ್ಲ.
ಅವರು ತಮ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಕಾರ್ಯ ಮಾಡೋದಕ್ಕೆ ಅವರು ಕಾರ್ಯ ಮಾಡಬೇಕು, ನಾನು ಸೇವೆ ಸಲ್ಲಿಸಬೇಕು ನಾವು ಅಂತ ಒಂದು ಇಚ್ಛೆಯಿಂದ ಅವರು ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಸೊ ಮುಂದೆ ಬರುವಂತಹ ಪ್ರಾರ್ಥನೆಗಳು ಯಾವುವು? ಈ ದೇವತೆಗಳೆಲ್ಲರೂ ಸೊ ಭೌತಿಕ ಮೂಲಾಂಶಗಳ ನಿಯಂತ್ರಕ ದೇವತೆಗಳು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ ಒಂದು ಪ್ರಾರ್ಥನೆಗಳು ಈಗ ಮುಂದೆ ಬರುತ್ತೆ. ಒಂದು ಪ್ರಾರ್ಥನೆಗಳನ್ನು ನಾವು ನೋಡೋಣ. ಸಿ ದೇವತೆಗಳು ಯಾರ್ಯಾರು ಅಂತ ನಿಮಗೆ ಪ್ರಶ್ನೆ ಇರ್ಬೋದು. ಸೊ ಇಲ್ಲಿ ಕೆಲವೊಂದು ದೇವತೆಗಳಿರ್ತಾರೆ ನೋಡಿ, ಇಲ್ಲಿ ಫೋಟೋದಲ್ಲಿ ನೀವು ನೋಡ್ಬೋದು. ಸೊ 38ನೇ ಶ್ಲೋಕ, ಹಾಂ, ಇಲ್ಲಿ ದಿಗ್ದೇವತೆಗಳು ಸೂರ್ಯ, ವಾಯು, ಅಶ್ವಿನಿ ಕುಮಾರರು, ವರುಣ, ಇಂದ್ರ, ಉಪೇಂದ್ರ, ಅಗ್ನಿ, ಮಿತ್ರ, ಪ್ರಜಾಪತಿ ಮತ್ತು ಅನ್ಯ ದೇವತೆಗಳೆಲ್ಲರೂ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಸೊ ಆ ದೇವತೆಗಳ ಪ್ರಾರ್ಥನೆಗಳು ಇಲ್ಲಿ ಬರುತ್ತೆ ನೋಡಿ. ಸೊ ಎಲ್ಲ ಪ್ರಾರ್ಥನೆಗಳನ್ನು ತಗೊಳ್ಳೋದಿಲ್ಲ, ಕೆಲವೊಂದು ಮುಖ್ಯವಾದ ಪ್ರಾರ್ಥನೆಗಳನ್ನು ನಾವು ನೋಡೋಣ. ಈ ಪ್ರಾರ್ಥನೆಗಳಿಂದ ಮುಖ್ಯವಾಗಿ ಏನು ಅರ್ಥ ಆಗುತ್ತೆ ಅಂದರೆ, ಭಗವಂತನ ಅನುಗ್ರಹವಿಲ್ಲದೆ ನಾವು ಏನು ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಭಗವಂತನ ಅನುಗ್ರಹ ಇರಲೇಬೇಕು, ಭಗವಂತನ ಅನುಮತಿ ಇರಲೇಬೇಕು. ಭಗವಂತನ ಅನುಮತಿ ಇಲ್ಲದೆ ದೇವತೆಗಳು ಕೂಡ ನಿಷ್ಕ್ರಿಯರಾಗ್ತಾರೆ. ಇಂದ್ರ, ಚಂದ್ರ, ವರುಣ, ಸೂರ್ಯ ಅವರು ಯಾರೂ ತಮ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಭಗವಂತನ ಒಂದು ಆಶೀರ್ವಾದ ತುಂಬ ಮುಖ್ಯವಾದದ್ದು. ಅದಕ್ಕೆ ದೇವಾಹ ಉಚುಹು ದೇವತೆಗಳು ಹೇಳ್ತಾರೆ, ಏನು ಹೇಳಿದ್ರು? ನಮಾಮತೆ ದೇವ ಪದಾರವಿಂದಂ, ಹೇ ದೇವ ನಿಮ್ಮ ಚರಣಗಳಿಗೆ ನಮಸ್ಕಾರ. ಪ್ರಪನ್ನತಾಪೋಶಮನಾಥ ಪತ್ರಂ, ಯಾರು ನಿಮಗೆ ಶರಣಾಗತರಾಗ್ತಾರೋ ಪ್ರಪನ್ನ ಅವರ ತಾಪ ಉಪಶಮನ, ಅವರ ಜೀವನದಲ್ಲಿರುವಂತಹ ದುಃಖ ನಾಶ ಮಾಡುವವನು ನೀನು. ಹೇಗೆ? ಆತಪತ್ರಂ, ಹೇಗೆ ಒಂದು ಛತ್ರಿ ತುಂಬ ಬಿಸಿಲಿದ್ದಾಗ ಅಥವಾ ಮಳೆ ಬರ್ತಿದ್ದಾಗ ಒಂದು ಛತ್ರಿ ಇದ್ದಾಗ ನಾವು ಆರಾಮಾಗಿರ್ಬೋದು, ರೈಟ್? ನಾವು ರಕ್ಷಿತವಾಗಿರ್ಬೋದು, ಛತ್ರಿ ನಮಗೆ ರಕ್ಷಣೆ ಕೊಡುತ್ತೆ. ಅದೇ ರೀತಿ ನಿಮ್ಮ ಒಂದು ಪಾದಗಳು ಶರಣಾಗತ ಜನರಿಗೆ ಒಂದು ಛತ್ರಿಯ ಥರ ಒಂದು ರಕ್ಷಣೆ. ಯನ್ಮೂಲಕೇತ ಯತಯೋಂಜಸೋರು ಸಂಸಾರ ದುಃಖಂ ಬಹಿರುಕ್ಷಿಪಂತಿ. ಸೊ ನಿಮ್ಮ ಚರಣದ ಆಶ್ರಯವನ್ನು ಪಡೆದಂತಹ ಮಹಾಸಂತರು, ಯತಯ ಅಂದರೆ ಮಹಾಸಾಧುಗಳು ಅಥವಾ ಸನ್ಯಾಸಿಗಳು, ಅಂಜಸ ಉರು ಸಂಸಾರ ದುಃಖಂ ಉತ್ಕ್ಷಿಪಂತಿ, ತುಂಬ ಬೇಗನೆ ಅವರು ಈ ತೀವ್ರವಾದಂತಹ ಸಂಸಾರ ದುಃಖದಿಂದ ಅವರು ಪಾರಾಗ್ತಾರೆ. ಅಂತಹ ಒಂದು ಪಾದ ನಿಮ್ಮ ಪಾದ. ಆ್ಯಕ್ಚುಲಿ ಭಗವಂತನ ಪಾದದ ವರ್ಣನೆ ಭಾಗವತದಲ್ಲಿ ಪದೇ 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 ಬರುತ್ತೆ. ಸೊ ದಶಮಸ್ಕಂದದಲ್ಲಿ ಕೂಡ ಬ್ರಹ್ಮಾಜಿ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಆ್ಯಕ್ಚುಲಿ ನಿಮ್ಮ ಪಾದಗಳ ಆಶ್ರಯವನ್ನು ಯಾರು ಪಡಿತಾರೋ ಅವರು ಮತ್ತೆ ವಿಪದಕ್ಕೆ ಒಳಗಾಗೋದಿಲ್ಲ. ಪದಂ ಪದಂ ವಿಪದಂ ನ ತೇಷಾಂ ಸಮಾಶ್ರಿತಾಯೇ ಪದ ಪಲ್ಲವ ಪ್ಲವಂ. ಯಾರು ನಿಮ್ಮ ಪಾದಗಳ ಆಶ್ರಯವನ್ನು ಪಡೆದಿದ್ದಾರೆ, ಸಮಾಶ್ರಿತಾಯೇ ಪದ ಪಲ್ಲ ಪ್ಲವಂ ಪದ ಪಲ್ಲವ ಪ್ಲವಂ, ಭಗವಂತನ ಪಾದಗಳು ಒಂದು ಹಡಗಿನ ಥರ, ಯಾರು ಈ ಹಡಗಿನ ಆಶ್ರಯವನ್ನು ಪಡಿತಾರೋ ಅವರು ಈ ನೀರಲ್ಲಿ ಮುಳುಗೋದಿಲ್ಲ, ರೈಟ್? ಸಮಾಶ್ರಿತಾಯೇ ಪದಪಲ್ಲವ ಪ್ಲವಂ ಮಹತ್ಪದಂ ಪುಣ್ಯೇಶೋ ಮುರಾರೆ ಭವಾಂಬುಧೀರ್ ವತ್ಸಪದಂ ಪರಂಪದಂ ಪದಂ ಪದಂ ಯದ್ ವಿಪದಾಂ ದೇಶಾಂ. ಇದು ತುಂಬ ಸುಂದರವಾದ ಶ್ಲೋಕ. ಪದಂ 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 ಅಂತ ಪದೇ ಪದೇ ಬರುತ್ತೆ. ಸೊ ಯಾರು ಈ ಭಗವಂತನ ಪಾದದ ಆಶ್ರಯವನ್ನು ಪಡಿತಾರೋ ಅವರು ಈ ದುಃಖ ಭರಿತವಾದಂತಹ ಈ ಸಂಸಾರಕ್ಕೆ ಮತ್ತೆ ಮತ್ತೆ ಬರೋದಿಲ್ಲ. ಈ ಸಂಸಾರದಲ್ಲಿ ಪದೇ ಪದೇ ದುಃಖ ಇದೆ, ಹೆಜ್ಜೆ ಹೆಜ್ಜೆಗೂ ದುಃಖ ಇದೆ. ಅದಕ್ಕೆ ದುಃಖಾಲಯಮ ಶಾಶ್ವತಮ ಎಂದು ಕರೀತಾರೆ. ಯಾರು ಭಗವಂತನ ಪಾದಗಳ ಆಶ್ರಯ ಪಡಿತಾರೋ ಈ ಒಂದು ಸಂಸಾರ ಸಾಗರ ಒಂದು ವತ್ಸ ಪದಂ, ವತ್ಸ ಅಂದರೆ ಒಂದು ಕರುವಿನ ಹೆಜ್ಜೆ ಗುರುತು ಎಷ್ಟು ದೊಡ್ಡದಿರುತ್ತೆ? ಇಷ್ಟು ಇರುತ್ತೆ ಅಷ್ಟೇ. ಆ ಒಂದು ಸಾಗರ ಇಷ್ಟು ಸೈಜ್ ಆಗುತ್ತೆ, ಯಾರಾದರೂ ಪಾರು ಮಾಡುವುದು. ಅದಕ್ಕೆ ಭಗವಂತನ ಪಾದಗಳ ಆಶ್ರಯವನ್ನು ನಾವು ಪಡಿಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ನಂತರ ದೇವತೆಗಳು ಹೇಳಿದರು, ಸೊ
ಈ ತಾಪತ್ರಯಗಳಿಂದ ಮುಕ್ತಿ ಜೀವಿಗಳಿಗೆ ಸಿಗ್ತಾ ಇಲ್ಲ, ಅದಕ್ಕೆ ನಾವು ನಿಮ್ಮ ಆಶ್ರಯ ಪಡಿತಾ ಇದ್ದೀವಿ, ನಿಮ್ಮ ಪಾದಗಳ ಆಶ್ರಯವನ್ನು ಪಡಿತಾ ಇದ್ದೀವಿ ಅಂತ ಹೇಳ್ತಾರೆ. ನಂತರ ಇನ್ನೊಂದು ಮುಖ್ಯವಾದ ಶ್ಲೋಕ 41ನೇ ಶ್ಲೋಕ. ಮಾರ್ಗಂತಿ ಯತ್ತೆ ಮುಖ ಪದ್ಮ ನೀಡೈ ಛಂದಸ್ಸುಪರ್ಣೈರ್ ಋಷಿಯೋ ವಿವಿಕ್ತೆ ಯಸ್ಯಾಘಮರ್ಷೋಡ ಸರಿದ್ವರಾಯ ಪದಂ ಪದಂ ತೀರ್ಥ ಪದಂ ಪ್ರಪನ್ನಾಹ. ಮಾರ್ಗಂತಿ ಎತ್ತೆ ಮುಖ ಪದ್ಮ ನೀಡೆ ಛಂದಸ್ಸುಪರ್ಣೆ ಋಷಿಯೋ ವಿವಿಕ್ತೆ. ಋಷಿಗಳು ಆ್ಯಕ್ಚುಲಿ ಇಲ್ಲಿ ಒಂದು ಉಪಮಾ ಇದೆ, ಒಂದು ಹೋಲಿಕೆ ಮಾಡಿದ್ದಾರೆ ಇಲ್ಲಿ. ಸೊ ಋಷಿಗಳು ಭಗವಂತನ ಮುಖವನ್ನು ತಲುಪಬೇಕು. ಹೇಗೆ ತಲುಪ್ತಾರೆ? ಹೇಗೆ ಒಂದು ಹಕ್ಕಿ ಹಾರ್ತಾ ಹೋದಾಗ ಅದು ಎಲ್ಲಿ ಹೋಗುತ್ತೆ? ತನ್ನ ಗೂಡಿಗೆ ಹೋಗುತ್ತೆ. ಸೊ ಹಕ್ಕಿ ಒಂದು ಹಾರೋದನ್ನು ನೋಡ್ತಾ ಇರಿ ನೀವು, ಫೈನಲಿ ಒಂದು ಗಿಡಕ್ಕೆ ಹೋಗುತ್ತೆ, ಗಿಡದಲ್ಲಿ ಒಂದು ಗೂಡು ಐತೆ, ಗೂಡಲ್ಲಿ ಕೂತ್ಕೊಂಡ್ಬಿಡುತ್ತೆ ಸಂಜೆ ಸಮಯದಲ್ಲಿ. ಸೊ ಆ ಒಂದು ಗೂಡನ್ನು ಭಗವಂತನ ಮುಖಕ್ಕೆ ಹೋಲಿಸಿದರೆ, ಸೊ ನಾವು ಭಗವಂತನ ಮುಖವನ್ನು ಮುಟ್ಟಬೇಕಾದ್ರೆ ನಾವು ವೇದಗಳ ಒಂದು ಹಕ್ಕಿಯ ಆಶ್ರಯವನ್ನು ಪಡಿಬೇಕು ಅಂತ ಹೇಳ್ತಾರೆ. ವೇದಾಸರ್ ಕಂಪೇರ್ಡ್ ಟು ಸುಪರ್ಣ, ಛಂದಸ್ಸುಪರ್ಣೆ ಋಷೋ ವಿವಿಕ್ತೆ. ಸುಪರ್ಣ ಅಂದರೆ ಒಂದು ಹಕ್ಕಿ. ಸೊ ಋಷಿಗಳು ಈ ವೇದದ ಒಂದು ಮಂತ್ರಗಳ ಮುಖಾಂತರ ಅವರು ಭಗವಂತನ ಮುಖವನ್ನು ತಲುಪ್ತಾರೆ, ಭಗವಂತನ ರೂಪವನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಅರ್ಥ. ಭಗವಂತನಿಗೆ ರೂಪ ಇದೆ, ಆ ಒಂದು ರೂಪ ಹೇಗೆ ಅರ್ಥ ಆಗುತ್ತೆ? ಶಾಸ್ತ್ರದಿಂದ ಅರ್ಥ ಆಗುತ್ತೆ. ಛಂದಸ್ಸುಪರ್ಣೆ ಋಷಿಯೋ ವಿಯುಕ್ತೆ ಯಸ್ಯಾ ಘಮರ್ಷೋಡ ಸರಿದ್ವರಾಯ ಪದಂ ಪದಂ ತೀರ್ಥ ಪದ ಪ್ರಪನ್ನ. ಮತ್ತು ಇನ್ನು ಕೆಲವು ಜನರು ಅವರು ಗಂಗಾ ನದಿಯ ಆಶ್ರಯವನ್ನು ಪಡೆದು ಅವರು ಭಗವಂತನ ಪದಕಮಲವನ್ನು ತಲುಪ್ತಾರೆ ಅಂತ ಹೇಳ್ತಾರೆ. ಹೇಗೆ? ಭಗವಂತನ ಪಾದ ಕಮಲದಿಂದ ಗಂಗಾ ನದಿ ಬರ್ತಾಳೆ. ಸೊ ಗಂಗಾ ನದಿ ಹರಿತಾ ಇದೆ ಇಲ್ಲಿಂದ, ಭಗವಂತನ ಪಾದದಿಂದ. ಸೊ ಗಂಗಾ ನದಿಯನ್ನು ನಾವು ಗಂಗಾ ನದಿಯ ಮಾರ್ಗವನ್ನು ನಾವು ಹಿಡಿದ್ರೆ, ನಾವು ಗಂಗಾ ನದಿಯ ಪ್ರವಾಹ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಎಲ್ಲಿ ಹೋಗ್ತೀವಿ? ಭಗವಂತನ ಪಾದಕ್ಕೆ ತಲುಪಿಬಿಡ್ತೀವಿ. ಈ ರೀತಿ ಒಂದು ವರ್ಣನೆ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲೊಂದು ಹಕ್ಕಿ ತನ್ನ ಗೂಡನ್ನು ತಲುಪ್ತಾ ಇದೆ ನೋಡಿ. ಸೊ ಹಕ್ಕಿಗೆ ಒಂದು ಹಕ್ಕಿ, ಅದು ವೇದಗಳ ವಾಕ್ಯಗಳು. ಸೊ ವೇದಗಳ ಮುಖಾಂತರ ಅವರು ಭಗವಂತನ ಹತ್ರ ತಲುಪ್ತವೆ. ಮತ್ತು ಗಂಗಾ ನದಿಯ ಒಂದು ಮಾರ್ಗದಲ್ಲಿ ಹೋದಾಗ ನಾವು ಭಗವಂತನ ಪಾದಕಮಲವನ್ನು ಪಡೆಯಬಹುದು. ಮತ್ತು ಅವರು ಹೇಳ್ತಾರೆ, ಭಗವಂತನ ಗುಣಲೀಲೆಗಳನ್ನು ಕೇಳುವುದರಿಂದ ಮತ್ತು ಭಗವಂತನ ಮೇಲೆ ಧ್ಯಾನ ಮಾಡುವುದರಿಂದ ಜ್ಞಾನ ಮತ್ತು ವೈರಾಗ್ಯ ಉಂಟಾಗುತ್ತೆ ಅಂತ ಹೇಳ್ತಾರೆ. ಮತ್ತು ನೀವು ಅಂದರೆ ಭಗವಂತ ಜನರ ಮೇಲೆ ಅನುಗ್ರಹವನ್ನು ತೋರಿಸೋದಕ್ಕೆ ಹಲವಾರು ರೂಪಗಳಲ್ಲಿ ನೀವು ಅವತರಿಸ್ತೀರ. ಸೃಷ್ಟಿ ಸ್ಥಿತಿ ಮತ್ತು ಪ್ರಳಯವನ್ನು ಮಾಡೋದಕ್ಕೆ ಹಲವಾರು ರೂಪಗಳಲ್ಲಿ ಬಂದು ನೀವು ಲೀಲೆಗಳನ್ನು ಮಾಡ್ತೀರ ಮತ್ತು ನಮಗೆ ನಿಮ್ಮ ನೆನಪನ್ನು ಕೊಡ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ಸೊ ನಿಮ್ಮನ್ನು ನೆನಪಿಸಿಕೊಳ್ಳುವುದರಿಂದ ನಾವು ಎಲ್ಲ ಭಯದಿಂದ ಮುಕ್ತರಾಗ್ತೀವಿ ಅಂತ ಇಲ್ಲಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ ಭಗವಂತನನ್ನು ಯಾರು ತಲುಪಬಹುದು ಮತ್ತು ಯಾರು ತಲುಪೋದಕ್ಕೆ ಆಗೋದಿಲ್ಲ ಅದನ್ನು ಕೂಡ ಎರಡು ಶ್ಲೋಕಗಳಲ್ಲಿ ಅವರು ವರ್ಣನೆ ಮಾಡ್ತಾರೆ. ನಲವತ್ತ್ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಾರು ನಾನು ಮತ್ತು ನನ್ನದು ಅನ್ನುವ ಒಂದು ಲೋಕದಲ್ಲಿ ಅವರು ಇದ್ದಾರೆ, ಇದು ನಾನು ಇದು ನನ್ನದು ಅಂತ ಒಂದು ಆಸಕ್ತಿಯನ್ನು ಈ ಜಗತ್ತಲ್ಲಿ ಇಟ್ಕೊಂಡಿದ್ದಾರೆ, ಅಂತಹವರು ಭಗವಂತನ ಧಾಮಕ್ಕೆ ಬರೋದಕ್ಕೆ ಆಗೋದಿಲ್ಲ. ನಾನು ಮತ್ತು ನನ್ನದು ಎಂದು ಆಲೋಚನೆಗಳಿಂದ ಬಂಧಿತರಾದವರಿಗೆ ಕಮಲದ ಪಾದಗಳು ಸಮೀಪಿಸುವುದಿಲ್ಲ, ಅಂದರೆ ಅವರು ಭಗವಂತನ ಪಾದಗಳಿಗೆ ತಲುಪೋದಕ್ಕೆ ಸಾಧ್ಯವಾಗೋದಿಲ್ಲ. ಯತ್ಸಾನುಬಂಧೇ ಅಸತಿ ದೇಹಗೇಹೇ ಮಮಾಹಂ ಇತಿ ಊಢ ದುರಾಗ್ರಹಾಣಾಂ ತು ಪುಂಸಾಂ ಸುದೂರಂ ವಸತೋಪಿ ಪೂರ್ಯಾಂ ಭಜೇಮ ತತ್ತೇ ಭಗವನ್ ಪದಾಬ್ಜಂ ಹೇಳ್ತಾರೆ.
ರೈಟ್. ಯಾರು ಈ ಅಹಂಕಾರ ಮಮಕಾರವನ್ನು ಇಟ್ಕೊಂಡಿದ್ದಾರೆ ಅವರು ಭಗವಂತನ ಪಾದಗಳನ್ನು ಸಮೀಪಿಸೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾವು ಭಗವಂತನ ಚರಣ ಪದಗಳ ಆಶ್ರಯವನ್ನು ಪಡೆಯೋಣ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ತಾನ್ ವೈಹ್ಯ ಸದ್ವೃತ್ತಿಭೀರ್ ಅಕ್ಷಿಭೀರ್ಯೇ ಪರಾಹೃತಾಂತರ್ಮನಸ ಪರೇಶ ಅಥೋ ನ ಪಶ್ಯಂತುರ್ಗಾಯನೂನ ಯತ್ತೆ ಪದನ್ಯಾಸ ವಿಲಾಸ ಲಕ್ಷ್ಯಾ. ಯಾರು ಅಸದ್ವೃತ್ತಿ ಅಂದರೆ ಭೌತಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಮತ್ತು ಯಾರು ಅಪರಾಧವನ್ನು ಮಾಡ್ತಾರೆ ಅಂಥವರು ಭಗವಂತನ ಪಾದಕಮಲವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಯಾರು ಶುದ್ಧ ಭಕ್ತರಿದ್ದಾರೋ ಅವರು ಮಾತ್ರ ಭಗವಂತನ ಪಾದ ಕಮಲಗಳನ್ನು ಸಮೀಪಿಸೋದಕ್ಕೆ ಸಾಧ್ಯ ಅಂತ 46ನೇ ಶ್ಲೋಕದಲ್ಲಿ 45ನೇ ಶ್ಲೋಕದ 2ನೇ ಭಾಗದಲ್ಲಿ ಹೇಳ್ತಾರೆ. ಅಥೋ ನ ಪಶ್ಯ ದುರ್ಗಾಯನನು ಎತ್ತೆ ಪದನ್ಯಾಸ ವಿಲಾಸ ಲಕ್ಷ್ಯಾ. ಯಾರು ಭಗವಂತನ ಸೇವೆ ಮಾಡ್ತಾರೋ ಅವರಿಗೆ ಮಾತ್ರ ಭಗವಂತ ಸಿಗ್ತಾನೆ. ಈ ರೀತಿ ಹಲವಾರು ಇದೆ. ಇನ್ನೊಂದು ಶ್ಲೋಕ ತಗೊಳ್ಳೋಣ, 46ನೇ ಶ್ಲೋಕ. ಪಾನೇನ ತೇ ದೇವ ಕಥಾ ಸುಧಾಯಾಹ ಪ್ರವೃದ್ಧ ಭಕ್ತ್ಯಾ ವಿಷದಾಸಯಾಯೇ ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾನ್ವೀಯುರಕುಂಠಧೀಷ್ಣ್ಯಂ. ಸೊ ಪಾನೇನ ತೇ ದೇವ ಕಥಾಸುಧಾಯ, ನಿಮ್ಮ ಕಥಾಸುಧೆಯನ್ನು ಕೇಳಿದವರು ಅವ್ರಿಗೇನಾಗುತ್ತೆ, ಪ್ರವೃದ್ಧ ಭಕ್ತ್ಯ, ಭಕ್ತಿ ಉಂಟಾಗುತ್ತೆ. ಓಕೆ, ಅಂದರೆ ಪ್ರವೃದ್ಧ ಭಕ್ತಿಯಿಂದ ಯಾರು ಕೇಳ್ತಾರೋ ಅವರಿಗೆ ಏನು ಸಿಗುತ್ತೆ, ಜ್ಞಾನ ಮತ್ತು ವೈರಾಗ್ಯ ಮತ್ತು ವೈಕುಂಠ, ಮೂರು ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ಯಥ ಅಂಜಸಾನ್ವಿಯರ್ ಅಕುಂಠ ಧೀಷ್ಣ್ಯಂ, ಮತ್ತು ಅವರು ವೈಕುಂಠಕ್ಕೆ ಕೂಡ ಹೋಗಿಬಿಡ್ತಾರೆ. ಸೊ ಅದಕ್ಕೆ ಕೃಷ್ಣ ಕಥೆಯನ್ನು ಕೇಳಬೇಕು. ಕಲಿಯುಗದಲ್ಲಿ ಮತ್ತು ಯಾವುದೂ ಧರ್ಮ ಇಲ್ಲ, ಚಾಂಟಿಂಗ್ ಮಾಡಿ ಹರೇ ಕೃಷ್ಣ ಮಂತ್ರ ಜಪ ಮಾಡಿ ಮತ್ತು ಕೃಷ್ಣ ಕಥೆಯನ್ನು ಕೇಳ್ತಾರೆ. ಸೊ ಬೆಳಿಗ್ಗೆ ಚಾಂಟಿಂಗ್ ಮಾಡಿ ಮತ್ತು ಭಾಗವತವನ್ನು ಕೇಳಿ, ರೈಟ್. ಸೊ ಈ ಭಾಗವತ ರಸಮಾಲದ ಮುಖಾಂತರ ಭಾಗವತವನ್ನು ಸರಳವಾಗಿ ಅರ್ಥವಾಗೋ ಥರ ಒಂದು ಅವಕಾಶ ಇಲ್ಲಿ ಪ್ರಯತ್ನ ನಡೀತಾ ಇದೆ. ಸೊ ಇದರಿಂದ ನಿಮಗೆ ಲಾಭ ಆಗ್ತಿದೆ ಅಂತ ನಮ್ಮ ಅನಿಸಿಕೆ. ಸೊ ಆದಷ್ಟು ಈ ಒಂದು ಭಾಗವತ ರಸಮಾಲದಲ್ಲಿ ಫುಲ್ ಡೀಟೇಲಾಗಿ ನಾವು ಹೋಗ್ತಾ ಇಲ್ಲ, ಕೇವಲ ಒಂದು ಚಾಪ್ಟರ್ ಫ್ಲೋ ಮತ್ತು ಅಲ್ಲಿ ಮುಖ್ಯ ವಿಷಯಗಳನ್ನು ಮಾತ್ರ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನಿಷ್ಟು ಆಳವಾಗಿ ನೀವು ಅರ್ಥ ಮಾಡ್ಕೋಬೇಕಂದರೆ ನೀವು ಪ್ರಪಾದರ ತಾತ್ಪರ್ಯವನ್ನು ಓದಬೇಕಾಗುತ್ತೆ. ಸೊ ಶ್ರೀಮದ್ ಭಾಗವತ ಪುಸ್ತಕ ಇದ್ದರೆ ನೀವು ಭಾಗವತವನ್ನು ತಗೊಂಡು ನೀವು ತಾತ್ಪರ್ಯಗಳನ್ನು ಓದಿ, ಆ ತಾತ್ಪರ್ಯಗಳನ್ನು ಓದಿದಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಪಾದರ ತಾತ್ಪರ್ಯಗಳು ತುಂಬ ಮುಖ್ಯ. ನಾನು ಈ ಕ್ಲಾಸಸ್ಸಲ್ಲಿ ಕೇವಲ ಪ್ರಪಾದರ ತಾತ್ಪರ್ಯದಿಂದ ಮುಖ್ಯವಾದ ಅಂಶಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಆದರೆ ನೀವು ಡೀಟೇಲಾಗಿ ಓದಿದರೆ ಇನ್ನಿಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ರೀತಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ನಂತರ ಅಂತಿಮವಾಗಿ ದೇವತೆಗಳು ನಮಗೆ ನಿರ್ದೇಶನವನ್ನು ಕೊಡಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. 48, 49, 50, 51 ಈ 4 ಶ್ಲೋಕಗಳಲ್ಲಿ ಅವರು ಏನು ಹೇಳ್ತಾರೆ, ನಾವು ಡಿಸ್ಯುನೈಟೆಡ್ ಆಗಿದ್ದೀವಿ, ನಾವು ಬೇರೆ ಬೇರೆ ಆಗಿದ್ದೀವಿ, ನಾವು ಹೇಗೆ ಕೆಲಸ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನೀವು ನಮಗೆ ಮಾರ್ಗದರ್ಶನ ಕೊಡಿ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಕೂಡ ಡಿಸ್ಇಂಟಿಗ್ರೇಟ್ ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದರೆ ನಾವು ಸೇವೆ ಮಾಡೋಕ್ಕಾಗಲ್ಲ. ಸಪೋಸ್ ಒಂದು ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಒಟ್ಟಿಗೆ ಇದ್ದು ಒಂದು ಒಗ್ಗಟ್ಟಿದ್ದರೆ ಆ ಒಗ್ಗಟ್ಟಿನಿಂದ ನಾವೆಲ್ಲರೂ ಚೆನ್ನಾಗಿ ಸೇವೆ ಮಾಡ್ಬೋದು. ಅದು ಎಲ್ಲರೂ ಬೇರೆ ಬೇರೆ ಒಂದು ಏನಂತಾರೆ ಪ್ರಾಜೆಕ್ಟ್ ಮಾಡ್ಕೊಂಬಿಟ್ರೆ ಸೇವೆ ಆಗೋದಿಲ್ಲ, ಒಗ್ಗಟ್ಟಿರಬೇಕು. ಸೊ ಅದೇ ರೀತಿ ನಾವು ಎಲ್ಲ ದೇವತೆಗಳಿದ್ದೀವಿ, ಆದರೆ ನಾವು ಒಗ್ಗಟ್ಟಾಗಿ, ನಮ್ಮಲ್ಲಿ ಒಗ್ಗಟ್ಟಿಲ್ಲ, ವಿ ಆರ್ ಡಿಸ್ಯುನೈಟೆಡ್. ಅದಕ್ಕೆ ನಾವು ಸೇವೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ನಮಗೆ ಜ್ಞಾನವನ್ನು ಕೊಡಿ, ನಾವು ಯಾವ ರೀತಿ ಸೇವೆಯನ್ನು ಮಾಡಬೇಕು, ಹೇಗೆ ನಾವು ನಿಮ್ಮನ್ನು ಸಂತುಷ್ಟಿಗೊಳಿಸಬೇಕು ಅನ್ನೋ ಒಂದು ಜ್ಞಾನವನ್ನು ಕೊಡಿ ಅಂತ 49ನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ನೀವು ಎಲ್ಲ ದೇವತೆಗಳ ಮೂಲ, ನೀವೆಲ್ಲ ದೇವತೆಗಳ ಮೂಲ, ನೀನು ಪುರಾತನವಾದಂತಹ ಪುರುಷ ಮತ್ತು ನೀನು ಎಂದೂ ಬದಲಾಗೋದಿಲ್ಲ, ನೀನು ಶಾಶ್ವತವಾದಂತಹ ಪುರುಷ, ನೀನು ಅಜ, ನಿನಗೆ ಜನ್ಮ ಇಲ್ಲ. ಸೊ ಆದರೂ ಕೂಡ ನಿಮಗೆ ಜನ್ಮ ಇಲ್ಲ, ಆದರೂ ಕೂಡ ನೀವು ಈ ಸೃಷ್ಟಿಯನ್ನು ಮಾಡಿ ನೀವು ಹಲವಾರು ಅವತಾರಗಳಲ್ಲಿ ನೀವು ಬರ್ತಾ ಇದ್ದೀರಾ, ಪುರುಷಾವತಾರಗಳಲ್ಲಾಗಿ ನೀವು
ಕಾರ್ಯ ನೆರವೇರಿಸ್ತಾ ಇದ್ದೀರಾ ಅಂತ ಅವರು ಪ್ರಶಂಸೆ ಮಾಡ್ತಾರೆ. ಅಂತಿಮವಾಗಿ ಅಂತಿಮ ಶ್ಲೋಕದಲ್ಲಿ ಅವರು ಬೇಡ್ಕೊತಾರೆ, ದಯವಿಟ್ಟು ನಾವೇನು ಮಾಡಬೇಕು ಅಂತ ಹೇಳಿ ಅಂತ. ಈ ಒಂದು ಅಂತಿಮ ಶ್ಲೋಕವನ್ನು ನೋಡೋಣ. ತಥೋ ವಯಂ ತತ್ ತಥೋ ವಯಂ ಮತ್ ಪ್ರಮುಖಾಯದರ್ಥೇ ಭಭುವಿಮಾತ್ಮನ್ ಕರವಾಮ ಕಿಂ ತೇ ತ್ವಂ ನ ಸ್ವಚಕ್ಷೂ ಪರಿದೇಹಿ ಶಕ್ತ್ಯಾ ದೇವಕ್ರಿಯಾರ್ಥೇ ಯದನುಗ್ರಹಾಣಾಂ. ಸೊ ದಯವಿಟ್ಟು ನಿಮ್ಮ ಅನುಗ್ರಹವನ್ನು ನಮಗೆ ಕೊಡಿ ಅಂತ ಇಲ್ಲಿ ಬೇಡ್ಕೊತಾ ಇದ್ದಾರೆ. ಸೊ ನಿಮ್ಮ ಅನುಗ್ರಹವನ್ನು ಕೊಡಿ, ನಿಮ್ಮ ನಿರ್ದೇಶನವನ್ನು ಕೊಡಿ, ಜ್ಞಾನ ಮತ್ತು ಶಕ್ತಿಯನ್ನು ಕೊಡಿ ಅಂತ ಅವರು ಪರಿದೇಹಿ ಶಕ್ತಿಯ ನಿಮ್ಮ ಶಕ್ತಿಯನ್ನು ಕೂಡ ನಮಗೆ ಕೊಡಿ, ಆಗ ನಾವು ನಮ್ಮ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಈ ದೇವತೆಗಳು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಸೊ ಹೀಗೆ ಈ ಒಂದು ಅಧ್ಯಾಯ ವಿದುರ ಮೈತ್ರೇಯ ಸಂವಾದ ಮುಗಿಯುತ್ತೆ. ಸೊ ಕೆಲವೊಂದು ವಿಷಯಗಳು ಮತ್ತೆ ರಿಪೀಟ್ ಆಗುತ್ತೆ ಭಾಗವತದಲ್ಲಿ. ರಿಪಿಟೇಷನ್ ಇಸ್ ನಾಟ್ ಆಲ್ವೇಸ್ ಬ್ಯಾಡ್. ಪದೇ ಪದೇ ಯಾಕೆ ಸೇಮ್ ವಿಷಯ ಬರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು, ಆದರೆ ಜನರಿಗೆ ಅರ್ಥ ಆಗಲಿ ಅಂತ ರಿಪಿಟೇಷನ್ ಮಾಡ್ತಾರೆ. ರೈಟ್, ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ರಿಪೀಟ್ ಮಾಡ್ತಾನೆ ಹಲವಾರು ತತ್ವಗಳನ್ನ, ಮತ್ತೆ ಮತ್ತೆ ರಿಪೀಟ್ ಮಾಡ್ತಾನೆ. ಯಾಕೆ? ಅರ್ಥ ಆಗಲಿ ಅಂತ. ಪ್ರಭುಪಾದರು ಇನ್ನಿಷ್ಟು ರಿಪೀಟ್ ಮಾಡ್ತಾರೆ. ಪ್ರತಿಯೊಂದು ಪರ್ಪಟಲ್ಲಿ ಮತ್ತೆ ಮತ್ತೆ ಬರೀತಾರೆ ಸೇಮ್ ವಿಷಯವನ್ನು. ನಾವು ದೇಹವಲ್ಲ, ನಾವು ಆತ್ಮ, ನಾವು ಜಪ ಮಾಡಬೇಕು ಅಂತ, ಸಾಧನೆ ಮಾಡಬೇಕು ಅಂತ ಬರೀತಾರೆ. ಯಾಕೆ? ನಾವು ಮರ್ತೋಗ್ತೀವಿ, ಅದಕ್ಕೆ ರಿಪಿಟೇಷನ್. ಸೊ ಕೆಲವೊಂದು ವಿಷಯಗಳು ರಿಪೀಟ್ ಆಗಿರುತ್ತೆ. ಸ್ವಲ್ಪ ಸ್ವಲ್ಪ ಇನ್ನಿಷ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ಜೊತೆ ಅವರು ಈ ರಿಪಿಟೇಷನ್ ಮಾಡ್ತಾರೆ. ಸೊ ಮುಂದಿನ ಅಧ್ಯಾಯ ವಿಶ್ವರೂಪದ ಸೃಷ್ಟಿ. ಸೊ ಈ ವಿಶ್ವರೂಪದ ಸೃಷ್ಟಿ ಕೂಡ ನಾವು ಹಿಂದಿನ ಅಧ್ಯಾಯದಲ್ಲಿ, ಹಿಂದಿನ ಸ್ಕಂದದಲ್ಲಿ, ಎರಡನೇ ಸ್ಕಂದದಲ್ಲಿ ನೋಡಿದ್ವಿ. ಅದಕ್ಕೆ ಇದನ್ನು ಕೂಡ ನಾವು ಸಂಕ್ಷಿಪ್ತವಾಗಿಯೇ ನೋಡ್ತೀವಿ, ಫುಲ್ ಡೀಟೇಲ್ ಆಗಿಲ್ಲ. ಹಿಂದಿನ ಅಧ್ಯಾಯಗಳಲ್ಲಿ ಏನು ಡೀಟೇಲಾಗಿ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ಅಡಿಷನಲ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ನಾವು ಡಿಸ್ಕಸ್ ಮಾಡೋಣ, ಮತ್ತು ಬೇರೆ ವಿಷಯಗಳೇನಿದೆ ಅದನ್ನು ಚರ್ಚೆ ಮಾಡೋಣ. ಓಕೆ, ಸೊ ಇಲ್ಲಿಗೆ ಐದನೇ ಅಧ್ಯಾಯ ಮುಗೀತು. ಸೊ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ. ಸೊ ಈ ಕಾರ್ತಿಕ ಮಾಸದಲ್ಲಿ ಈ ಭಾಗವತವನ್ನು ಕೇಳುವಂತಹ ಮತ್ತು ಹೇಳುವಂತಹ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದರಿಂದ ನಿಮಗೆ ಲಾಭ ಆಗ್ತದೆ ಅಂತ ನಾನು ಅನಿಸಿಕೆ. ಸೊ ದಯವಿಟ್ಟು ಕೃಷ್ಣ ಇನ್ನಿಷ್ಟು ಶಕ್ತಿ ಕೊಡಲಿ, ಗುರುಗಳು ಇನ್ನಿಷ್ಟು ಶಕ್ತಿ ಕೊಡಲಿ ಸೇವೆ ಮಾಡೋದಕ್ಕೆ ಅಂತ ಪ್ರಾರ್ಥಿಸುತ್ತಾ, ಅವರ ಚರಣಕಮಲಗಳಲ್ಲಿ ಈ ಒಂದು ಸೇವೆಯನ್ನು ಸಮರ್ಪಿಸುತ್ತಾ ಈ ಅಧ್ಯಾಯವನ್ನು ಇವತ್ತು ನಿಲ್ಲಿಸೋಣ. ಮತ್ತೆ ಮುಂದೆ ಭೇಟಿಯಾಗೋಣ. ಹರೇ ಕೃಷ್ಣ, ಶಿಲಪ್ರಪಾದ ಕೀ ಜಯ, ಶ್ರೀಮದ್ ಭಾಗವತಂ ಕೀ ಜಯ.